ईश्वरो गुरुरात्मेति मूर्तिभेद विभागिने व्योमवद्व्याप्तदेहाय दक्षिणामूर्तये नमः। ನಾವು ಇಪ್ಪತ್ತೆಂಟನೇ ಪೇಜ್ ಇದೆಯಲ್ಲ, ಅದರಲ್ಲಿ ಅದರಲ್ಲಿ ಕೆಲವು ಭಾಗ ಭಾಗ ಮಾಡಿದ್ದೇನೆ. ಇಪ್ಪತ್ತೆಂಟನೇ ಪೇಜ್ ಅದರಲ್ಲಿ ಈ ಬ್ರಹ್ಮಸೂತ್ರಗಳಲ್ಲಿ ಹೇಗೆ ನಾಲ್ಕು ವಿಧವಾದ ನಾಲ್ಕು ಅಧ್ಯಾಯಗಳಿಂದ ಮಾಡಿದ್ದಾರೋ, ಸಮನ್ವಯ, ಅವಿರೋಧ, ಸಾಧನ ಮತ್ತು ಫಲ ಅಂತ, ಆ ನಾಲ್ಕು ಅಧ್ಯಾಯಗಳನ್ನು ಕೂಡ ಈ ದಕ್ಷಿಣಮೂರ್ತಿ ಅಷ್ಟಕದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. ಹೇಗೆ ಯಾವ್ಯಾವ ಶ್ಲೋಕ ಯಾವ ಭಾಗ ಶ್ಲೋಕ ಯಾವ್ಯಾವ ಅಧ್ಯಾಯಕ್ಕೆ ನಾವು ಹೋಲಿಸ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಈ ಸಮನ್ವಯ ಅನ್ನೋದನ್ನು ನಾವು ನೋಡಿದ್ವಿ, ಸಮನ್ವಯ ಅಧ್ಯಾಯ ಅಂತ ಒಂದು ಭಾಗ ನೋಡಿದ್ವಿ. ಅದು ಇಪ್ಪತ್ತೆಂಟನೇ ಪೇಜಲ್ಲಿ ಮಧ್ಯ ಅಂತ ಬರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಎಲ್ಲ ವೇದಾಂತ ಅಂತ ಹೇಳಿದ್ರೆ ಉಪನಿಷತ್ತುಗಳು ಅಂತ, ಎಲ್ಲ ಉಪನಿಷತ್ತುಗಳಿಗೂ ಕೂಡ ಒಂದೇ ಅದ್ವಿತೀಯ ಬ್ರಹ್ಮದಲ್ಲಿ ಮಾತ್ರ ತಾತ್ಪರ್ಯ, ಬೇರೆ ಯಾವುದನ್ನು ಹೇಳಕ್ ಬರಲಿಲ್ಲ ಅದು ಅಂತ ಅದನ್ನು ತೀರ್ಮಾನ ಮಾಡೋದಿದೆಯಲ್ಲ, ಅದಕ್ಕೆ ಸಮನ್ವಯ ಅಂತ ಹೇಳ್ತಾರೆ. ಸಮನ್ವಯ ಅಂತ ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಕಾಂಟ್ರಡಿಕ್ಷನ್ಸ್ ಅಂತ ಕಂಡು ಬಂದರೆ ಆ ಕಾಂಟ್ರಡಿಕ್ಷನ್ಸ್ ಇಲ್ಲ ಅಂತ ತೋರಿಸ್ಬಿಟ್ಟು ಕಾಂಟ್ರಡಿಕ್ಷನ್ಸ್ ಇಲ್ಲ ಅಂತ ತೋರಿಸೋದಿದೆಯಲ್ಲ, ಅದಕ್ಕೆ ಸಮನ್ವಯ ಅಂತ. ಹಾಗಾಗಿ ನಾನಾ ಉಪನಿಷತ್ತುಗಳು ನಾನಾ ರೀತಿಯಲ್ಲಿ ಏನೇನೋ ಹೇಳ್ತಾ ಇದೆ ಅಂತ ಒಂದು ಭಾವನೆ ಬರ್ಬೋದು, ಆದರೆ ಆ ಥರ ಯಾವುದೂ ಇಲ್ಲ. ಎಲ್ಲ ಉಪನಿಷತ್ತುಗಳಿಗೂ ಕೂಡ ಅದ್ವಿತೀಯ ಬ್ರಹ್ಮದಲ್ಲೇ ತಾತ್ಪರ್ಯ ಅಂತ ತೋರಿಸೋದಕ್ಕೆ ಸಮನ್ವಯ ಅಂತ ಹೇಳ್ತಾರೆ. ಎಲ್ಲದರೂ ಅಲ್ಲೇ ಸಮನ್ವಯ ಆಗುತ್ತೆ ಅಂತ. ಹಾಗಾಗಿ ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಪರತತ್ವವನ್ನು, ಅದರಲ್ಲಿ ಸೃಷ್ಟಿ ಕ್ರಮ ಹೇಳ್ಬೋದು, ಸೃಷ್ಟಿ ಕ್ರಮಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಬ್ರಹ್ಮಕ್ಕೂ ಆತ್ಮನಿಗೂ ಒಂದು ಐಕ್ಯ ಅನ್ನೋದನ್ನು ಕೂಡ ಬೇರೆ ಬೇರೆ ಉಪಾಯಗಳಿಂದ ಹೇಳ್ಬೋದು. ಆದರೆ ಎಲ್ಲದಕ್ಕೂ ಕೂಡ ತಾತ್ಪರ್ಯ ಇರೋದು ಯಾವುದರಲ್ಲಿ ಅಂತ ಹೇಳಿದ್ರೆ, ಬ್ರಹ್ಮಚೈತನ್ಯ ಅದ್ವಿತೀಯ ಬ್ರಹ್ಮ ಚೈತನ್ಯ ಸ್ವರೂಪ, ಸಚ್ಚಿತ್ ಸ್ವರೂಪ ಅಂತ ಯಾವುದು ನಿರ್ಗುಣ ಬ್ರಹ್ಮ ಅಂತ ಹೇಳ್ತೀವೋ ಅದರಲ್ಲೇ ತಾತ್ಪರ್ಯ ಅಂತ ತೀರ್ಮಾನ ಮಾಡೋದಕ್ಕೆ ಸಮನ್ವಯ ಅಧ್ಯಾಯ ಅಂತ ಹೇಳ್ತಾರೆ. ಅದನ್ನು ಆ ತೀರ್ಮಾನ ಮಾಡುವಾಗ ಕೂಡ ಯಾವ್ಯಾವ ಉಪಾಯಗಳು ತಗೊಳ್ತಾರೆ ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನು ಜಗತ್ತಿಗೆ ಕಾರಣ ಅಂತ ತೋರಿಸಿ, ಅಂತ ಜಗತ್ ಕಾರಣವಾದ ಬ್ರಹ್ಮ ಸರ್ವಜ್ಞ ಅಂತ ತೋರಿಸಿ, ಇದರ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಕಾರಣತ್ವ ಅಂಥದ್ದೆಲ್ಲ ತಟಸ್ಥ ಲಕ್ಷಣಗಳು. ಅಂದರೆ ಅವುಗಳೆಲ್ಲ ಬ್ರಹ್ಮದ ಒಂದು ಸ್ವರೂಪ ಅಲ್ಲ, ಆದರೂ ಕೂಡ ಅವುಗಳ ಮುಖಾಂತರನೇ ನಾವು ಬ್ರಹ್ಮವನ್ನು ತೀರ್ಮಾನ ಮಾಡೋಕ್ಕಾಗುತ್ತೆ, ಒಂದೇ ಒಂದು ತತ್ವವನ್ನು ತೀರ್ಮಾನ ಮಾಡೋಕ್ಕಾಗುತ್ತೆ ಅನ್ನೋ ಕಾರಣದಿಂದ ಆ ರೀತಿಯಲ್ಲಿ ಹೋಗಿ ಅದು ತೀರ್ಮಾನ ತೋರಿಸುತ್ತಾರೆ. ಹೀಗೆ ಜನ್ಮಾದ್ಯಸೆಯಂತಹ ಹೇಳುವಾಗಲೇ ಜಗತ್ತಿಗೆಲ್ಲ ಕಾರಣ ಅಂತ ತೋರಿಸುತ್ತೆ. ಆಮೇಲೆ ಮುಂದಕ್ಕೆ ನಮ್ಗೆ ಏನು ಮಾಡ್ತಾರೆ, ಅಲ್ಲೇ ಜಗತ್ತಿಗೆ ಕಾರಣವಾಗಿರೋ ಒಂದು ಸ್ವರೂಪ ಅದು ಜಡವಾಗಿರ್ಬೋದಲ್ಲ ಅಂತ ಯಾರಾದರೂ ತಗೊಂಡು ಹೇಳಿದ್ರೆ, ಇಲ್ಲ ಆ ಥರ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಶಾಸ್ತ್ರ ಯೋನಿತ್ವ ಅಂತ ಹೇಳಿಬಿಟ್ಟು, ಶಾಸ್ತ್ರಕ್ಕೆಲ್ಲ ಯೋನಿಯಾಗಿರಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಚೈತನ್ಯ ಸ್ವರೂಪವಾಗಿ ಇರಬೇಕು ಹೊರತು ಅದು ಅಂಥ ಒಂದು ಸ್ವರೂಪ ಖಂಡಿತ ಜಡವಾಗಿರೋಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿ ತೀರ್ಮಾನ ಮಾಡ್ತಾರೆ. ಹೀಗೆ ಮುಂದಕ್ಕೆ ಒಂದೊಂದು ಕಡೆಯಲ್ಲಿ ಈ ಥರ ತೀರ್ಮಾನ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಮುಂದಕ್ಕೆ ಈ ತತ್ವ ಸಮನ್ವಯ ಅಂತ ನೋಡಿದ್ರೆ, ಆ್ಯಕ್ಚುಲಿ ಸಮನ್ವಯ ಅಂತ ತೋರಿಸೋದು ಅಲ್ಲೇ ತತ್ವ ಸಮನ್ವಯ ಅಂತ ಅಂದರೆ ನಾಲ್ಕನೇ ಸೂತ್ರ ನಾನು ಹೇಳಿದ್ದೆಲ್ಲ, ಮೊದಲನೇದು ಅಥವಾ ಬ್ರಹ್ಮ ಜಿಜ್ಞಾಸ ಅಂತ, ಎರಡನೇದು ಜಗತ್ ಜನ್ಮಾದ್ಯಸೆಯತಃ ಅಂತ, ಮೂರನೇದು ಶಾಸ್ತ್ರೀಯ ಯೋನಿತ್ವ ಅಂತ, ನಾಲ್ಕನೇದು ಸಮನ್ವಯ ಅಧ್ಯಾಯ ಅಂತ, ಸಮನ್ವಯ ಸೂತ್ರ ಅಂತ ಅಧಿಕರಣ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ಅಧಿಕರಣ ಒಂದೇ ಸೂತ್ರವೇ ಇರೋದಿಲ್ಲ, ಇದನ್ನು ಅದಕ್ಕೆ ಒಂದು ಅಧಿಕರಣ ಅಂತ ಹೇಳ್ತಾರೆ. ಅದು ಈ ನಾಲ್ಕನ್ನು ಸೇರಿಸಿ ಚತುಸ್ಸೂತ್ರಿ ಅಂತ ಅದಕ್ಕೆ ಒಂದು ಪ್ರಸಿದ್ಧವಾದ ಒಂದು ಹೆಸರಿದೆ. ಇದನ್ನೆಲ್ಲ ಶಂಕರಾಚಾರ್ಯರು ಏನು ಹೆಸರು ಕೊಟ್ಟಿಲ್ಲ, ಈ ಥರ ಚತುಸ್ಸೂತ್ರಿ ಅಂತ ಸೂತ್ರಗಳೇನೋ ಮುಂಚೆನೇ ಇದೆ, ಆದರೆ ಚತುಸ್ಸೂತ್ರಿ ಅಂತ ಇದನ್ನು ಕರೀತಾರೆ. ಯಾಕೆಂದರೆ ಇದರಲ್ಲಿ ಇಡೀ ವೇದಾಂತದ ಒಂದು ಕಂಡೆನ್ಸ್ಡ್ ಫಾರ್ಮ್ ಇದನ್ನ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತ ಕಂಡೆನ್ಸ್ಡ್ ಫಾರ್ಮ್ ಅಂತ ಹೇಳ್ಬೋದು ಯಾವುದಂದರೆ ಅಧ್ಯಾಸ ಭಾಷೆ ಅಂತ ಹೇಳ್ಬೋದು ಅದಕ್ಕೆ, ಎಲ್ಲರಿಗೂ ಕಂಡೆನ್ಸ್ ಫಾರ್ಮ್ ಅಂತ. ಹಾಗಾಗಿ ಇಡೀ ವೇದಾಂತಕ್ಕೂ ಶಂಕರಾಚಾರ್ಯರ ಎಲ್ಲ ಪ್ರಸ್ಥಾನತರ ಗ್ರಂಥ ಇದೆಯಲ್ಲ, ಶಂಕರಾಚಾರ್ಯ ವಾಮಯ ಅಂತ ಹೇಳ್ಬೋದು ಅದಕ್ಕೆ, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸಾರಭೂತವಾಗಿರೋದು ಎಸೆನ್ಸ್ ಆಗಿರೋದು ಅಧ್ಯಾಸ ಭಾಷೆ ಅಂತ ಅದರಲ್ಲಿದೆ ಅಂತ. ಹೀಗೆ ಅದರಲ್ಲಿ ಕೂಡ ಈ ಅಧ್ಯಾಸ ಭಾಷೆಯಲ್ಲಿ ಕೂಡ ನಮಗೆ ಇನ್ನೂ ಕೂಡ ಒಂದು ಎಸೆನ್ಸ್ ಅಂತ ನೋಡಬೇಕಂದ್ರೆ, ಮೊದಲನೇ ಎರಡು ವಾಕ್ಯ, ಮೊದಲು ಎರಡು ವಾಕ್ಯಗಳು ಅಂತ ಹಾಗೆ ತೋರಿಸ್ಬೋದು. ಹೀಗೆ ಸರಿ, ಅದನ್ನು ಕೂಡ ನಾವು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ತೋರಿಸೋಣ, ಒಂದು ಫಾರ್ಮುಲಾ ರೀತಿಯಲ್ಲಿ ಇ ಇಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ಡ್ ಅಂತ ಹೇಳ್ತಾರಲ್ಲ, ಆ ಥರ ತೋರಿಸೋಣ ಅಂತ ಹೇಳಿದ್ರೆ, ಯುಷ್ಮದ್ ಅಸ್ಮತ್ ಅಂತ ಅದೆರಡು ಶಬ್ದಗಳು ಸಾಕು ನಮಗೆ ಇಡೀ ವೇದಾಂತವನ್ನೇ ಅದಕ್ಕೆ ಇಳಿಸಿ ತೋರಿಸ್ಬಿಡುತ್ತೆ. ನಾವು ಮನೆಯಲ್ಲಿ ಒಂದು ಪಂಚದಶಿ ಅಂತ ಒಂದು ಕ್ಲಾಸ್ ಮಾಡ್ತಾ ಇದ್ದೀವಿ, ಅಂದರೆ ರಾತ್ರಿ ಹೊತ್ತು ಹತ್ತರಿಂದ ಹತ್ತುವರೆ ತನಕ ಅದರಲ್ಲಿ ಒಂಬತ್ತನೇ ಅಧ್ಯಾಯ ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರಿಗೆ ಏನು ಮಾಡಿದ್ರು, ಈ ಅಧ್ಯಾಸ ಭಾಷೆ ಅನ್ನೋದನ್ನು ಒಂದ್ಸತಿ ಮಾಡಿ ಅಂತ ಕೇಳಿದ್ರು. ನಾನು ಮನೇಲಿ ಒಂದ್ಸತಿ ಮಾಡಿದ್ದೆ ಅದನ್ನು, ಸರಿ ಅದನ್ನು ಇದರಲ್ಲಿದೆ ಇಂಟರ್ನೆಟ್ಲಿದೆ ಅದು, ಅವಾಗ ಅವರಿಗೆ ಕನ್ನಡ ಗೊತ್ತಿಲ್ಲ ಅವರಿಗೆ, ಹಾಗಾಗಿ ಇಂಗ್ಲೀಷಲ್ಲಿ ಅದನ್ನು ಮಾಡಿ, ಇಂಗ್ಲೀಷ್ನ ತಮಿಳಲ್ಲೂ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಮಾಡಿದ್ರೆ ಇಂಗ್ಲೀಷ್ನಲ್ಲಿ ನೆನ್ನೆ ಮಾಡ್ತಾರೆ ಇಂಗ್ಲೀಷಲ್ಲಿ, ಯಾಕಂದರೆ ಕೆಲವರು ಕನ್ನಡ ಗೊತ್ತಿಲ್ಲದೆ ಇರೋದಿದ್ದಾರೆ, ಹಾಗಾಗಿ ಅದಕ್ಕಾಗಿ ಮಾಡ್ತೀನಿ. ಅದನ್ನು ನಾನು ನೆನ್ನೆ ಪ್ರಾರಂಭ ಮಾಡಿದೆ, ಅದನ್ನು ಅಧ್ಯಾಸ ಭಾಷೆಯನ್ನು ಪ್ರಾರಂಭ ಮಾಡಿದೆ. ನಮ್ಮ ಮೈಸ್ಟ್ರು ಹೇಗೆ ನಮಗೆ ಹೇಳ್ಕೊಟ್ಟಿದ್ರು ಹೇಗೆ ನಮಗೆ ಪ್ರಾರಂಭ ಮಾಡಿ, ಅವಾಗ ನಾವು ಜ್ಞಾಪಿಸ್ಕೊಂಡ್ವಿ. ಅವರು ನಮಗೆ ಏನು ಮಾಡಿದರು, ಈ ಎರಡು ವಾಕ್ಯ ಅಂತ ಹೇಳಿದ್ನಲ್ಲ, ಆ ಎರಡು ವಾಕ್ಯಗಳನ್ನ ಕಟ್ ಮಾಡೋಕ್ಕೆ ಹೇಳಿಬಿಟ್ಟು, ಆ ಎರಡು ವಾಕ್ಯಗಳನ್ನ ಪ್ರತಿ ದಿವಸ ಕ್ಲಾಸಿಗೆ ಬಂದಾಗ ಅದು ಮೊದಲು ಅದನ್ನು ಹೇಳ್ತೀನಿ. ಬಾಕಿ ಶ್ಲೋಕಗಳು ಹೇಳೋ ಥರ
ಶಂಕರಾಚಾರ್ಯ ಮೇಲೆ ಆಮೇಲೆ ನಮ್ಮ ಹಿಂದಿಯಲ್ಲಿ ಜಗದ್ಗುರುಗಳ ಮೇಲೆ ಎಲ್ಲ ಗುರುಗಳ ಮೇಲೆ ಶ್ಲೋಕಗಳೆಲ್ಲ ಹೇಳಿ ಎಲ್ಲ ಹೇಳಿಬಿಟ್ಟು ಇದನ್ನು ಈ ವಾಕ್ಯಗಳನ್ನು ಹೇಳಿಬಿಟ್ಟು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಕ್ಲಾಸ್ನ ಶಾಂತಿ ಪಾಠ ಇದ್ರೆ ಸೇರ್ಸಿ ಮಾಡ್ತಾ ಇದ್ವಿ. ಹಾಗಾಗಿ ಅಲ್ಲಿ ಕೂಡ ನಮ್ಮ ಮೇಷ್ಟ್ರು ಏನು ಮಾಡ್ತಾ ಇದ್ರು, ಈ ಥರ ಪಾಠ ಯಾವುದೇ ಪಾಠ ಆಗ್ತಾ ಇದ್ರು ಕೂಡ ಅಲ್ಲಿ ಮಧ್ಯ ಮಧ್ಯ ಪ್ರಸಂಗ ಬರೋ ಸಮಯದಲ್ಲೆಲ್ಲ ಯುಷ್ಮದಸ್ ಅಂತ ಹೇಳೋದು ನಮ್ಮನ್ನು, ಅಂದರೆ ಆ ವಿಷಯವನ್ನು ಹೇಳ್ತಾ ಇದೆ ಇಲ್ಲಿ ಅಂತ. ಏನರ್ಥ ಅಂತ ಹೇಳಿದ್ರೆ ಯುಷ್ಮತ್ ಅನ್ನೋದು ಪ್ರಪಂಚ, ನಾನಲ್ಲದೇ ಇರೋದು ಯುಷ್ಮತ್ ಅಂತ, ಅಸ್ಮತ್ ಅನ್ನೋದು ನಾನು ಅಂತ, ಈ ಎರಡನ್ನೇ ವೇದಾಂತದಲ್ಲಿ ಇಟ್ಕೊಂಡು ಏನು ಮಾಡಿದ್ದಾರೆ, ಪ್ರಪಂಚದಲ್ಲಿ ಯಾವುದೇ ಒಂದು ವ್ಯವಹಾರ ಇದ್ರೂ ಕೂಡ ಈ ಎರಡನ್ನ ಇಟ್ಕೊಂಡೇ ಬರೋದು, ಎರಡನ್ನ ಮುಂದಿಟ್ಕೊಂಡೇ ಬರೋದು. ನೋಡಿ, ಇವಾಗ ಒಬ್ಬರ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನೋ ಅವ್ರು ನನ್ನ ಮುಂದೆ ಇದ್ದಾರೆ, ನಾನು ಮಾತಾಡೋ ನಿಂತು ಇರ್ತೀನಿ. ಅಕಸ್ಮಾತ್ ಯಾರೂ ಇಲ್ಲ ಅಂತ ಇಟ್ಕೊಳ್ಳೋಣ, ನಾನು ಮನಸ್ಸಲ್ಲೇ ಏನೋ ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಅವಾಗ ಯಾರಿದ್ದಾರೆ ನಿಮ್ಮ ಮುಂದೆ ಅಂತ ಹೇಳಿದ್ರೆ, ಅವಾಗ ನನ್ನ ಭಾವನೆಗಳು ಅದೆಲ್ಲ ಇದೆಯಲ್ಲ ಅವುಗಳು ಕೂಡ ನಾನಲ್ಲ ಖಂಡಿತ. ಹಾಗಾಗಿ ಮನಸ್ಸಲ್ಲಿ ಬರೋ ಭಾವನೆಗಳು ನನ್ನ ಮನಸ್ಸಲ್ಲೇ ಒಂದು ರೆವರಿ ಅಂತ ಹೇಳ್ತಾರೆ, ಅಥವಾ ಏನಾದರೂ ಒಂದು ಫ್ಯಾಂಟಸಿ ಅಂತ ಹೇಳ್ತಾರೆ, ಅಥವಾ ಒಂದು ಮನೋರಥ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ಅದೆಲ್ಲ ನಾನು ಮಾಡ್ಕೊಂಡೇ ಇದ್ರು ಕೂಡ ಅದು ಕೂಡ ಒಂದು ಅಲ್ಲಿ ಕೂಡ ಯುಷ್ಮದಸ್ಮತ್ತಿನ ಒಂದು ಕೆಲಸ ಇದೆ, ಒಂದು ಅಪ್ಲಿಕೇಶನ್ ಇದೆ ಅಲ್ಲಿ. ಯಾಕಂದರೆ ಆ ಮನಸ್ಸಲ್ಲಿ ಈ ಥರ ಒಂದು ಭಾವನೆ ಬರ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಲ್ಲ, ಆ ನೋಡ್ತಾ ಇರೋ ಚೈತನ್ಯ ಅಸ್ಮತ್ತಂತಾಗುತ್ತೆ, ನೋಡಲ್ಪಡುವ ಈ ಮನೋವೃತ್ತಿಗಳೆಲ್ಲ ಯುಷ್ಮತ್ತಂತಾಗುತ್ತೆ ಅಂತ. ಹೀಗೆ ನಮಗೆ ಸರಿ ಒಂದು ವಸ್ತುವನ್ನು ನೋಡಿ ನಾವೇನಾದರೂ ಅಂದ್ಕೊಂಡ್ವಿ, ಅಥವಾ ಆ ವಸ್ತು ನಾನಿಂದ ತೆಗೆದೇನು ಅಂತ ಹೇಳುವಾಗ ಕೂಡ ಆ ವಸ್ತು ಮತ್ತು ಆ ಯಾರು ಹೇಳ್ತಾ ಇದೀನೋ ಅವರು ಎಲ್ಲರೂ ಕೂಡ ಯುಷ್ಮತ್ತನ್ನು ಸೇರಿಬಿಡ್ತಾರೆ. ಹೀಗೆ ನಮಗೆ ಪ್ರತಿ ಸಮಯದಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ಈ ಯುಷ್ಮತ್ತಸ್ಮತ್ ಅನ್ನೋ ವ್ಯಾಪಾರ ನಡೀತಾನೇ ಇರುತ್ತೆ ನಮ್ಮ ಒಳಗಡೆ, ಅಥವಾ ನಮ್ಮ ಹೊರಗಡೆ ಹೇಗಾದರೂ ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ವೇದಾಂತದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಅವರು ಶಂಕರಾಚಾರ್ಯರು ಯಾವ ಥರ ಅದನ್ನು ಮಾಡಿದ್ರು ಮಹಾನುಭಾವರು, ನಮ್ಮ ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ, ಅದು ಕೂಡ ಅವ್ರು ಈ ಥರ ತೋರಿಸ್ಬಿಟ್ಟಿದ್ದಾರೆ ಅದನ್ನು. ಮೊದಲನೇ ಸೂತ್ರ ಭಾಷೆಯಲ್ಲಿ ಮೊದಲನೇ ವಾಕ್ಯದಲ್ಲಿ ಮೊದಲನೇ ಶಬ್ದದಲ್ಲಿ ಇದನ್ನು ಹೇಳಿಬಿಟ್ರು ಯುಷ್ಮದ್ ಅಸ್ಮತ್ ಅಂತ. ಅದನ್ನೇ ನಾವು ನೋಡಿದ್ರೆ 13ನೇ ಅಧ್ಯಾಯ ಅತ್ಯಂತ ಮುಖ್ಯವಾದ ಅಧ್ಯಾಯ ಗೀತೆ, ಅಲ್ಲಿ ಕೂಡ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಅದನ್ನು ಎರಡು ವಿಭಾಗ ಮಾಡಿ ತೋರಿಸಿದ್ದಾರೆ. ಅದನ್ನೇ ಇವರು ಯುಷ್ಮದ್ ಅಸ್ಮತ್ ಅಂತ ಕರೆದರು. ಅಲ್ಲಿ ಕ್ಷೇತ್ರ ಅಂತ ಕರೆಯೋದು ಪೂರ್ತಿ ಅದು ಯುಷ್ಮತ್ ಅನ್ನೋದು ಸೇರ್ಬಿಡುತ್ತೆ, ಅದು ಕ್ಷೇತ್ರಜ್ಞ ಅನ್ನೋದು ಅಸ್ಮತ್ ಅಂತ ಸೇರ್ಬಿಡುತ್ತೆ ಅದು. ಸರಿ, ಹೀಗೆ 7ನೇ ಅಧ್ಯಾಯ ತಗೊಂಡ್ರೆ ಅಲ್ಲಿ ಪ್ರಕೃತಿ ಪರಾಪರ ಪ್ರಕೃತಿ ವಿಭಾಗ ಅಂತ ಬರುತ್ತೆ ಅದು. ಹಾಗಾಗಿ ಸೊ ಪ್ರಕೃತಿ ಪ್ರಕೃತಿ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ವಿಭಾಗ ಮಾಡಿ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಕೂಡ ಏನಾಗುತ್ತೆ, ಈ ಅಪರಾಪ್ರಕೃತಿ ಅಂತ ಯಾವುದನ್ನು ಹೇಳಿದ್ರು ಅದೆಲ್ಲ ಕೂಡ ಯುಷ್ಮತನ ಕೋಟಿಗೆ ಸೇರ್ಬಿಡುತ್ತೆ ಅದು. ಪರಾಪ್ರಕೃತಿ ಅನ್ನೋದನ್ನ ಅಪರೇಯಂ ಯತಸ್ತನ್ಯ ಜೀವಭೂತ ಮಹಾಭಾವ ಅಂತ ಹೇಳ್ಬಿಟ್ಟು ಪರೇ ಅಂತ ಹೇಳ್ಬಿಟ್ಟು ಪರಾಪ್ರಕೃತಿ ಅನ್ನೋದು ಜೀವಭೂತಾಮ್ ಅಂತ ಹೇಳಿದರು. ಆ ಜೀವಭೂತಾಮ್ ಅಂತ ಹೇಳಿದ್ದನ್ನು ಶಂಕರಾಚಾರ್ಯರು ಅಲ್ಲೇನೇ ವ್ಯಾಖ್ಯಾನ ಮಾಡುವಾಗ ಕ್ಷೇತ್ರಜ್ಞ ಲಕ್ಷಣ ಅಂತ ಹೇಳಿದ್ರು ಅದನ್ನು. ಹಾಗಾಗಿ ಕ್ಷೇತ್ರಜ್ಞ ಅಂತ 13ನೇ ಅಧ್ಯಾಯದಲ್ಲಿ 13ಕ್ಕೂ 7ನೇ ಅಧ್ಯಾಯಕ್ಕೂ ತುಂಬ ನಿಕಟವಾದ ಒಂದು ಸಂಬಂಧ ಇದೆ. ಶಂಕರಾಚಾರ್ಯರು ಅಲ್ಲಿ 13ನೇ ಅಧ್ಯಾಯದಲ್ಲೂ ಇದನ್ನು ಹೇಳ್ತಾರೆ, ಈ 7ನೇ ಅಧ್ಯಾಯದಲ್ಲಿ ಈ ಥರ ಹೇಳಿದ್ವಿ ಅಂತ ಅಲ್ಲೂ ಹೇಳ್ತಾರೆ. ಹಾಗಾಗಿ ಅದರಿಂದಲೇ ಪ್ರಾರಂಭ ಮಾಡ್ತಾರೆ 13ನೇ ಅಧ್ಯಾಯಕ್ಕೆ ಇದು ಮಾಡುವಾಗ ಪೀಠಿಗೆ ಕೊಡುವಾಗ. ಹೀಗೆ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಅಲ್ಲೂ ಕೂಡ ನಮಗೆ ಈ ಎರಡು ವಿಭಾಗ ಬರ್ತಲ್ಲ ಅದು ಕೂಡ ಯುಷ್ಮತ್ ಅಸ್ಮತ್ ಅದನ್ನು ಬರುತ್ತೆ. ಹೀಗೆ ನಮಗೆ ಪ್ರತಿಯೊಂದು ಕಡೆಯೂ ಇದು ಬರುತ್ತೆ. ಇದನ್ನು ನಾನು ಎರಡು ಕ್ಲಾಸ್ ಮುಂದೆ ನಾನು ಬರ್ಕೊಳ್ಳೋಕ್ಕೆ ಕೂಡ ಹೇಳಿದೆ, ಯಾವುದೋ ಕೆಲವು ಶಬ್ದಗಳು ಪೇರ್ಸ್ ಆಫ್ ವರ್ಡ್ಸ್ ಅಂತ, ಆ ಶಬ್ದಗಳು ತುಂಬ ಈಸಿ ಆಗಿರುತ್ತೆ ನಮಗೆ ಅದು ಮನಸ್ಸಿಗೆ ತಗೊಂಡು ಅದನ್ನು ಮನನ ಮಾಡೋಕ್ಕೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಇದು ಒಂದೊಂದು ಜೋಡಿ ಜೋಡಿಯಾಗಿ ಶಬ್ದಗಳನ್ನ ಹೇಳಿದ್ದೆ. ಅದರಲ್ಲಿ ಚಿತ್ ಅಚಿತ್ ಅಂತ ಒಂದು ಹೇಳ್ಬೋದು, ಆತ್ಮ ಅನಾತ್ಮ ಅಂತ ಹೇಳ್ಬೋದು, ಆಮೇಲೆ ಇವಾಗ ಹೇಳಿದ್ರ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಹೇಳ್ಬೋದು, ದೃಕ್ ದೃಶ್ಯ ಅಂತ ಹೇಳ್ಬೋದು, ಹೀಗೆ ವಿಷಯ ವಿಷಯ ಅಂತ ಹೇಳ್ಬೋದು. ಅದು ಕೂಡ ಇಲ್ಲಿ ಬಂದ್ಬಿಡುತ್ತೆ, ಯಾವುದೋ ಈ ಅಜಸ್ ಭಾಷೆಯಲ್ಲಿ ವಿಷಯ ವಿಷಯ ಅಂತ ಬಂದ್ಬಿಡುತ್ತೆ ಅದು. ತಮಸ್ಸು ಮತ್ತು ಪ್ರಕಾಶ ಅಂತ ಹೇಳ್ಬೋದು ಅದು. ಆಮೇಲೆ ಮುಂದಕ್ಕೆ ಏನಿದೆ ಬಂದಿದೆ ಅದನ್ನು ಮುಂದಕ್ಕೆ ಏನಿದೆ ಬಂದಿದೆ ಅದನ್ನು ಕರೆಕ್ಟ್ ಕರೆಕ್ಟ್. ಅಹಂ ಅನ್ನೋದು ಅಸ್ಮತ್ತು, ಇದಂ ಅನ್ನೋದು ಯುಷ್ಮತ್ ಅಂತ, ಆಮೇಲೆ ಚೈತನ್ಯ ಅನ್ನೋದು ಅಸ್ಮತ್ ಅನ್ನೋದು, ಹೌದು, ಜಡ ಅನ್ನೋದು ಈ ಪ್ರಕೃತಿ ಅನ್ನೋದು, ಅದೇ ಪ್ರಕೃತಿ ಮತ್ತು ಪುರುಷ ಅಂತ ಅದನ್ನು ಆ ಒಂದು ವಿಭಾಗನ ಮಾಡ್ಬೋದು. ಹೀಗೆ ಇಷ್ಟಕ್ಕೂ ಕೂಡ ಅದು ಅವರು ಹಾಕಿರೋ ಒಂದು ಎರಡು ಶಬ್ದಗಳಲ್ಲಿ ಎರಡು ಮೂರು ಶಬ್ದಗಳಲ್ಲಿ ಇಷ್ಟೊಂದು ಕೂಡ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರೆ ಇಡೀ ವೇದಾಂತ ಸೇರ್ಬಿಡುತ್ತೆ ಅಂತ ಹೇಳ್ಬೋದು. ನೋಡಿ, ಅಲ್ಲೇ ಕೂಡ ಆ ಸಮನ್ವಯ ಅಧ್ಯಾಯ ಅನ್ನೋದಕ್ಕೆ ಅವರು ಇದು ಪೀಠಿಕೆ ಮಾಡ್ತಾ ಇದ್ದಾರೆ, ಅಥವಾ ಇಡೀ ಬ್ರಹ್ಮಸೂತ್ರ ಭಾಷೆಗೆ ಪೀಠಿಕೆ ಮಾಡ್ತಾ ಇದ್ದಾರೆ, ಅಥವಾ ವೇದಾಂತ ಶಾಸ್ತ್ರ ಅಂತ ಯಾವುದನ್ನು ಹೇಳ್ತಾರೋ ಅದನ್ನೇ ಬ್ರಹ್ಮಸೂತ್ರ ಅಂತ ಹೇಳೋದು,
ಅದಕ್ಕೆ ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಪ್ರಾರಂಭ ಮಾಡುವಾಗ ಇಡೀ ವೇದಾಂತ ಯಾವುದನ್ನು ಹೇಳಕ್ಕೆ ಬಂದಿದೆಯೋ ಎಲ್ಲ ಉಪನಿಷತ್ತುಗಳು ಹೇಳಕ್ಕೆ ಬಂದಿರೋದು ಯಾವುದು ಅಂತ ಹೇಳಿದ್ರೆ ಈ ಪ್ರಕೃತಿ ಬೇರೆ ಪುರುಷ ಬೇರೆ ಅಂತ ವಿಗಡಿಸಿ ತೋರಿಸಿ ಈ ಪುರುಷ ಮತ್ತು ಪ್ರಕೃತಿ ಎರಡು ಸೇರ್ಕೊಂಡಿರೋದ್ರಿಂದಲೇ ಸಂಸಾರ ಅಂತ ಬಂದಿದೆ ಅನ್ನೋದನ್ನು ತೋರಿಸಿ ಆ ವಿಗಡಿ ಅದನ್ನು ಬಿಡಿಸ್ಕೊಂಡ್ರೆ ಬಿಡಿಸ್ಕೊಂಡು ತಾನು ಯಾರು ಅಂತ ತಿಳ್ಕೊಂಡು ಪ್ರಕೃತಿಯನ್ನು ತನ್ನಿಂದ ಬೇರೆ ಮಾಡಿಸ್ಕೊಳ್ಳೋದು ಅಂತ ಇದೆ ಅದೇ ಒಂದು ಮುಖ್ಯವಾದ ಒಂದು ಅದು ಗುರಿ ಅಂತ ಹೇಳಿ ತೋರಿಸ್ತಾ ಇದೆ ಎಲ್ಲ ಉಪನಿಷತ್ತುಗಳಿಗೂ ಇದೇ ಕೆಲಸ ಇದೇ ಒಂದು ಗುರಿ ಹಾಗಾಗಿ ಅದನ್ನು ಶಂಕರಾಚಾರ್ಯರಲ್ಲಿ ಆ ಒಂದು ಅಧ್ಯಾಸ ಭಾಷ್ಯದಲ್ಲಿ ತೋರಿಸ್ಕೊಡ್ತಾ ಕೊಡ್ತಾ ಇದ್ದಾರೆ ಇದನ್ನು ಮಾಡ್ಕೋಬೇಕಾಗಿ ಇದನ್ನು ಮಾಡ್ಕೊಳ್ಳೋದಕ್ಕಾಗಿ ಉಪನಿಷತ್ತುಗಳು ಬಂದಿರೋದು ಹಾಗಾಗಿ ಉಪನಿಷತ್ತುಗಳ ಬಗ್ಗೆ ಮಾತಾಡ್ತಾ ಇರೋ ಬ್ರಹ್ಮಸೂತ್ರಗಳು ಕೂಡ ಇದನ್ನೇ ಹೇಳಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ಈ ಅಧ್ಯಾಸ ಭಾಷೆಯಲ್ಲಿ ಕೊನೆಯ ಭಾಗದಲ್ಲಿ ಕೂಡ ಹೇಳ್ಕೊಂಡು ಮುಂದುವರಿತಾರೆ ಅವರು ಹೀಗೆ ಈ ಯುಷ್ಮ ದಸ್ಮತ್ ಅನ್ನೋದನ್ನು ನಾವು ಈ ಸಮನ್ವಯಾಧ್ಯಾಯ ಅನ್ನೋದ್ರಲ್ಲಿ ನಾವು ನೋಡಬೇಕಾಗಿದೆ ಯಾಕಂದರೆ ಸಮನ್ವಯ ಅಂತ ಅದರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪುಸ್ತಕಗಳು ಏನೇನು ವಿಷಯಗಳು ಹೇಳಿದರೂ ಕೂಡ ಅದರಲ್ಲಿ ತಾತ್ಪರ್ಯ ಇರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವರೂಪ ಯಾವುದು ಅಂತ ತೋರಿಸೋಕೆ ನೋಡಿ ಅಲ್ಲೂ ಕೂಡ ಈ ಪ್ರಕೃತಿ ಏನು ಅಂತ ಹೇಳಕ್ಕೆ ಬರಲಿಲ್ಲ ಚೈತನ್ಯ ಸ್ವರೂಪ ಯಾವುದು ನಮ್ಮ ಸ್ವರೂಪ ನಾನು ಯಾರು ಅನ್ನೋದು ಹೇಳಕ್ಕೆ ಬಂದಿದೆ ಅವರು ಅದರಲ್ಲಿ ಪ್ರಸಂಗವಶಾತ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರಕೃತಿಯ ಬಗ್ಗೆ ಮಾತಾಡ್ತಾ ಇದೆ ಅವರು ಅದು ಯಾತಕ್ಕೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರಕೃತಿ ಅನ್ನೋದನ್ನು ನಾವು ನಮ್ಮಲ್ಲಿ ನಾವು ಆ ಪ್ರಕೃತಿ ಅಂಶವನ್ನು ನಾವು ನಾನು ಅಂತ ತಗೊಂಡ್ಬಿಟ್ಟಿದ್ದೀವಲ್ಲ ದೇಹ ಮತ್ತು ಮನಸ್ಸು ಇಂದ್ರಿಯಗಳು ಪಂಚಕೋಶಗಳನ್ನ ನಾನು ಅಂತ ಅಂದ್ಕೊಂಡಿದ್ದೀವಲ್ಲ ಆ ಅಂಶವನ್ನು ನಮ್ಮಿಂದ ಬಿಡಿಸೋಕ್ಕಾಗಿ ಆ ಪ್ರಕೃತಿಯ ಬಗ್ಗೆ ಮಾತಾಡಬೇಕಾಗಿದೆ ಅನ್ನೋದು ಇದ್ದೇ ಇದೆ ಆದರೆ ಆ ಪ್ರಕೃತಿ ಬಗ್ಗೆ ಎಷ್ಟೇ ಮಾತಾಡಿ ಏನೇನು ಮಾಡಿದ್ರು ಕೂಡ ಕೊನೆಯಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ ಆ ಪ್ರಕೃತಿ ಅನ್ನೋದು ಮಿಥ್ಯಾ ಅಂತ ಹೇಳಕ್ಕೆ ಬರ್ತಾ ಇದೆ ಆ ಪುರುಷ ಚೈತನ್ಯ ಇದೆಯಲ್ಲ ಅದು ಒಂದೇ ಸತ್ಯ ಅಂತ ಹೇಳಕ್ಕೆ ಬರ್ತಾ ಇದೆ ಹಾಗಾಗಿ ಆ ಸತ್ಯ ಮತ್ತು ಮಿಥ್ಯಾ ನೋಡಿ ಅಲ್ಲಿ ಕೂಡ ಏನು ಯುಷ್ಮತ್ ಮತ್ತು ಅಸ್ಮತ್ ಅಂತ ಹೇಳಿದ್ರಲ್ಲ ಅಲ್ಲಿ ಸತ್ಯ ಅನ್ನೋದು ಅಸ್ಮತ್ ಮಿಥ್ಯಾ ಅನ್ನೋದು ಯುಷ್ಮತ್ ಹೀಗಾಗಿ ಅಲ್ಲಿ ಕೂಡ ನಾವು ಅದನ್ನು ನೋಡ್ಬೋದು ಹೀಗೆ ನಮಗೆ ಪದೇ ಪದೇ ಎಲ್ಲೆಲ್ಲಿ ಇದಕ್ಕೆ ಒಂದು ಎಕ್ಸ್ಪ್ಲಿಸಿಟ್ ಆಗಿ ಬರುತ್ತೋ ಅಥವಾ ಕೆಲವು ಸತಿ ಇಂಪ್ಲಿಸಿಟ್ ಆಗಿ ಬರುತ್ತೋ ಅದನ್ನು ನಮ್ಮ ಮೇಷ್ಟ್ರು ಅದನ್ನು ಕಂಡುಕೊಂಡು ನಾವು ಮಾಡ್ತಾ ಇರುವಾಗ ಅದನ್ನು ಹೇಳುವರು ಅದನ್ನು ಮಾಡ್ಕೋ ಅಂಡ್ರೇನ್ ಮಾಡ್ಕೊಳ್ಳಿ ಅಂತ ಹೇಳುವರು ಅವರು ಹೀಗಾಗಿ ಅಥವಾ ಇದರಲ್ಲಿ ಮಾರ್ಜಿನಲ್ಲಿ ಬರ್ಕೊಳ್ತಾ ಇದೆ ವಿಷ್ಣುದಸ್ಮತಿ ವಿಷಯ ಬರ್ತಾ ಇದೆ ಅಂತ ಹೀಗೆ ಅಷ್ಟೊಂದು ಒಂದು ಬೆಲೆ ಇದೆ ಅದಕ್ಕೆ ಆ ಅಧ್ಯಾಸ ಭಾಷೆ ಅನ್ನೋದಕ್ಕೆ ಒಂದು ಎಸೆನ್ಸ್ ಆಗಿ ಎಸೆನ್ಸ್ ಅಂತ ಹೇಳಿದ್ರೆ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಮೊದಲು ಮೂರು ಶ್ಲೋಕಗಳು ಅನ್ನೋದು ಆ ಥರ ಒಂದು ಅಧ್ಯಾಸ ಭಾಷೆ ಇದು ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ ಇರೋ ಒಂದು ಮೂರು ಮೊದಲನೇ ಭಾಗ ಅಂತ ಇದೆಯಲ್ಲ ಅದು ಅದಕ್ಕೆ ಸೇರಿದ ಮೂರು ಶ್ಲೋಕಗಳು ಅಂತ ಇವಾಗ ಮುಂದಕ್ಕೆ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದಿಸ್ ಥೀಸಿಸ್ ಆಫ್ ದಿ ಐಡೆಂಟಿಟಿ ಆಫ್ ಜೀವ ಆ್ಯಂಡ್ ಬ್ರಹ್ಮನ್ ಮೋರ್ ಫರ್ಮ್ಲಿ ದಿ ನೆಕ್ಸ್ಟ್ ತ್ರೀ ಸ್ಟ್ಯಾಂಜಾಸ್ ಆಫ್ ದಿ ಹಿಮ್ ಪ್ರೊಸೀಡ್ ಟು ಆನ್ಸರ್ ದಿ ಒಬ್ಜೆಕ್ಷನ್ಸ್ ಅಗೇನ್ಸ್ಟ್ ದಿಸ್ ವೇದಾಂತಿಕ್ ಡಾಕ್ಟ್ರಿನ್ ರೇಸ್ಡ್ ಬೈ ದಿ ಅದರ್ ಫಿಲಾಸಫರ್ಸ್ ಫ್ರಮ್ ದಿ ಚಾರ್ವಾಕ ಟು ದಿ ಬುದ್ಧಿಸ್ಟ್ ಇದು ಯಾವ ಶ್ಲೋಕದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ದೇಹಂ ಪ್ರಾಣ ಅಪೀಂದ್ರಿಯಾಣಿ ವಿಚಲಂ ಅಂತ ಐದನೇ ಶ್ಲೋಕ ಬರ್ತಲ್ಲ ಐದನೇ ಶ್ಲೋಕದಲ್ಲಿ ಬರೋ ವಿಷಯ ಮುಖ್ಯವಾಗಿ ಈ ಬ್ರಹ್ಮಸೂತ್ರಗಳಲ್ಲಿ ಎರಡನೇ ಅಧ್ಯಾಯ ಅಂತ ನಾನು ಯಾವಾಗ ಹೇಳಿದ್ನೋ ಅವಿರೋಧ ಅಧ್ಯಾಯ ಅಂತ ಕರೀತಾರೆ ಅದನ್ನ ಅದಕ್ಕೆ ಇದನ್ನು ಹೋಲಿಸ್ಬೋದು ಅಂತ ತೋರಿಸ್ತಾ ಇದ್ದಾರೆ ಅದಕ್ಕೆ ಭಗವತ್ಪಾದರು ಯಾತಕ್ಕೆ ಆ ವಿಷಯಗಳನ್ನ ಇದರಲ್ಲಿ ಅಷ್ಟಕದಲ್ಲಿ ಆ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಆತ್ಮತತ್ವ ಅದೇ ಎಲ್ಲದಕ್ಕಿಂತ ಸತ್ಯವಾದ್ದು ಅದೇ ನಮ್ಮ ವಾಸ್ತವಾದ ಸ್ವರೂಪ ಅಂತ ಹಿಂದೆ ಯಾವುದು ಹೇಳಿದ್ರೋ ಅದ್ರ ಮೇಲೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಅದ್ರ ವೇದಾಂತದ ಮೇಲೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಪೂರ್ವಪಕ್ಷ ಮಾಡಿದ್ದಾರೆ ಹಾಗಾಗಿ ಯಾರ್ಯಾವರು ಮಾಡಿರೋರು ಅಂತ ಹೇಳಿದ್ರೆ ಈ ಚಾರ್ವಾಕ ಅನ್ನೋರು ದೇಹವೇ ಆತ್ಮ ಅಂತ ತಿಳಿಯೋರು ಈ ಪ್ರಪಂಚ ಅನ್ನೋದು ಸತ್ಯ ಈ ಪ್ರಪಂಚದಲ್ಲೇ ನಮಗೆ ನಿಜವಾದ ಒಂದು ಸುಖ ಸಿಗುತ್ತೆ ಅನಿತ್ಯ ಅಂತ ಗೊತ್ತವರು ಕೂಡ ಆದರೆ ವಾಸ್ತವವಾದ ಸುಖ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಆ ಥರ ಹೊರಡೋರು ಆಮೇಲೆ ಅದಾದ ಮೇಲೆ ಬೇರೆ ಕೆಲವರೆಲ್ಲ ಬಂದಿದ್ದಾರೆ ವೈಶೇಷಿಕ ಅನ್ನೋರು ಆಮೇಲೆ ಈ ಇದರಲ್ಲೇ ವೇದಾಂತವನ್ನು ಸ್ವಲ್ಪ ಸ್ವಲ್ಪ ಒಪ್ಪಿಕೊಳ್ಳೋರೇ ಕೂಡ ಈ ಇಂದ್ರಿಯಗಳೇ ಆತ್ಮ ಅಂತ ಹೇಳೋರು ಕೆಲವರಿದ್ದಾರೆ ಮನಸ್ಸೇ ಆತ್ಮ ಅಂತ ಕೆಲವರು ಹೇಳೋರಿದ್ದಾರೆ ಬುದ್ಧಿ ಆತ್ಮ ಅಂತ ಕೆಲವರು ಹೇಳೋರಿದ್ದಾರೆ ಹೀಗೆ ಒಬ್ಬರು ಹೇಳೋರು ಆ ಬುದ್ಧಿಯನ್ನು ಕ್ಷಣಿಕವಾದ ಬುದ್ಧಿಯೇ ಆತ್ಮ ಅಂತ ಹೇಳೋರು ಬೌದ್ಧರಾಗಿದ್ದಾರೆ ಆಮೇಲೆ ಸರಿ ಕ್ಷಣಿಕವಾದ ಬುದ್ಧಿಗೆ ಆದ್ಮೇಲೆ ನಮ್ಮ ಒಂದು ತತ್ವವನ್ನು ಹುಡುಕಕ್ಕೆ ಹೋದರೆ ಅಲ್ಲಿ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಶೂನ್ಯವೇ ಆತ್ಮ ಅಂತ ಹೇಳೋರಿದ್ದಾರೆ ಹಾಗಾಗಿ ದೇಹಂ ಪ್ರಾಣ ಅಪೀಂದ್ರಿಯಾಣಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಹು ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಈ ಆತ್ಮತತ್ವವನ್ನು ಅವರಿಗೆ ತಿಳ್ಕೊಳ್ಳೋಕ್ಕಾಗದೆ ಅದ್ರ ಮೇಲೆ ಒಂದು ಪೂರ್ವಪಕ್ಷ ಮಾಡಿ ಇದೆಲ್ಲ ಇದೇ ಆತ್ಮ ನಾವು ಹೇಳ್ತಾ ಇರೋದೇ ಆತ್ಮ ಅಂತ ಹೇಳ್ಕೊಡ್ತಾ ಇದ್ದಾರೆ ಅದೆಲ್ಲ ಇಲ್ಲ ಅಂತ ತೋರಿಸ್ಬಿಟ್ಟು ಮಾಯಾ ಶಕ್ತಿ ವಿಲಾಸ ಕಲ್ಪಿತ ಮಹಾ ವ್ಯಾಮೋಹ ಸಂಹಾರಿಣಿ ಅಂತ ಹೇಳ್ಬಿಟ್ಟು ಈ ವಿಷಯಗಳ ಅವ್ರಿಗೆಲ್ಲ ಈ ಥರ ಒಂದು ಬುದ್ಧಿ ಬಂದಿರೋದು ಯಾತಕ್ಕೆ ಅಂತ ಹೇಳಿದ್ರೆ ಮಾಯೆ ಒಂದು ಶಕ್ತಿಯಿಂದನೇ ಅಂತ ಹೇಳಿದರು ಹಾಗಾಗಿ ನಾವು ಅಲ್ಲಿ ಕೂಡ ನಾವು ಗಮನಿಸಬೇಕಾದ ಯಾವುದು ಅಂತ ಹೇಳಿದ್ರೆ ಆ ಚಾರ್ವಾಕ ಅಥವಾ ವೈಶೇಷಿಕ ಅಥವಾ ತಾರ್ಕಿಕ ಅಥವಾ ಯಾವಾಗಲೆಲ್ಲ ಅಥವಾ ಇಂದ್ರಿಯಗಳನ್ನೇ ಆತ್ಮ ಅಂತ ತಿಳ್ಕೊಳ್ಳೋರೆಲ್ಲ ಬೇರೆ ಯಾರೋ ಅಲ್ಲ ಅದು ನಮ್ಮಲ್ಲೇ ಕೂಡ ಅವ್ರಿಗೆಲ್ಲ ಇದ್ದಾರೆ ಅಂತ ತಿಳ್ಕೊಬೇಕು ಯಾಕಂದರೆ ನಮ್ಮಲ್ಲೇ ನಾವು ಅರೇಂಜ್ಮೆಂಟ್ ನಾವು ಹೊಂದಬೇಕಾಗಿದೆ ಅದಕ್ಕೆ ಅವರು ಶಂಕರಾಚಾರ್ಯ ಅಲ್ಲಿ ಕೊಡುವಾಗ ಕೂಡ ಸ್ತ್ರೀ ಬಾಲ ಅಂತ ಜಡೋಪಮಾಸ್ತು ಅಂತ ಹೇಳಿದ್ರಲ್ಲ ಹಾಗಾಗಿ ಅಂದರೆ ಬುದ್ಧಿ ಎನ್ನುವುದು ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಇಲ್ಲದೇ ಇರೋ ಜನ ಅಂದರೆ ಪ್ರಾಕೃತ ಜನ ಹೀಗೆ ತಿಳ್ಕೊಡ್ತಾರೆ ಅಂತ ಹೇಳಿದರು ಹಾಗಾಗಿ ಆ ಪ್ರಾಕೃತ ಬುದ್ಧಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಇರೋದಕ್ಕೆ ಅನ್ನೋ ಕಾರಣದಿಂದಲೇ ವೇದಾಂತ ಹೊರಡುತ್ತೆ ವೇದಾಂತ ಹೊರಡೋದು ಕೂಡ ಯಾತಕ್ಕೆ ಅಂತ ಹೇಳಿದ್ರೆ
ದೇಹವೇ ಆತ್ಮ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಲ್ಲ ಎಲ್ಲರೂ ತಿಳ್ಕೊಂಡಿರ್ತಾರೆ ಹಾಗೇನೇ ಅವರು ಯಾರು ಹೇಳ್ಕೊಳ್ಳಬೇಕಾಗಿಲ್ಲ ದೇಹವೇ ಆತ್ಮ ಅಂತ ಒಂದು ಇದನ್ನ ಯಾರು ಕ್ಲಾಸಿಕ್ ಯಾರು ಹೇಳ್ಕೊಳ್ಳಬೇಕಾಗಿಲ್ಲ ಅದು ಸಾಮಾನ್ಯವಾಗಿ ಹುಟ್ಟುವಾಗಲೇ ಅದು ಬಂದ್ಬಿಟ್ಟಿರುತ್ತೆ ಜನ್ಮ ಜನ್ಮಾಂತರ ಒಂದು ವಾಸನೆ ಇಂದ ಬಂದಿರ್ತಾರೆ ಹಾಗಾಗಿ ಆ ವಾಸನೆ ಅದೇ ಭ್ರಮ ಅದೇ ಒಂದು ಅಧ್ಯಾಸ ಅನ್ನೋದು ಈಗ ನೋಡಿ ಈ ಅಧ್ಯಾಸ ಅನ್ನೋದನ್ನ ಕೂಡ ನಮ್ಮ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಮಾಡುವಾಗ ಹೇಗೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಈಗ ನಾನು ಈ ಜನ್ಮದಲ್ಲಿ ಒಂದು ಅಧ್ಯಾಸವನ್ನು ನಾನು ಅನುಭವಿಸ್ತಾ ಇದ್ದೀನಲ್ಲ ಅದು ಶಾಸ್ತ್ರ ಹೇಳ್ಕೊಟ್ಟೆ ನನಗೆ ತಿಳಿಯುತ್ತೆ ಆದರೆ ಈ ಅಧ್ಯಾಸಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನನಗೆ ಈ ಒಂದು ಅಧ್ಯಾಸ ಇದೆ ಸರಿ ಅದಕ್ಕೆ ಯಾವ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಹಿಂದಿನ ಜನ್ಮ ಅಂತ ಹೇಳಿಬಿಟ್ಟು ಅನಾದಿಯಿಂದ ನಮಗೆ ಈ ತರ ಒಂದು ಅಧ್ಯಾಸ ಇದೆ ಅಂತ ಹೇಳಿಬಿಟ್ಟು ಪ್ರಕೃತಿ ಪುರುಷಂಚೈವ ವಿಧ್ಯಾನಾದಿ ಉಪಾವಪಿ ಅಂತ ಹೇಳಿಬಿಟ್ಟು ಕಾರಣ ಗುಣಸಂಗೋಸ್ಯ ಪ್ರಕೃತಿ ಪುರುಷ ಏನಂದ್ರೆ ಪ್ರಕೃತಿ ಜಾನ್ ಗುಣ ಅಂತ ಬರ್ತಲ್ಲ ಪುರುಷ ಪ್ರಕೃತಿ ಸ್ಥೋಪಿ ಭುಂಕ್ತಿಯ ಪ್ರಕೃತಿ ಜಾನ್ ಗುಣ ಅಂತ ಹನುಮನೇ ಬರುತ್ತೆ ಅದಕ್ಕೆ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಅಧ್ಯಾಸ ಅನ್ನೋದನ್ನ ಗೀತೆಯಲ್ಲಿ ಕೂಡ ಹೇಳಿದೆ ಅದು ಕೆಲವರೆಲ್ಲ ಹೇಳ್ತಾರೆ ನೀ ಅಭ್ಯಾಸ ಅನ್ನೋದೆಲ್ಲ ಇವರು ಸುಮ್ಮನೆ ಶಂಕರಾಚಾರ್ಯರು ಇವರೆಲ್ಲ ಮಾಡ್ಕೊಂಡಿದ್ದು ಕಲ್ಪನೆ ಬಿಡೋದು ಇದಕ್ಕೆಲ್ಲ ಆಧಾರವೇ ಇಲ್ಲ ಅಂತ ಹೇಳ್ತಾರೆ 13ನೇ ಅಧ್ಯಾಯದಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ ಅದು ಈ ಶಬ್ದವನ್ನು ಉಪಯೋಗಿಸದೆ ಇರ್ಬೋದು ಆದರೆ ಅಲ್ಲಿ ಹೇಳ್ತಾ ಇರೋದು ಅದೇನೆ ಪುರುಷ ಮತ್ತು ಪ್ರಕೃತಿ ಎರಡು ಅನಾದಿಯಾಗಿದೆ ಆದರೆ ಈ ಪುರುಷ ಏನು ಮಾಡಿದ್ದಾನೆ ಆ ಪ್ರಕೃತಿಯಲ್ಲಿ ಇದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಏನು ಪ್ರಕೃತಿಯನ್ನು ತಾನು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ತನಗೆ ನೆಲೆ ಅದೇ ಅಂತ ಅನ್ಕೊಂಡಿದ್ದಾನೆ ಅನ್ಕೊಂಡು ಏನು ಮಾಡ್ತಾ ಇದ್ದಾನೆ ಆ ಪ್ರಕೃತಿಯಲ್ಲಿ ಇರೋ ಗುಣಗಳು ಯಾವುದು ಸತ್ವರಜಸ್ತಮ ಗುಣಗಳು ಅದೆಲ್ಲ ಗುಣಗಳೆಲ್ಲ ತನ್ನದೇ ಗುಣಗಳು ಅಂತ ಅನ್ಕೊಂಡು ಅವನು ಈ ಸಂಸಾರದಲ್ಲಿದ್ದಾನೆ ಕಾರಣ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಅಂತ ಹೇಳಿಬಿಟ್ಟು ಈ ಗುಣಗಳ ಜೊತೆ ಒಂದು ಸಂಘ ಮಾಡ್ಕೊಂಡಿದ್ದಾನಲ್ಲ ಅದೇ ಅವನಿಗೆ ಮತ್ತೆ ಮತ್ತೆ ಜನ್ಮಗಳನ್ನ ಕೊಡೋ ಒಂದು ಕಾರಣವಾಗುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಒಂದು ಪ್ರಕೃತಿ ಮತ್ತು ಪುರುಷರಿಗೆ ಎರಡಕ್ಕೂ ಒಂದು ಮೇಳನೆ ಆಗಿದೆಯಲ್ಲ ಅದನ್ನು ಬಿಡಿಸಕ್ಕೆ ಅಂತ ಆ ಅಧ್ಯಾಯ ಬಂದಿರೋದು ಅದಕ್ಕೆ ಅದಕ್ಕೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ಯೋಗ ಅಧ್ಯಾಯ ಯೋಗ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಅದರಿಂದ ಇದನ್ನು ಅದನ್ನು ವಿಭಾಗ ಮಾಡಬೇಕಾಗಿದೆ ಯಾತಕ್ಕೆ ವಿಭಾಗ ಮಾಡಬೇಕು ಒಂದೇ ಸೇರ್ಕೊಂಡಿದ್ರೆ ತಾನೇ ವಿಭಾಗ ಮಾಡಬೇಕು ಹಾಗಾಗಿ ಸೇರ್ಕೊಂಡಿದೆ ಅಂತ ಒಂದು ನಮಗೆ ಇರೋದ್ರಿಂದ ಅದರಿಂದ ಆ ಸೇರ್ಕೊಂಡಿರೋದನ್ನ ವಿಭಾಗ ಮಾಡಿ ತೋರಿಸಿದ್ರೆ ನಮಗೆ ಇದು ಬೇರೆ ಅದು ಬೇರೆ ಅಂತ ಗೊತ್ತಾಗುತ್ತೆ ಗೊತ್ತಾಗಿ ಕೊನೆಯಲ್ಲಿ ಆ 13ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಎಷ್ಟು ಜನ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೇಳಿದ್ರು ಹೀಗೆ ಏವಂ ಕ್ಷೇತ್ರ ಕ್ಷೇತ್ರ ಜ್ಞಾನಚಕ್ಷುಷ ಆಮೇಲೆ ಭೂತ ಪ್ರಕೃತಿ ಮೋಕ್ಷಂಚ ಏ ವಿಧಿಭೂತೇಯ ಅಂತ ಪರಮ ಅಂತ ಅದು ಬರುತ್ತೆ ಹೀಗೆ ಅಲ್ಲಿ ತೋರಿಸಿದ್ರು ಏನು ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನದನ್ನ ಹಿಂದಿಗಡೆ ಅಧ್ಯಾಯ ಪ್ರಾರಂಭದಲ್ಲೇ ಡಿಫೈನ್ ಮಾಡಿಬಿಟ್ಟ ಕೃಷ್ಣ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚೆ ಮಹಾಭೂತಾನಿ ಅಹಂಕಾರ ಬುದ್ಧಿರ ಅವ್ಯಕ್ತಮೇ ವಚ ಅಂತ ಹೇಳ್ಬಿಟ್ಟು ಯಾವ್ದಾವುದು ನಮ್ಮ ಪಂಚಕೋಶಗಳು ಅಂತ ಇದೆಯೋ ಅದಷ್ಟನ್ನು ಕೂಡ ಆಮೇಲೆ ಹೊರಗಡೆ ಇರೋ ಪ್ರಪಂಚ ಅದಕ್ಕೆ ಮಹಾಭೂತಾನಿ ಅಂತ ಹೇಳ್ಬಿಟ್ಟು ಪಂಚಭೂತಗಳು ಹೇಳಿದ ಹೇಳ್ಬಿಟ್ಟು ಪಂಚಭೂತಗಳಿಂದ ಉಂಟಾಗಿರೋ ಪಂಚ ಭೌತಿಕವಾದ ಪ್ರಪಂಚವನ್ನು ಹೇಳಿ ಈ ದೇಹವನ್ನು ಸೇರಿಸಿ ಹೇಳಿ ಅದಕ್ಕೆ ದೇಹದಲ್ಲಿ ಮನಸ್ಸು ಕೂಡ ಸೇರಿಸಿ ಹೇಳಿ ಅವಳೆಲ್ಲವೂ ಕೂಡ ಕ್ಷೇತ್ರ ಅನ್ನೋ ಕೋಟಿಗೆ ಸೇರುತ್ತೆ ಕ್ಷೇತ್ರಜ್ಞಾನವನ್ನು ಅವುಗಳೆಲ್ಲರೂ ತಿಳಿಯುವನು ಅಂತ ತೋರಿಸ್ಕೊಂಡಿದ್ದಾನೆ ಹೀಗಾಗಿ ಕೊನೆಯ ಅಧ್ಯಾಯ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಹೀಗೆ ಯಾರು ವಿಭಾಗ ಮಾಡಿ ತಿಳ್ಕೊಂಡು ತಾನು ಕ್ಷೇತ್ರ ಅಂತ ತಿಳ್ಕೊಂಡು ಕ್ಷೇತ್ರ ತಾನು ಕ್ಷೇತ್ರಜ್ಞ ಅಂತ ತಿಳ್ಕೊಂಡು ಕ್ಷೇತ್ರ ಅಂತ ಇದಿಲ್ಲ ಅದ್ರ ಬಗ್ಗೆ ಏನು ಅಂತ ಕೇಳಿದ್ರೆ ಎರಡನೇ ನೈನ್ ಹೇಳಿದ್ದೆ ಭೂತ ಪ್ರಕೃತಿ ಮೋಕ್ಷಂಚ ಅಂತ ಆ ಮೋಕ್ಷಂ ಅಂತ ಪದ ಇದಿಲ್ಲ ಅದಕ್ಕೆ ಶಂಕರಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಭಾವಂ ಅಂತ ಹೇಳ್ತಾರೆ ಅಭಾವ ಗಮನಂ ಅಂತ ಮೋಕ್ಷ ಅಂತ ಹೇಳಿದ್ರೆ ಇಲ್ಲದೆ ಹೋಗೋದು ಅಂತ ನೋಡಿ ಮೋಕ್ಷ ಅಂತ ಹೇಳಿದ್ರೆ ಬಿಡಿಸ್ಕೊಳ್ಳೋದು ಇಲ್ಲದೆ ಹೋಗೋದು ಅಂತ ಕೂಡ ಅದು ಅರ್ಥ ಇದೆ ಇವಾಗ ಗ್ರಹಣದಲ್ಲಿ ಫಾರ್ ಎಕ್ಸಾಂಪಲ್ ಮೋಕ್ಷ ಅಂತ ಹೇಳ್ತಾರಲ್ಲ ಅದು ಗ್ರಹಣ ಹಿಡಿಯೋದು ಗ್ರಸ್ತ ಮೋಕ್ಷ ಅಂತ ಎರಡು ಹೇಳ್ತಾರೆ ಅದೆರಡು ಸೇರ್ಕೊಂಡಿರುತ್ತೆ ಒಂದು ಸಮಯದಲ್ಲಿ ಆಮೇಲೆ ಅದು ಬಿಡಿಸ್ಕೊಂಡಾಗ ಮೋಕ್ಷ ಅಂತ ಹೇಳ್ತಾರೆ ಅಂದ್ರೆ ಅದರಿಂದ ಬಿಡುಗಡೆ ಆಯ್ತು ಅಂತ ಹೇಳ್ಬೋದು ಆದ್ರೆ ಮೋಕ್ಷ ಅಂತ ಹೇಳಿದ್ರೆ ಅದು ಇಲ್ಲದೆ ಹೋಗೋದು ಅಂತ ಒಂದು ಅರ್ಥ ಕೂಡ ಇದೆ ಹಾಗಾಗಿ ಶಂಕರಾಚಾರ್ಯರು ಅದಕ್ಕೆ ಬರೆಯುವ ಅದಕ್ಕೆ ಅರ್ಥ ಕೊಡುವಾಗ ಭೂತ ಪ್ರಕೃತಿ ಮೋಕ್ಷಂಚ ಅಂತ ಹೇಳುವಾಗ ಈ ಭೂತ ಪ್ರಕೃತಿ ಅಂದ್ರೆ ಏನು ಅಂತ ಹೇಳಿದ್ರೆ ಅವಿದ್ಯಾ ಲಕ್ಷಣ ಅಂತ ಹೇಳಿದ್ರು ಅದು ಅದು ಎಲ್ಲಿ ಅದರ ಅಭಾವ ಗಮನ ಅದನ್ನ ತಿಳ್ಕೊಳ್ತಾನೆ ಒಬ್ಬ ಅಂತ ಹಾಗಾದ್ರೆ ಇವಾಗ ಏನಾಯ್ತು ನಮ್ಮ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅದನ್ನ ವಿಸ್ತಾರವಾಗಿ ಹೇಳ್ಕೊಂಬಂದ್ರು ಹೇಳ್ಕೊಂಬಿದ್ದು ಕೊನೆಯಲ್ಲಿ ನಾನು ಕ್ಷೇತ್ರಜ್ಞ ಇದು ಕ್ಷೇತ್ರ ಅಂತ ಹೇಳ್ಬಿಟ್ಟು ಹೇಳುವಾಗ ನಾನು ಇದ್ದೀನಿ ಇದು ಇದೆ ಅಂತ ಹೇಳ್ಬಿಟ್ರೆ ಅವಾಗ ವೇದಾಂತ ತತ್ವ ಆಗ್ಲಿಲ್ಲ ಅವಾಗ ದ್ವೈತವೇ ಉಳಿಯುತ್ತೆ ಅದು ಅದಕ್ಕಾಗಿ ಆ ಶ್ಲೋಕವೇ ಏನ್ ಮಾಡ್ತಾ ಇದ್ದಾರೆ ಭೌತ ಪ್ರಕೃತಿ ಮೋಕ್ಷಂಚ ಅಂತ ಹೇಳ್ಬಿಟ್ಟು ಆ ಪ್ರಕೃತಿಯಿಂದ ಯಾವ್ದಿನ ಕ್ಷೇತ್ರ ಅಂತ ಹೇಳಿದೀವೋ ಅದು ವಾಸ್ತವವಾಗಿ ಇಲ್ಲ ಅದು ಅದು ವಾಸ್ತವವಾಗಿ ವಾಸ್ತವಕ್ಕೆ ಸತ್ಯತೆ ಇಲ್ಲ ಅದಕ್ಕೆ ಅಂತ ತೋರಿಸ್ಕೊಡ್ತಾ ಇದೆ ಅದು ಇದ್ದು ಹೋಗ್ಬಿಡುತ್ತೆ ಅಂತ ಅಲ್ಲ ಅದಕ್ಕೆ ಯಾವತ್ತೂ ಸತ್ಯತೆ ಇಲ್ಲ ಅಂತ ತೋರಿಸ್ಕೊಡುತ್ತೆ ಅದನ್ನು ನಾವು ತಿಳಿಬೇಕು ಅಂತ ಶಂಕರಾಚಾರ್ಯರು ತೋರಿಸ್ಕೊಟ್ಟಿದ್ದಾರೆ ಇದನ್ನು ನಮಗೆ ಈ 13ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ ಇದೆಯಲ್ಲ ಇದಕ್ಕೆ ಒಂದು ಮಿರರ್ ಶ್ಲೋಕ ಯಾವುದು ಅಂತ ಹೇಳಿದ್ರೆ 2ನೇ ಅಧ್ಯಾಯದಲ್ಲಿ ನಾಸತ್ವ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ಸ್ವನೆಯೋ ಸ್ವತಃದರ್ಶಿಭಿಹಿ ಅಂತ ಹೇಳ್ಬಿಟ್ಟು ಬರ್ತಲ್ಲ ಅದು ಅದು ಇದು ಒಂದಾಗಿ ನಾವು ನೋಡಬೇಕು ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ ಮುಂಚೆ ಇದನ್ನ ವಿಚಾರ ಮಾಡ್ತಾ ಇದ್ದಾಗ 13ನೇ ಶ್ಲೋಕ ಅಧ್ಯಾಯದಲ್ಲಿ ಕೊನೆ ಶ್ಲೋಕವನ್ನು ವಿಚಾರ ಮಾಡ್ತಾ ಇದ್ದಾಗ ಅವಾಗ ಹೊಡಿತಿದ್ರು ಅದು ಅಲ್ಲಿ ಹೇಳಿರೋದೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ
ಅಸತ್ ಮತ್ತು ಸತ್ ಅಂತ ಎರಡನ್ನ ಹೇಳಿದ್ದಾರೆ ನ ಅಸತಃ ವಿದ್ಯತೆ ಭಾವಃ ನ ಅಪನ ಅಪನ ಅಭಾವೋ ವಿದ್ಯತೆ ಸತಃ ಅಂತ ಅಸತ್ ಅಂತ ಯಾವುದು ಇದೆಯೋ ಅಂತ ಹೇಳಬೇಕಾಗಿದೆ ವಾಸ್ತವವಾಗಿ ಇಲ್ಲ ಅದು ಅಸತ್ ಅಂತ ಯಾವುದು ಇಲ್ಲವೋ ಅಂತ ಹೇಳಿದ್ರೆ ನಮಗೆ ವಿಚಾರ ಮಾಡಕಾಗಲ್ಲ ಅದಕ್ಕಾಗಿ ಇದೆ ಅಂತ ಅನ್ಕೊಂಡು ಯಾಕಂದ್ರೆ ಇದೆ ಅಂತ ನಮಗೆ ಬುದ್ಧಿ ಬರ್ತಾ ಇದೆ ಅದನ್ನ ಒಪ್ಪಿಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅಭ್ಯುಪೇತೆ ಭಾವ ಅಂತ ಹೇಳ್ತಾರೆ ಇದಕ್ಕೆ ಅದನ್ನ ಹೇಳಿಬಿಟ್ಟು ಅಸತ್ ಅಂತ ಯಾವುದು ಇದೆಯೋ ಅದಕ್ಕೆ ವಾಸ್ತವವಾಗಿ ಇರುವಿಕೆ ಅನ್ನೋದು ಇಲ್ಲವೇ ಇಲ್ಲ ಅದಕ್ಕೆ ಹಾಗಾಗಿ ಅದಕ್ಕೆ ಅಸ್ತಿತ್ವ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದೆ ಆಮೇಲೆ ಸತ್ ಅಂತ ಯಾವುದು ಇದೆಯೋ ಅದಕ್ಕೆ ಅಭಾವ ಅನ್ನೋದು ಇಲ್ಲವೇ ಇಲ್ಲ ಅದು ಇಲ್ಲದೆ ಹೋಗೋದೇ ಇಲ್ಲ ಯಾವತ್ತೂ ಅಂತ ಹೇಳ್ತಾರೆ ಹಾಗೆ ಹೇಳಿಬಿಟ್ಟು ಈ ಎರಡು ತತ್ವಗಳನ್ನು ತಿಳ್ಕೊಂಡ ಅಂತ ಹೇಳಿದ್ರೆ ಏನಾಯ್ತು ಅಸತ್ ಅನ್ನೋದು ಅಭಾವ ಗಮನ ಅಂತ ಗೊತ್ತಾಯ್ತು ಸತ್ ಅನ್ನೋದು ಒಂದೇ ಸತ್ಯವಾಗಿದೆ ಅಂತ ಗೊತ್ತಾಯ್ತು ಅದನ್ನೇ 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಅಭಾವ ಗಮನ ಅಂತ ಹೇಳಿದ್ರು ಯಾವುದನ್ನ ಪ್ರಕೃತಿ ಅಂತ ಕ್ಷೇತ್ರ ಅಂತ ಇದೆಯಲ್ಲ ಅದನ್ನ ಹಾಗಾಗಿ ಆ ವಿಷಯವನ್ನೇ ಅಲ್ಲಿ 2ನೇ ಅಧ್ಯಾಯದಲ್ಲಿ ಕೊಡಿದ್ದಾರೆ ಹಾಗೆ ಅಲ್ಲಿ ಹೇಳಿರೋದೇ ಇಲ್ಲಿ ಕೂಡ ಮತ್ತೆ ಒಂದು ಜ್ಞಾಪಿಸಿ ಅದನ್ನು ಹೇಳಿದ್ದಾರೆ ಅಂತ ನಾವು ಚೆನ್ನಾಗಿ ತಿಳ್ಕೋಬಹುದು ಅಥವಾ 13ನೇ 2ನೇ ಅಧ್ಯಾಯದಲ್ಲಿ ಹೇಳಿರುವ ಶ್ಲೋಕಕ್ಕೆ ಸ್ವಲ್ಪ ಜಾಸ್ತಿ ವಿವರಣೆ ಕೊಟ್ಟು ಈ 13ನೇ ಅಧ್ಯಾಯ ಬಂದಿದೆ ಅಂತ ಹೇಳ್ಬೋದು ಅಥವಾ ಆಮೇಲೆ ಕೊನೆಯಲ್ಲಿ ಅದನ್ನ ಮುಕ್ತಾಯ ಮಾಡುವಾಗ ಅದನ್ನೇ ಒಂದು ತುಂಬಾ ಚೆನ್ನಾಗಿ ಅದನ್ನು ಹೋಗಿ ಅದನ್ನ ಒಂದು ಒಂದು ಪಿನ್ನಕಿಲ್ ಅಂತ ಹೇಳ್ತಾರಲ್ಲ ಆ ಥರ ತಗೊಂಡೋಗಿ ಅದನ್ನ ಮುಗಿಸ್ತಾ ಇದ್ದಾರೆ ಅಂತ ಬರ್ತಾ ಇದ್ದಾರೆ ಹಾಗಾಗಿ ನಮಗೆ ನಾವು ನಾವೆಲ್ಲ ನೋಡ್ಬೋದು ಬೇಕಾದಷ್ಟು ಕಥೆಗಳು ಹೀಗೆ ಬರ್ತಾ ಇದ್ದು ಬಂದ್ಬಿಟ್ಟು ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಂತೆಲ್ಲ ಬರ್ತಾ ಇದ್ದು ಆದರೆ ನಮಗೆ ವೇದಾಂತದ ಕ್ಲೈಮ್ಯಾಕ್ಸ್ ನೋಡ್ಬೋದು ನಾವು ಅದ್ಭುತವಾಗಿರುತ್ತೆ ನಮಗೆ ನಮ್ಮ ಮೇಲ್ಕದಕ್ಕೆ ವಿದ್ಯಾನಂದ ಅಂತ ಹೆಸರು ಕೊಡ್ತಾ ಇದ್ದಾರೆ ಅದಕ್ಕೆ ಹಾಗಾಗಿ ಪಂಚದಶೀಲ ಒಂದು ಅಧ್ಯಾಯವೇ ಇದೆ ಅದು ಆದರೆ ಯಾವುದೇ ಒಂದು ವಿದ್ಯೆಯಲ್ಲಿ ಕೂಡ ಒಂದು ಆನಂದ ಅನ್ನೋದಿದೆ ಸಂಗೀತ ವಿದ್ಯೆ ಆಗಲಿ ಯಾವುದೇ ಶಾಸ್ತ್ರದಲ್ಲಿ ಕೂಡ ಇದೆ ಅದು ಆದರೆ ಈ ವೇದಾಂತದಲ್ಲಿ ಕೂಡ ನಾವು ಒಂದು ಆನಂದವನ್ನು ನಾವು ಪಡಿಬೋದು ವೇದಾಂತದಲ್ಲಿ ಏನಿದೆ ಕಾವ್ಯ ಇದೆಯಾ ಅಥವಾ ಏನಾದರೂ ರಸಗಳಿದೆಯಾ ನವರಸಗಳಿದೆಯಾ ಅಂತ ಹೇಳ್ಬೋದು ಆದರೆ ವೇದಾಂತವನ್ನು ನಮಗೆ ಹೇಳ್ಕೊಟ್ಟಿರೋ ಅಷ್ಟು ಜನಗಳು ಕೂಡ ಶಂಕರಾಚಾರ್ಯರ ಆದಿಯಾಗಿ ನವರಸಗಳೆಲ್ಲ ತುಂಬಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಎಷ್ಟೋ ರಸ ಹಾಸ್ಯರಸ ಶಂಕರಾಚಾರ್ಯರ ಭಾಷೆಯಲ್ಲಿ ಬರುತ್ತೆ ಬೇಕಾದಷ್ಟು ಕಡೆ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ಆಮೇಲೆ ಅಲಂಕಾರ ಶಾಸ್ತ್ರಕ್ಕೆ ಬೇಕಾಗಿರುವವರು ಕೂಡ ಅದನ್ನು ಹೇಳ್ಬೋದು ಶಂಕರಾಚಾರ್ಯರಲ್ಲಿ ಇದೆ ಅಂತ ಕೇಳುವೆಲ್ಲ ಕೂಡ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ದಾರೆ ವಿಚಾರ ಮಾಡಿ ನೋಡಿದ್ದಾರೆ ಹೀಗೆ ಶಂಕರಾಚಾರ್ಯರ ಇದರಲ್ಲಿ ಕಾವ್ಯಗಳಾಗಲಿ ಇದು ಸ್ತೋತ್ರಗಳಾಗಲಿ ಅಥವಾ ಭಾಷೆ ಗ್ರಂಥಗಳಾಗಲಿ ಅದರಲ್ಲೆಲ್ಲ ಇದಿದೆ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿರ್ತಾರೆ ಅದನ್ನ ಮಾಡಿ ಈ ಥರ ಒಂದು ಕ್ಲೈಮ್ಯಾಕ್ಸ್ ಅದೆಲ್ಲ ತೋರಿಸ್ತಾರೆ ಅದ್ಭುತವಾಗಿರುತ್ತೆ ಅದನ್ನು ಕೇಳಕ್ಕೆ ಅವ್ರು ಹೇಳಿರೋ ಭಾಷೆಗಳ ಭಾಷೆಯಲ್ಲಿ ಓದ್ಕೊಂಡು ಹೋದಾಗ ನಮಗೆ ಅಷ್ಟು ಚೆನ್ನಾಗಿರುತ್ತೆ ಅದು ಹೇಳೋವಾಗ ಅವರು ಈ ಥರ ಒಂದು ಇದನ್ನು ಸಮನ್ವಯ ಅಂತ ಹೇಳಿಬಿಟ್ಟು ಅವಿರೋಧ ಅನ್ನೋದಕ್ಕಾಗಿ ನಾನು ಹೇಳಕ್ಕೆ ಬಂದೆ ಅದನ್ನು ಈಗ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಪ್ರಕೃತಿಯನ್ನೇ ಎಲ್ಲರೂ ಕೂಡ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸ್ಥಿತಿ ಕೂಡ ಆಗಿರೋದ್ರಿಂದಲೇ ನಮಗೆ ಒಂದು ಈ ಅಧ್ಯಾಸ ಭಾಷೆ ಅಂತ ಬೇಕಾಗಿದೆ ಈ ಬ್ರಹ್ಮಸೂತ್ರ ಭಾಷೆ ಬೇಕಾಗಿದೆ ಈ ವೇದಾಂತ ಶಾಸ್ತ್ರ ಬೇಕಾಗಿದೆ ಹಾಗಾಗಿ ಆ ಚಾರ್ವಾಕ ಅನ್ನೋದು ಬೇರೆ ಯಾರು ಅಂತ ನಾವು ಅನ್ಕೊಳ್ಳೋಬೇಕಿಲ್ಲ ಇಲ್ಲೇ ಕೂಡ ನಾವು ಯಾವಾಗ ನಾವು ದೇಹವೇ ಆತ್ಮ ಅಂತ ಬುದ್ಧಿ ನಮಗೆ ಬರ್ತಾ ಇರ್ತೋ ಆ ಸಮಯದಲ್ಲೂ ನಾವು ಚಾರ್ವಾಕರಾಗಿ ಇರ್ತೀವಿ ಇಂದ್ರಿವೇ ಆತ್ಮ ಅಂತ ಹೇಳುವಾಗೆಲ್ಲ ಕೂಡ ನಾವು ಆ ಇಂದ್ರಿವೇ ಆತ್ಮ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಅವನಾಗಿರ್ತೀವಿ ಹೀಗೆ ಎಲ್ಲರಾಗೂ ನಾವು ನಮ್ಮನೆ ಕೂಡ ಕಲ್ಪನೆ ಮಾಡ್ಕೋಬಹುದು ಅಂಥದ್ದೆಲ್ಲ ನಮಗೆ ಬಿಡಿಸಬೇಕು ಅನ್ನೋ ಕಾರಣದಲ್ಲೇ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾ ವ್ಯಾಮೋಹ ಸಂಹಾರಿಣಿ ಅಂತ ಹೇಳ್ಬಿಟ್ಟು ಮೋಹ ಅನ್ನೋದು ಖಂಡಿತ ಇದೆ ಅನ್ನೋ ಕಾರಣದಲ್ಲೇ ಒಬ್ಬನಿಗೆ ಸಂಸಾರ ಅನ್ನೋದಿದೆ ಆ ಮೋಹದೇ ಒಂದು ನಾನಾ ಮುಖಗಳು ಇವುಗಳೆಲ್ಲ ಈ ನಾನಾ ವಸ್ತುಗಳನ್ನ ನಾನು ಅಂತ ಅನ್ಕೊಳ್ತಿದ್ದಿಲ್ಲ ಅದು ಮೋಹದೇ ಬೇರೆ ಬೇರೆ ಮುಖಗಳು ಆ ಬೇರೆ ಬೇರೆ ಮುಖಗಳೆಲ್ಲ ಒಂದೊಂದಾಗಿ ನೋಡಿ ನೋಡಿ ಅದನ್ನು ನಾವು ತೆಗೆದಾಕಬೇಕು ಅಂತ ಇದೆ ಈ ಕಾರಣದಿಂದಲೇ ನಮಗೆ ಈ ಒಂದು ರಾಮಾಯಣದಲ್ಲಿ ನಮಗೆ ಒಂದು ಉದಾಹರಣೆ ಸಿಗುತ್ತೆ ಯಾವುದು ಅಂತ ಹೇಳಿದ್ರೆ ಈ ರಾವಣನ್ನ ಮರೆ ಮಾಡೋಕ್ಕೆ ಹೋದಾಗ ಒಂದೊಂದು ತಲೆ ಕತ್ತರಿಸಲು ಮತ್ತೆ ಮತ್ತೆ ತಲೆ ಕೊಡ್ತಾ ಬರ್ತು ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ಕೂಡ ಈ ಲಲಿತಾ ಸಹಸ್ರನಾಮದ ಒಂದು ಬರುತ್ತಲ್ಲ ಅದರಲ್ಲಿ ಒಂದು ಯುದ್ಧ ಬರುತ್ತಲ್ಲ ಆ ಯುದ್ಧದಲ್ಲಿ ಕೂಡ ನಮಗೆ ಈ ಥರ ಮತ್ತೆ ಮತ್ತೆ ಹುಟ್ಕೊಂಡ್ರು ಅಂತ ಬರ್ತಾ ಇದ್ರು ಅದಕ್ಕೆ ನನಗೆ ಆ ಹೆಸರು ಆ ನಾಮ ನನ್ನ ಜ್ಞಾಪಕ ಇವಾಗ ಸತ್ಯ ಜ್ಞಾಪಕ ಬರಲ್ಲ ಹಾಂ ರಕ್ತಬೀಜ ಕರೆಕ್ಟ್ ಅದು ಮತ್ತೆ ಮತ್ತೆ ಅದು ಹುಟ್ಕೊಳ್ತೀವಿ ಎಷ್ಟೆಷ್ಟು ಸತಿ ಕಡ್ದಾಕೊಂಡ್ರು ಕೂಡ ಅದು ಮತ್ತೆ ಮತ್ತೆ ಹುಟ್ಕೊಳ್ತಾನೆ ಅವನು ತಲೆ ಮೊಳಕೆ ಬರುತ್ತಾ ಇರುತ್ತೆ ಅಂತ ಹೀಗೆ ನಮಗೆ ಕೋಟಿ ಕೋಟಿ ವಿರಾವೃತ ಅನ್ನೋದು ಯಾತಕ ಕೋಟಿ ಕೋಟಿ ಬೇಕಾಗಿದೆ ಅಂತ ಹೇಳಿದ್ರೆ ಒಂದೊಂದು ಸತಿ ಇದು ಬಂದಾಗಲೂ ಅದನ್ನು ಹೊಡಿಬೇಕು ಅನ್ನೋ ಕಾರಣದಿಂದ ಕೋಟಿ ಕೋಟಿ ಅಂತ ಬರುತ್ತೆ ಇದೆಲ್ಲ ಅಷ್ಟು ಚೆನ್ನಾಗಿ ವೇದಾಂತದಲ್ಲಿ ಹೊತ್ಕೊಳ್ಳುತ್ತೆ ಇದು ಆಮೇಲೆ ಇನ್ನೊಂದು ಉದಾಹರಣೆ ನಮ್ಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಈ ಕಾಳಿಯ ವರ್ಧನ ಆಗುತ್ತಲ್ಲ ಆ ಕಾಳಿಯದ ತಲೆ ಮೇಲೆ ಕಾಳಿಯನಿಗೆ 5 ತಲೆ ಅಂತ ಹೇಳಿದ್ದಾರೆ ಆ 5 ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ ನಮಗೆ ಪಂಚ ಇಂದ್ರಿಯಗಳಿದೆ ಆ ಪಂಚ ಇಂದ್ರಿಯಗಳ ಮುಖಾಂತರವೇ ನಾವು ಪ್ರಪಂಚದಲ್ಲಿ ನಾವು ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ ಹಾಗಾಗಿ ಅವುಗಳಿಂದಲೇ ಒಬ್ಬನಿಗೆ ಬಂಧ ಬರುತ್ತೆ ಅನ್ನೋದನ್ನ ಶಂಕರಾಚಾರ್ಯರು ಇದರಲ್ಲಿ ವಿವೇಕ ಶ್ರೀರಾಮನಿಗೆ ತೋರಿಸಿದ್ದಾರೆ ಅದನ್ನ ಶಬ್ದಾದಿವಿ ಪಂಚಮಿ ಶಬ್ದಾದಿವಿ ಪಂಚಮಿರೇವ ಪಂಚತ್ವ ಮಾಪುಗು ಸೊಗಣೆ ನಿಬದ್ಧಾಹ ಅಂತ ಹೇಳ್ಬಿಟ್ಟು ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹ ಅಂತ ಹೇಳ್ಬಿಟ್ಟು ಮನುಷ್ಯನಿಗೆ
ಹೇಗೆ ಅಂತ ಹೇಳಿಬಿಟ್ಟು ಡೆಮೋನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಈ ಪಂಚ ಇಂದ್ರಿಯಗಳಿಂದಲೇ ಒಬ್ಬನಿಗೆ ಸಂಸಾರದಲ್ಲಿ ಬಂಧನ ಅಂತ ಇರೋದ್ರಿಂದ ಆ ಒಂದು ಅದನ್ನು ನಾವು ಹೊರತಾಗಬೇಕು ಅನ್ನೋ ಒಂದು ಸಂಕೇತ ನಮಗೆ ಆ ಕಾಳಿಯ ಬರ್ತನದಲ್ಲಿ ಗೊತ್ತಾಗುತ್ತೆ ನಮಗೆ. ಅಲ್ಲೂ ಕೂಡ ಅವನು ಎಷ್ಟೆಷ್ಟು ತುಳಿದು ತುಳಿದು ಇದು ಮಾಡಿ ತುಳಿತಾನೆ ಅಂತ ಬರುತ್ತೆ. ಅದು ಅವನಿಗೆ ತಲೆಯಲ್ಲಿ ಇಡ್ತಾನೆ, ಕಾಲಿಟ್ಟು ಮಾಡ್ತಾನೆ ಅಂತ ಆಗುತ್ತೆ. ಹಾಗಾಗಿ ತಲೆ ಅನ್ನೋದು ಯಾವುದಾಗುತ್ತೆ, ಅಹಂಕಾರ ಅನ್ನೋದಕ್ಕೆ ಸಂಕೇತವಾಗುತ್ತೆ. ಅದು ಅಲ್ಲಿ ಅವನು ಕಾಲಿಟ್ಟು ಹೇಗಿದೆ, ಅಹಂಕಾರದಿಂದಲೇ ಇವುಗಳಿಗೆಲ್ಲ ಒಂದು ಅಸ್ತಿತ್ವ ಸಿಗುತ್ತೆ, ಇಂದ್ರಿಯಗಳಿಗೆಲ್ಲ ಅಸ್ತಿತ್ವ ಸಿಗುವುದು ಅಹಂಕಾರದಿಂದಲೇ. ಹಾಗಾಗಿ ಅಲ್ಲಿ ಅವನು ಕಾಲಿಟ್ಟು ತುಳಿತಾನೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಏರ್ಪಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಎಷ್ಟು ನೋಡಿ ಈ ಭಾಗವತ ಅಂತ ಪುರಾಣಗಳು ಯಾವುದೇ ಆಗಲಿ ಅದೆಲ್ಲವೂ ಕೂಡ ಈ ವೇದಾಂತ ತತ್ವವನ್ನು ಹೇಳಕ್ ಬಂದಿದೆ, ಅದರಲ್ಲಿ ಸಂಶಯವೇ ಇಲ್ಲ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಅವನು ಇದೆಲ್ಲ ಮಾಡಿದ ಮೇಲೆ ಆ ಕಾಳಿಯನಿಗೆ ಉಳಿಸ್ತಾನವನ್ನ, ಅವನ್ನ ಸಾಯಿಸಲ್ಲ ಉಳಿಸ್ತಾನೆ. ಯಾಕಂದ್ರೆ ಅವ್ರ ಪತ್ನಿಯರೆಲ್ಲ ಬಂದು ಕೇಳ್ಕೊಳ್ತಾರೆ ಇವನ್ನ ಸಾಯಿಸ್ಬೇಡ ನೀವು ಉಳಿಸ್ಬೇಕು ಅಂತ, ಸರಿ ಬೇರೆ ಕಡೆ ಹೋಗಿದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಕೆರೆಯಿಂದ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ ಅಂತ ಬರುತ್ತೆ. ಆದ್ರೆ ಕೃಷ್ಣ ಇದೆಲ್ಲ ಅವನ ತಲೆ ಮೇಲೆ ಇದ್ದು ನರ್ತನ ಮಾಡಿದ್ದಾನಲ್ಲ, ಆ ನರ್ತನ ಅನ್ನೋದಕ್ಕೂ ಕೂಡ ನಮಗೆ ಈ ಒಂದು ಅಖಂಡಾಕಾರ ವೃತ್ತಿ ಅಥವಾ ವೇದಾಂತ ವಿಚಾರ ಅದರಿಂದಲೇ ಅದನ್ನ ಹೊಡಿಬೇಕು ಅನ್ನೋದಿದೆ ಅದಕ್ಕೆ. ಹಾಗಾಗಿ ಎಂಥದ್ದು ಮಾಡ್ಬೇಕು ಅಂತ ಅದನ್ನು ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಮಾರ್ಕ್ ಬೀಳುತ್ತಂತೆ. ಅವನ ಕಾಲೆಲ್ಲ ಇಟ್ಕೊಂಡಿದ್ದಲ್ಲ ಅದ್ರ ಮೇಲೆ ಅದಕ್ಕೆ ಒಂದು ಅಂಕಿತ ಅಂಕಿತವಾಗಿ ಒಂದು ಮಾರ್ಕ್ ಅದ ಮೇಲೆ ಆ ಕಾಳಿನ ತಲೆ ಮೇಲೆ ಒಂದು ಹೊಡಿಯುತ್ತಂತೆ ಒಂದು ಮಾರ್ಕ್, ಅವನ ಕಾಲಿಟ್ಟಿದ ಮಾರ್ಕ್. ಅದು ಕೂಡ ನಮ್ಗೆ ಏನನ್ಸಬೇಕು ಗೊತ್ತಾಗಬೇಕಿದ್ದು ಈ ಅಖಂಡಾಕಾರ ವೃತ್ತಿ ಅನ್ನೋದು ಅವನಿಗೆ ಒಂದು ಸಾಧಕನಿಗೆ ಅವನಿಗೆ ಇದು ಆತ್ಮತತ್ವವನ್ನು ತಿಳ್ಕೊಂಡಾಗ ಅವನಲ್ಲಿ ಆ ಒಂದು ಮಾರ್ಕ್ ಇದ್ದು ಬಿಡುತ್ತೆ, ಅದು ಹೋಗೋದೇ ಇಲ್ಲ ಅವನಿಂದ ಆ ಜ್ಞಾನ ಪ್ರಾಪ್ತಿ ಆಗಿದ್ದು ಖಂಡಿತ ಹೋಗೋದೇ ಇಲ್ಲ. ಅದು ಅದನ್ನ ಇಟ್ಕೊಂಡು ಅವನು ಈ ಜೀವಮಾನವೆಲ್ಲ ಇರ್ತಾನೆ ಅಂತ ನಮಗಿರುತ್ತೆ. ಸೊ ಹೀಗೆ ನಮಗೆ ಅದರಲ್ಲಿ ಕೂಡ ನಾವು ತಗೋಬೋದು ಅದನ್ನ. ಅದು ಆ ಐದನೇ ಶ್ಲೋಕದಲ್ಲಿದೆ, ಮಹಾವ್ಯಾಮೋಹ ಸಂಹಾರಣೆ ಅಂತ ಹೇಳಿದೆಯಲ್ಲ, ಆ ವ್ಯಾಮೋಹ ಅನ್ನೋದರಿಂದಲೇ ಇದು ನಾನು ಮುಖಗಳು ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಇಂದ್ರಿಯಗಳಲ್ಲಿ ನಾನು ನನ್ನ ಬುದ್ಧಿ ನೋಡಿ ಎಲ್ಲ ಸಮಯದಲ್ಲೂ ಕೂಡ ಅದು ಆಗುತ್ತೆ. ಅದು ಯಾಕಂದರೆ ಒಂದು ಒಂದು ದಿವಸದಲ್ಲಿ ನಾವು ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಅಂತ ತಗೊಂಡಾಗ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಯಾವ ಸಮಯದಲ್ಲಿ ಕೂಡ ನಮಗೆ ಹಸಿವು ಬಾಯಾರಿಕೆ ಅಂತ ಬಂದಾಗ ನಮ್ಗೆ ಏನಾಗುತ್ತೆ, ಅವಾಗ ಪ್ರಾಣಮಯ ಕೋಶ ಅಂತ ಇದೆಯಲ್ಲ ಅದ್ರ ಜೊತೆಗೆ ನಾವು ಅದನ್ನು ಸುಸ್ವಿತ್ ಮಾಡ್ಕೊಳ್ತೀವಿ. ಮೈಯಲ್ಲಿ ಏನಾದರೂ ಒಂದು ಕಡೆ ನೋವು ಅಥವಾ ಏನಾದರೂ ಬಂದಾಗ ನಾವು ದೇಹದಲ್ಲಿ ನಾವು ಅಂತ ಒಂದು ಬುದ್ಧಿ ನಮಗೆ ಬರುತ್ತೆ. ಯಾಕಂದರೆ ಅದು ಆ ಜಾಗದಲ್ಲಿ ನಮ್ಮನ್ನು ಕಾನ್ಸಂಟ್ರೇಟೆಡ್ ಆಗಿ ನಮ್ಮ ಗಮನವನ್ನು ಸೆಳೆಯುತ್ತೆ. ಅದು ಹಾಗೆ ಮಾಡಿದ್ದೆ. ಅದು ಹೀಗೆ ನಮಗೆ ಬುದ್ಧಿಯಲ್ಲಿ ನಾವು ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡೆ ಅಥವಾ ಈ ವಿಷಯವನ್ನು ಚೆನ್ನಾಗಿ ನಾನು ಹೇಳಿದೆ ಅಂತೆಲ್ಲ ಬಂದಾಗ ಏನಾಗುತ್ತೆ, ಇಂಟೆಲೆಕ್ಟ್ ಜೊತೆಗೆ ಬುದ್ಧಿ ಜೊತೆಗೆ ನಾವು ನಮ್ಮನ್ನು ಸೇರಿಸ್ಕೊಳ್ತೀವಿ. ಹೀಗೆ ಅಭಿಮಾನ ಅಂತ ಬರುತ್ತಲ್ಲ, ಅದು ಅಭಿಮಾನ ಅಂತ ಬರೋದೇ ಅದನ್ನು ಆತ್ಮ ಅಂತ ತಿಳ್ಕೊಳ್ಳೋದು. ತಾದಾತ್ಮ್ಯ ಭಾವ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅದನ್ನು, ಶಾಸ್ತ್ರದ ಒಂದು ಟರ್ಮ್ ಇದೆ, ಟರ್ಮಿನಾಲಜಿ. ಹೀಗೆ ತಾದಾತ್ಮ್ಯ ಯಾವುದರ ಜೊತೆಗಾದರೂ ತಾದಾತ್ಮ್ಯವನ್ನು ಹೊಂದ್ಬಿಡೋದು ಅಂತ ಇದೆಯಲ್ಲ ಅದೇ ಅಧ್ಯಾಸ ಅನ್ನೋದು, ಅದರಿಂದ ಬಿಡಿಸ್ಕೊಳ್ಳೋದು ಅನ್ನೋದೇ ಆ ಮಹಾವ್ಯಾಮೋಹ ಸಂಹಾರ ಅಂತ ಹೇಳೋದು. ಹೀಗೆ ಆ ಸಂಹಾರ ಅಂತ ಶಬ್ದವೂ ಹಾಕಿದ್ದಾರೆ. ಹಾಗಾಗಿ ನಮಗೆ ಹಸುರ ಸಂಹಾರ ಅನ್ನೋದಕ್ಕೆ ಕೂಡ ಸಂಸಾರ ಸಂಹಾರ ಅಂತಲೇ ಹೇಳ್ತೀವಿ ನಾವು. ಹಾಗಾಗಿ ಆ ಹಸುರಗಳೆಲ್ಲ ಕೂಡ ಮೋಹದ ಒಂದು ಪ್ರತೀಕ ಅಷ್ಟೇನೆ, ಯಾವುದೇ ಹಸುರ ತಗೊಂಡ್ರು ಕೂಡ ಮೋಹದ ಪ್ರತೀಕ ಅಷ್ಟೇನೆ. ಅವರ ಸಂಹಾರ ಅಂತ ಹೇಳಿದ್ರೆ ಏನು, ಈ ಒಂದು ನಮ್ಮಲ್ಲೇ ಇರೋದನ್ನ ನಾವು ಸಂಹಾರ ಮಾಡೋದು ಅಂತ. ಇನ್ಫ್ಯಾಕ್ಟ್ ಇದರಲ್ಲಿ ಬೃಹದಾರಣ್ಯಕ ಪ್ರಶ್ನೆಯಲ್ಲಿ ದೇವಾಸುರ ಯುದ್ಧ ಅಂತ ಒಂದು ಬರುತ್ತೆ ಪ್ರಾರಂಭದಲ್ಲಿ. ಅಲ್ಲಿ ಶಂಕರಾಚಾರ್ಯ ತೋರಿಸ್ತಾರೆ, ಅದು ದೇವಾಸುರರು ಬೇರೆ ಹೊರಗಡೆ ಇರೋರೇನಲ್ಲ, ನಮ್ಮ ಅಂತಃಕರಣದಲ್ಲೇ ಇರೋ ವೃತ್ತಿಗಳೇ ಅವರು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗೆ ನಮಗೆ ಅದರ ಮಹಾವ್ಯಾಮೋಹ ಸಂಹಾರಣೆ ಅಂತ ಹೇಳೋದು ಅದಕ್ಕೆ ಹೇಳಿದ್ರು. ಅದಕ್ಕೂ ಇಲ್ಲಿ ಹೇಳಿದ್ರೆ ನೋಡಿ, ಅದು ವಿರೋಧ ಅಂತ ಬಿದ್ದರೆ ಯಾವಾಗಲೂ ಕೂಡ ಒಬ್ಬನಿಗೆ ಯಾತಕ್ಕೆ ವೇದಾಂತ ಸಾಧನೆಯನ್ನು ಕೂಡ ಅವನಿಗೆ ಒಂದು ಒಂದು ಫೋರ್ಸ್ ಇರುತ್ತೆ, ಆ ಫೋರ್ಸ್ಗೆ ಇವನು ಆಪೋಸಿಟ್ ಆಗಿ ಇವನು ಈಜ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ರಿವರ್ ಫೋರ್ಸ್ ಅಂತ ಇದ್ದಾಗ ಅವನಿಗೆ ಆ ಫೋರ್ಸ್ನ ಇವನು ಮೀರಿಕೊಂಡು ಹೋಗಬೇಕಾಗುತ್ತೆ, ಅದನ್ನು ಮೀರಿ ಹೋಗಬೇಕಾಗುತ್ತೆ. ಅದು ಯಾತಕ್ಕೆ ಅದು ಮೀರೋದು ಅಥವಾ ಯಾತಕ್ಕೆ ಇವನಿಗೆ ಅದು ಒಂದು ತಡೆಯಾಗಿ ಆ ಫೋರ್ಸಸ್ ಇವನ್ನ ಬಂದು ಇವನಿಗೆ ಆಕ್ರಮಣ ಮಾಡೋದು ಅಂತ ಹೇಳಿದ್ರೆ, ಈ ಜನ್ಮ ಜನ್ಮಾಂತರವಾಗಿ ಒಬ್ಬ ತನ್ನನ್ನು ಈ ದೇಹಾದಿಗಳು ಅಂತ ತಿಳ್ಕೊಂಡಿರೋದ್ರಿಂದ ಅದನ್ನು ಎತ್ತೇಟಿಗೆ ಈ ಬ್ರಹ್ಮಸೂತ್ರ ಭಾಷೆಗೋ ಅಥವಾ ವೇದಾಂತವೋ ಬಂದ್ಬಿಟ್ಟು ನೀನು ದೇಹವಲ್ಲ, ನೀನು ಮನಸ್ಸಲ್ಲ, ನೀನು ಇಂದ್ರಿಯಗಳಲ್ಲ ಅಂತ ಹೇಳ್ಬಿಟ್ಟು ನೀನು ಆತ್ಮನೇ ಅಂತ ಹೇಳಿದಾಗ ಅದನ್ನು ತಗೊಳ್ಳೋಕ್ಕೆ ಕಷ್ಟವಾಗ್ತಾ ಇರುತ್ತೆ. ಆ ತಗೊಳ್ಳೋಕ್ಕೆ ಕಷ್ಟವಾಗ್ತಾ ಇರೋ ಏನ್ಮಾಡ್ತಾನೆ ಅದನ್ನು ಮತ್ತೆ ಮತ್ತೆ ಅದನ್ನು ಅದ್ರ ಜೊತೆ ಹೋರಾಡಬೇಕಾಗುತ್ತೆ ಸ್ವಲ್ಪ, ಅದಕ್ಕೆ ಸಾಧನೆ ಅಂತ ಹೇಳೋದು. ಹಾಗಾಗಿ ಅಂಥ ಒಂದು ಸ್ಥಿತಿ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ತಗೊಳ್ಳೋಕ್ಕೆ ಸಿದ್ಧತೆ ಇಲ್ಲ. ಆ ಸಿದ್ಧತೆ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಏನು, ಅದಕ್ಕೆ ಬೇಕಾಗಿರೋ ಸಿದ್ಧತೆ ಮುಂಚೆಯಿಂದನೇ ಬೇಕಾದ ಬರುತ್ತೆ, ಮುಂಚೆ ಬರುತ್ತೆ ಅದು ಅದು ಮುಂಚೆಯಿಂದಲೇ ಅವನು ಕರ್ಮಯೋಗ ಇಂಥದ್ದೆಲ್ಲ ಚೆನ್ನಾಗಿ ಮಾಡಿಕೊಂಡೇ ಬಂದಿದ್ರೆ ಅವಾಗ ಸಿದ್ಧತೆ ಚೆನ್ನಾಗಿರುತ್ತೆ, ಅದು ಅವಾಗ ಸುಲಭವಾಗಿಬಿಡುತ್ತೆ. ಅದು ಆ ಸುಲಭವಾಗ ಆಗ್ತಾ ಇಲ್ಲ ಅಂತ ಯಾರಾದರೂ ಗೊತ್ತಾದ್ರೆ ನಮ್ಗೆ ಏನು ನಾವು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಸಿದ್ಧತೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ಅಂತ. ಹಾಗಾಗಿ ಅದಕ್ಕ ಬೇಸರ ಮಾಡ್ಕೊಳ್ಬೇಕಾಗಿಲ್ಲ, ಇದರಲ್ಲೇ ಇದ್ದು ಆ ಸಿದ್ಧತೆಯನ್ನು ನಾವು ಮತ್ತೆ ಪಡಿಬೇಕು ಅನ್ನೋ ಪಡಿಬಹುದು ಅನ್ನೋದಕ್ಕೆ ನಾವು ಆ ದಿನೇ ದಿನೇ ಚ ವೇದಾಂತ ಶ್ರವಣ ಭಕ್ತಿ ಸಂಯುತ ಗುರು ಶುಶ್ರೂಷೆಯ ಲಬ್ಧ ಕೃಚ್ಛಾಶಿ ಇಲ್ಲಿ ಫಲಂ ಲಭೇತಂತ ಶ್ಲೋಕ ನಾವು ಹೇಳಿದ್ದೀವಿ, ಬೇಕಾದಷ್ಟು ಹೇಳಿದ್ದೀವಿ ಅದನ್ನು ಅಲ್ಲಿ ನಮಗೆ ಸಿಗುತ್ತೆ. ನೀನು ಮತ್ತೆ ಬೇರೆ ಎಲ್ಲೆಲ್ಲೂ ಹೋಗಬೇಕಾಗಿಲ್ಲ, ಇಲ್ಲೇ ಇದ್ದುಕೊಂಡು ಮತ್ತೆ ಮತ್ತೆ ಇದನ್ನು ಅಭ್ಯಾಸ ಮಾಡ್ತಾನೆ ಇರೋ, ಪ್ರತಿ ದಿವಸ ನಿನಗೆ ವೇದಾಂತ ಶ್ರವಣದ್ದು ಒಂದು ಅವಕಾಶ ಸಿಗ್ತಾನೆ ಇರಲಿ, ವೇದಾಂತದ ಜೊತೆಗೆ ಹೇಗಾದರೂ ಒಂದು ರೀತಿಯಲ್ಲಿ ಒಂದು ಸಂಬಂಧ ಸಿಗ್ತಾನೆ ಇರಲಿ, ಅದು ನೀನೇ ಇದು
ಗಟ್ಟಮಾಡಿದ ಶ್ಲೋಕವನ್ನು ಹೇಳ್ಕೊಳ್ತಾ ಇರ್ತೀಯೋ ಅಥವಾ ಒಂದು ಗ್ರಂಥವನ್ನು ಓದ್ತಾ ಇರ್ತೀಯೋ ಏನೇ ಮಾಡ್ತಾ ಅಥವಾ ಒಬ್ಬರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀಯೋ ಅಥವಾ ಚಿಂತನೆ ಮಾಡ್ತೀಯೋ ಏನಾದರೂ ಮಾಡಿ ಪರವಾಗಿಲ್ಲ ಆದರೆ ವೇದಾಂತ ಜೊತೆ ಒಂದು ಸಂಬಂಧ ಪ್ರತಿ ದಿವಸ ಇಟ್ಕೊಳ್ಳಿ ಇರಲಿ ಅಥವಾ ಏನು ಆಸಕ್ತಿಯ ರಾಮತೇ ಕಾಲಂ ನಯ ವೇದಾಂತ ಚಿಂತೆಯ ಅಂತ ಹೇಳಿದ್ರ ಬೆಳಗ್ಗೆಯಿಂದ ರಾತ್ರಿ ತನಕ ಏನಾದರೂ ಒಂದು ರೀತಿಯಲ್ಲಿ ವೇದಾಂತದ ಒಂದು ಸಂಬಂಧ ನಮಗೆ ಇರ್ತಾನೇ ಇರಲಿ ಅಂತ ಮಾಡ್ಕೊಂಡಿದ್ರೆ ಅವಾಗ ಇದಕ್ಕೆ ನಾವು ಬೇರೆ ಎಲ್ಲೂ ಹೋಗಿ ಬೇರೆ ಏನು ಮಾಡಬೇಕಾಗಿಲ್ಲ ಈ ಒಂದು ಆಬ್ಸ್ಟಕಲ್ಸ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ಮೀರಿ ಆಚೆ ಬರಕ್ಕೆ ಮೆಟ್ಟಿ ನಿಲ್ಲಕ್ಕೆ ನಮಗೆ ಈಜೇ ಸಾಕಾಗುತ್ತೆ ನಮಗೆ ಇದರಲ್ಲಿ ಮತ್ತೆ ಮತ್ತೆ ನಮಗೆ ಈ ಅಭ್ಯಾಸ ಬರ್ತಾ ಇರುತ್ತೆ ಪ್ರತಿ ಸುತ್ತಿನೂ ನಾವು ಇದನ್ನು ನೋಡಿದಾಗ ನಮಗೆ ವಿವೇಕ ವೈರಾಗ್ಯ ಶಮತಮಾಜಿ ಸಂಪತ್ತು ಈ ವಿಷಯಗಳೇ ಬರ್ತಾ ಇರುತ್ತೆ ಮತ್ತೆ ಮತ್ತೆ ಅದು ಪ್ರತಿ ದಿವಸ ಅದು ನಮ್ಮನ್ನು ಒಂದು ಬಡಿಯೋ ಥರ ಬಡಿತಾನೆ ಇದ್ದರೆ ಒಂದಾನೊಂದು ಸಮಯದಲ್ಲಿ ಅದು ಮೆತ್ತ ಮೆತ್ತಿಗೆ ಅದಕ್ಕೆ ಒಂದು ಏಟು ಬೀಳ್ತಾನೆ ಇರುತ್ತೆ ಅದು ಬಿದ್ದು ಬಿದ್ದು ಅದಕ್ಕೆ ಅದಕ್ಕೆ ನೋಡಿ ಹೇಳ್ತಾರೆ ವಾಸನ ತಾನವಂ ಅಂತ ಹೇಳ್ತಾರೆ ಟೆನ್ಯೂಸ್ ಅಂತ ಒಂದು ಸಿಂಗ್ ಇಂಗ್ಲೀಷ್ ಶಬ್ದ ಇದೆ ವಾಸನ ತಾನವಂ ಅಂತ ಹೇಳಿದ್ರೆ ಗಟ್ಟಿಯಾಗಿರೋದನ್ನು ಹದರಾಗಿ ಮಾಡೋದಂತ ಹದರಾಗಿ ಮಾಡೋದು ಅಂತ ಹಾಗಾಗಿ ಅದು ಹದರಾಗಿ ಮಾಡೋದು ಎಲ್ಲಿ ನಮ್ಗೆ ಎಲ್ಲಿ ನಾವು ಜಾಸ್ತಿ ಕಣ್ಣಿಂದ ನೋಡಿದ್ವಿ ಯಾವುದು ಎಲ್ಲಿ ಅಂತ ಹೇಳಿದ್ರೆ ಈ ಅಗಸಾಲಿಕ ಏನು ಮಾಡ್ತಾನೆ ಅವನ ಬಂಗಾರವನ್ನು ಏನೋ ಒಂದು ಆಭರಣ ಮಾಡಿಕೊಟ್ಟಿರ್ತಾರೆ ಅವನಿಗೆ ಇಂಥದ್ದು ಮಾಡಬೇಕು ಅಂತ ಅದು ಮಾಡೋಕ್ಕಾಗಿ ಅವನು ಏನು ಮಾಡ್ತಾನೆ ಗಟ್ಟಿ ಬಂಗಾರ ಸ್ವಲ್ಪ ಒಂದು ಕಡೆಯಿಂದ ತರ್ತಾನೆ ಅವ್ನು ಫ್ಯಾಕ್ಟ್ರಿಯಿಂದ ತರ್ತಾನೆ ಬಿಸ್ಕೆಟ್ ಥರ ಅದನ್ನು ಇವನು ಹೊಡೆದು 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 ಅವನು ಏನು ಮಾಡ್ತಾನೆ ಅದಕ್ಕೆ ತುಂಬ ಫೈನ್ ತುಂಬ ತಿನ್ ಇದಾಗಿ ಮಾಡ್ತಾನೆ ಅವನು ಹಾಗಾಗಿ ವ್ಯಾಲ್ಯೂಬಲ್ ಅಂತ ಹೇಳ್ತಾರಲ್ಲ ಅದನ್ನು ಆ ಥರ ಅವ್ನು ಮಾಡ್ತಾನೆ ತುಂಬ ಚೆನ್ನಾಗಿ ಹೊಡೆದು ಹೊಡೆದು ಮಾಡ್ತಾರೆ ಅದು ಹೇಗೆ ಮಾಡ್ತಾನೆ ಅಂದರೆ ಹೊಡೆದು ಹೊಡೆದೇ ಮಾಡೋದನ್ನು ಅವಾಗ ಏನಕ್ಕೆ ಗಟ್ಟಿಯಾಗಿರೋದು ತನ್ನ ಇದಕ್ಕೆ ಹದರಾಗುತ್ತೆ ಆವಾಗ ಅವನಿಗೆ ಹೇಗೆ ಬೇಕೋ ಅದನ್ನು ಮಾಡೋಕ್ಕಾಗುತ್ತೆ ಅವನಿಗೆ ಅಂತ ಬರುತ್ತೆ ಇದು ಇದನ್ನು ಒಬ್ಬರು ತುಂಬ ಚೆನ್ನಾಗಿ ಒಂದು ರಸವತ್ತಾಗಿ ಒಂದು ಶ್ಲೋಕದಲ್ಲಿ ಒಬ್ರು ಹೇಳಿದ್ರು ಅದು ಈ ಸಂಸ್ಕೃತದಲ್ಲ ಅದು ಅದರಲ್ಲಿ ಏನು ಹೇಳಿದ್ರು ಅಂದರೆ ರಮಣ ಮಹರ್ಷಿಗಳ ಕಾಲದ ಆ ವಿಷಯ ಅದು ಒಬ್ಬ ಏನು ಮಾಡ್ತಾ ಒಬ್ಬರು ಏನು ಮಾಡ್ತಾರೆ ಈ ವಿಷಯವನ್ನು ತಿಳಿಸೋಕ್ಕೆ ಅಗಸ ಮಾಡೋ ಕೆಲಸವನ್ನು ಹೇಳಿದ್ರು ಅವರು ಇಲ್ಲಿ ಅಗಸಾಲಿಕ ಹೇಳಿದೆ ನಾನು ಅಗಸ ಮಾಡೋ ಕೆಲಸ ಬಟ್ಟೆಯನ್ನು ಎತ್ತಿ ಎತ್ತಿ ಹೊಡಿತಾ ಇರ್ತಾನಲ್ಲ ಹೊಡೆದಾಗ ಹೊಡೆಯುವಾಗ ಅವನಿಗೆ ಬಟ್ಟೆ ಹರಿದೋಗ್ಲಿ ಅಂತ ಬುದ್ಧಿ ಇಲ್ಲ ಅವನಿಗೆ ಅವನಿಗೆ ಏನು ಅಂದರೆ ಬಟ್ಟೆ ನೀರು ಕೊಳೆ ಹೋಗ್ಲಿ ಅಂತ ಹಾಗಾಗಿ ಅದಕ್ಕಾಗಿ ಕುಡಿತಾನೆ ಅಂತ ಹಾಗಾಗಿ ನಮಗೆ ಜೀವನದಲ್ಲಿ ಏನೇನು ಹೊಡೆತಗಳು ಬೀಳುತ್ತೋ ಅದೆಲ್ಲ ನಾವು ನಾಶವಾಗಲಿ ಅಂತ ಒಂದು ಅರ್ಥಕ್ಕಲ್ಲ ಅದು ಕಾರಣದಿಂದಲ್ಲ ಭಗವಂತ ಕೊಡ್ತಾ ಇರುವ ಆ ಒಂದು ಪರೀಕ್ಷೆ ಅನ್ನೋದು ಪರೀಕ್ಷೆ ಅಂದರೆ ಅರ್ಥ ಅದೇ ತಾನೆ ಅರ್ಥ ಪರೀಕ್ಷೆ ಮಾಡೋದು ಅಂತ ಹೇಳಿದ್ರೆ ಏನು ಪ್ಯೂರಿಫೈ ಮಾಡೋದು ರಿಫೈನ್ ಮಾಡೋದು ಅದರಿಂದ ದೋಷ ಏನು ಅಂತ ನಾವು ಕಂಡುಕೊಳ್ಳೋದು ಅದೇ ತಾನೆ ಪರೀಕ್ಷೆ ಮಾಡೋದು ಅಂತ ಹಾಗಾಗಿ ಸಂಸ್ಕೃತದಲ್ಲಿ ಅರ್ಥವೇ ಅದಕ್ಕೆ ಅದನ್ನು ಪರಿ ಈಕ್ಷಣಂ ಅಂತ ಈಕ್ಷಣಂ ಅಂದರೆ ನೋಡೋದು ಅಂತ ಪರಿ ಅಂತ ಹೇಳಿದ್ರೆ ಪರಿ ಸಮಂತಾತೀಕ್ಷಣ ತುಂಬ ಚೆನ್ನಾಗಿ ಅದನ್ನು ದೀರ್ಘವಾಗಿ ನೋಡೋದು ಅಂತ ಅದರಲ್ಲಿ ಆಳವಾಗಿ ನೋಡೋದು ಅಂತ ಅವಾಗ ನಮಗೆ ಅದರಲ್ಲಿರೋ ದೋಷಗಳೆಲ್ಲ ಗೊತ್ತಾಗುತ್ತೆ ಅವಾಗ ಅದರಿಂದ ನಾವು ಪಾರಾಗಕ್ಕೆ ನಮಗೆ ಪ್ರಯತ್ನ ಮಾಡ್ತೀವಿ ಅನ್ನೋ ಕಾರಣದಿಂದಲೇ ಆದರೆ ಅವರು ಆ ಥರ ಒಂದು ಹೇಳಿದ್ರು ಅವರು ಬಟ್ಟೆ ಹಾಕಿ ಹಾಕಿ ದೇವರಾಗಿ ಹೊಡಿತಾನಲ್ಲ ಹೊಡೆಯೋದು ಯಾತಕ್ಕೆ ಅಂತ ಹೇಳಿದ್ರೆ ಬಟ್ಟೆ ಹರಿದೋಗ್ಲಿ ಅಂತ ಅಲ್ಲ ಅವನಿಗೆ ಅದರಿಂದ ಕೊಳೆ ಹೋಗ್ಲಿ ಅಂತ ಅದೇ ಥರ ಭಗವಂತ ನಮಗೆ ಯಾವುದೇ ಪರೀಕ್ಷೆ ಕೊಟ್ಟರು ಕೂಡ ಒಂದು ಟೆಸ್ಟ್ ಅಂತ ಹೇಳ್ತೀವಲ್ಲ ಅದು ಕೊಟ್ಟರು ಕೂಡ ಅದರಿಂದ ನಾವು ಚೆನ್ನಾಗಿ ಬರಬೇಕು ಅಂತಲೇ ಅರ್ಥವೇ ಹೊರತು ನಾವು ಅದರಲ್ಲಿ ನಾಶವಾಗಿ ಹೋಗಬೇಕು ಅಂತ ಖಂಡಿತ ಯಾರಿಗೂ ಅದರಲ್ಲಿ ಒಂದು ತಾತ್ಪರ್ಯ ಇಲ್ಲ ಅಂತ ನಾವು ತಿಳ್ಕೋಬೇಕು ಅಂತ ಅದಕ್ಕಾಗಿ ಅವ್ರು ಹೇಳ್ತಾರೆ ನಾವು ಇಲ್ಲಿ ಅವಿರೋಧಾಧ್ಯಾಯ ಅನ್ನೋದಕ್ಕೆ ಯಾವ್ದು ಹೇಳಿದೆ ಅಂದರೆ ವಿರೋಧ ಅಂತ ಇದೆಯಲ್ಲ ಆ ವಿರೋಧ ಬೇರೆ ಯಾರು ಮಾಡಲ್ಲ ನಾವೇ ಮಾಡ್ತೀವಿ ಈ ವೇದಾಂತ ಅನ್ನೋದನ್ನ ಒಂದು ಸಂದೇಶ ಅದು ಕೊಡುತ್ತಲ್ಲ ನಮಗೆ ಅದನ್ನು ಕೊಡೋಕ್ಕೆ ಅದು ಬಂದು ಬರುವಾಗ ನಾವು ನಾವೇ ಅದಕ್ಕೆ ವಿರೋಧ ಮಾಡ್ತೀವಿ ಆ ಕಾರಣದಿಂದಲೇ ಏನು ಮಾಡ್ತಾ ಇದೆ ಅಂದರೆ ಇದಕ್ಕೆ ಸರಿಯಾದ ಒಂದು ಪ್ರಿಪರೇಷನ್ ಬೇಕು ಅನ್ನೋ ಕಾರಣದಲ್ಲಿ ಪ್ರಿಪರೇಷನ್ ಮೇಲೆ ಜಾಸ್ತಿ ಎಂಫಸಿಸ್ ಮಾಡ್ತಾರೆ ಅದಕ್ಕೆ ನೋಡಿ ಇಲ್ಲೇ ಕೂಡ ಈ ಗ್ರಂಥದಲ್ಲಿ ನಾವು ಈಗ ಮುಂಚೆ ಪೇಜಸ್ ನೋಡಿದ್ದೀವಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳಿದಾಗ ತಸ್ಯೈತೆ ಅಕಥಿತಾಹ್ಯರ್ಥ ಅಂತ ಒಂದು ಅರ್ಥ ಮಾಡೋದಕ್ಕೆ ಅಂದರೆ ಅವನಿಗೆ ಅಂಥವನಿಗೆ ಯಾರಿಗೆ ಅಂಥ ಒಂದು ಭಕ್ತಿ ಇರೋರಿಗೆ ದೇವರಲ್ಲಿ ಅದೇ ಥರ ಒಂದು ಉತ್ತಮವಾದ ಭಕ್ತಿ ಗುರುವಲ್ಲಿ ಕೂಡ ಇದ್ದವನಿಗೆ ಅವ್ರು ಹೇಳಿದ ವಿಷಯಗಳೆಲ್ಲ ಇವನಿಗೆ ಮನಸ್ಸಿಗೆ ಚೆನ್ನಾಗಿ ಪ್ರಕಾಶವಾಗುತ್ತೆ ಅಂತ ಹೇಳಿದರು ಅದು ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಆ ಥರ ಒಂದು ಪ್ರಿಪರೇಷನ್ ಅವ್ರು ಮಾಡ್ಕೊಂಡಿದ್ದಾನೆ ಒಳಗಡೆ ಅಂತ ಆಗುತ್ತೆ ಆ ಥರ ಪ್ರಿಪ್ರೇಷನ್ ಮೇಲೆ ತುಂಬ ಬಂದಿದೆ ನಮಗೆ ಹಿಂದೆ ಎಲ್ಲ ಅದನ್ನು ಸ್ವಲ್ಪ ಮುಂದಕ್ಕೂ ಹೇಳ್ತಾರೆ ಅದನ್ನು ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ರೆ ನೋಡಿ ಒಂದು ಪರೀಕ್ಷೆ ಹೋಗಿ ಬಂದ ಅಂತ ಹೇಳುವಾಗ ಒಬ್ಬ ಹೇಳ್ತಾನೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾನೆ ಇನ್ನೊಬ್ಬ ನನಗೆ ತುಂಬ ಕಷ್ಟವಾಗಿತ್ತು ನಾನು ಎಷ್ಟೋ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಏನು ಕಾರಣ ಇಬ್ಬರಿಗೂ ಬಂದಿರೋದು ಇಬ್ಬರು ಒಂದೇ ಕ್ಲಾಸಲ್ಲೇ ಓದಿರೋರು ಇಬ್ಬರಿಗೂ ಒಂದೇ ಪೇಪರೇ ಕೊಟ್ಟಿದ್ದಾರೆ ಆದರೆ ಇವನು ಯಾತಕ್ಕೆ ಅವನಿಗೆ ಯಾತಕ್ಕೆ ಆ ಥರ ಅಂತ ಹೇಳಿದ್ರೆ ಇವನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ ಅವ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ಅದೇ ಥರನೇ ಇಲ್ಲೂ ಕೂಡ ನಮಗೆ ಪ್ರಿಪರೇಷನ್ ಸಾಲದೇ ಇರೋ ಕಾರಣದಿಂದಲೇ ಆ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಅದು ಸ್ಪಾರವಾಗಿ ಏನಾಗುತ್ತೆ ಇದಕ್ಕೆ ಒಂದು ತೊಂದರೆ ಆಗುತ್ತೆ ಹಾಗಾಗಿ ಅಲ್ಲಿಗೆ ನಮ್ಮ ಮೇಷ್ಟು ಹೇಗೆ ಹೇಳ್ಕೊಳ್ತಾ ಇದ್ದೀವಿ ಹೇಳಿದ್ರೆ ಅಲ್ಲಿಂದ ನಮಗೆ ಆ ಗುರು ಅನ್ನೋ ತತ್ವ ಯಾವುದಿದೆಯೋ ಅಲ್ಲಿಂದ ನಮಗೆ ಈ ಥರ ಒಂದು ಅನುಗ್ರಹ ಅಂದರೆ ಉಪದೇಶದ ಮೂಲಕವೇ ಅನುಗ್ರಹವೇ ಬರೋದು ಅದು ಬರುವಾಗ ನಾವು ಅದನ್ನು ತಗೊಳ್ಳೋಕ್ಕೆ ಆ ಫ್ಲೋ ಬರ್ತಾ ಇರೋದನ್ನು ತಗೊಳ್ಳೋಕ್ಕೆ ನಮಗೆ ಅಡಚಣೆ ನಮ್ಮಲ್ಲಿ ಯಾವುದು ಇರಬಾರ್ದು ಅಂತ ಹೇಳೋದು ಅವರು ಅಡಚಣೆ ಇರೋದು ಯಾವುದು ಅಂತ ಹೇಳಿದ್ರೆ ಖಂಡಿತ ಅಹಂಕಾರ ಅನ್ನೋದೇ ಅಡಚಣೆ ಅದು ಆ ಅಡಚಣೆ ಅನ್ನೋದನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬಂದರೆ ಅದಕ್ಕೆ ವಾಸನ ತಾನವನ್ನು ಹೇಳ್ತಾರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ಥರ ಒಂದು ರೀತಿಯಲ್ಲಿ ಅದನ್ನು ಈ ಅಹಂಕಾರ ಬರುವ ಒಂದು ಅನುಗ್ರಹವನ್ನು ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ಸರಿಯಾದ ಒಂದು ಪಾತ್ರೆ ಇದ್ಬಿಟ್ರೆ ಆ ಪಾತ್ರೆ ಚೆನ್ನಾಗಿದ್ಬಿಟ್ರೆ ಅದನ್ನು ಬಂದು ಬಿಟ್ಬಿಡ್ತಾ ಇದ್ದರು ಆ ಪಾತ್ರೆಯಲ್ಲಿ ಸರಿಯಾಗಿ ಇಲ್ಲಿ ಹೋದರೆ ಏನಾಗುತ್ತೆ ಅದು
ಹೋಗ್ತಾನೆ ಇರ್ತಾರೆ, ಬರೋದು ನಮ್ಮ ಕೈ ನಮ್ಮ ನಮ್ಮ ಮತ್ತು ಮುಟ್ಟಲಾರು ಹೊರಗಡೆ ಹೋಗ್ತಾ ಇರ್ತಾರೆ. ಆ ಥರ ಒಂದು ಆಗಬಾರ ಕಾರಣದಿಂದ ಇಲ್ಲಿ ಪ್ರಿಪ್ರೇಷನ್ ತುಂಬ ಚೆನ್ನಾಗಿರಬೇಕು. ಅವಾಗ ಏನಾಗುತ್ತೆ, ಅಲ್ಲಿಂದ ಬರೋ ಉದ್ದೇಶ ನೇರಾಗಿ ಬಂದು ಬಿಟ್ಬಿಡುತ್ತೆ, ಸರಿಯಾಗಿ ಬಂದು ಬಿಟ್ಬಿಡುತ್ತೆ ಅಂತ ಹೇಳೋರು. ಅದಕ್ಕೆ ಹೇಳಿದ್ದಾರೆ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಉತ್ತಮಾಧಿಕಾರಿ, ಮಂದಾಧಿಕಾರಿ, ಮಧ್ಯಮಾಧಿಕಾರಿ ಅಂತೆಲ್ಲ ವಿಘಟನೆ ಮಾಡಿ ಹೇಳಿದ್ದಾರೆ. ಆಗ ಹೇಳಿದ್ರು ಕೂಡ ಅದರಲ್ಲಿ ಈ ಥರ ಒಂದು ಉತ್ತಮಾಧಿಕಾರಿ ಆಗಕ್ಕೆ ನಮಗೆ ಒಂದು ಪ್ರಯತ್ನ ಮಾಡಬೇಕು ಅಂತ ಇದೆಯಲ್ಲ, ಅದು ಸತತವಾಗಿರ್ತಾನೆ ಇರಬೇಕಲ್ಲ. ಅದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಕೂಡ ಬೇಕಾದಷ್ಟು ಕೊಟ್ಬಿಟ್ಟಿದ್ದಾರೆ. ಆ ವಿಷಯವನ್ನು ಇವರು ಮುಂದಕ್ಕೆ ಹೇಳ್ತಾರೆ ಅದನ್ನು. ಅದು ವಿರೋಧ ಅಂತ ಹೇಳಿಕೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಹೇಳಿದೆ. ವಿರೋಧ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನಮ್ಮಿಂದಲೇ ವಿರೋಧ ಬರುತ್ತೆ. ಅದಕ್ಕೆ ಈ ಒಂದು ತತ್ವಕ್ಕೆ ವಿರೋಧ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿಂದಾನೇ ಬರುತ್ತೆ. ಅದು ಅದನ್ನು ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ, ಹಾಗಾಗಿ ವಿರೋಧ ಇರುತ್ತೆ ಅಂತ. ಹಾಗಾಗಿ ಇಲ್ಲಿ ತೋರಿಸೋದು ಏನು ಹೇಳಿದ್ರೆ, ಇದು ಈ ವೇದಾಂತ ತತ್ವ ಅನ್ನೋದು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬರ್ತೀನಿ ಹೇಳಿದ್ರೆ, ನಾವು ಹೊರಗಡೆಯಿಂದ ಯಾವ ಯಾವ ವಾದಿಗಳು ಅಂತ ಹೇಳಿದ್ರು, ಈ ಸಾಂಖ್ಯ ಚಾರ್ವಕ ಅವ್ರನ್ನೆಲ್ಲ ಅಲ್ಲಿ ಹೇಗೆ ಅವ್ರಿಗೆ ಹೇಳೋದು ನಮಗೆ ವೇದಾಂತಕ್ಕೆ ವಿರೋಧ ಅಲ್ಲ ಅಂತ ತೋರಿಸ್ತಾರೆ. ಅವಿರೋಧ ಅಂದರೆ ವಿರೋಧ ಇಲ್ಲ ಅಂತ. ಹೇಗೆ ವಿರೋಧ ಇಲ್ಲ ಅಂತ ತೋರಿಸ್ತಾರೆ ಅಂತ ಹೇಳಿದ್ರೆ, ಅವ್ರನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿಲ್ಲ, ಅವ್ರನ್ನೆಲ್ಲ ಭ್ರಮೆಯಲ್ಲಿದ್ದಾರೆ, ಆಮೇಲೆ ತರ್ಕದಲ್ಲಿ ಮಾತ್ರ ಒಪ್ಪಿಕೊಂಡಿದ್ದಾರೆ, ಅವ್ರ ಶ್ರುತಿಯಲ್ಲಿ ಒಪ್ಪಿಕೊಂಡಿಲ್ಲ. ಅವರು ಹೀಗೆ ಮಾಡಿರೋದ್ರಿಂದ ಅವರಿಗೆ ಇದಕ್ಕೆ ವಿರೋಧಿಸಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ. ಅವ್ರ ತತ್ವ ಅವರು ಸಿದ್ಧಾಂತವನ್ನು ಮಾಡಿಕೊಂಡಿದ್ದಾರಲ್ಲ, ಆ ಸಿದ್ಧಾಂತಕ್ಕೆ ಕಾರಣ ಅವ್ರ ಶ್ರುತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ, ಅಥವಾ ಶ್ರುತಿಯನ್ನು ಪೂರ್ತಿ ಬಿಟ್ಬಿಟ್ರು. ತನ್ನದೇ ಸ್ವಂತ ಬುದ್ಧಿ ಮತ್ತು ತರ್ಕ, ಅದರಿಂದಲೇ ಅವರು ಸಿದ್ಧಾಂತವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಆ ಕಾರಣದಿಂದ ಆ ಥರ ಒಂದು ಮಾಡಿರೋದ್ರಿಂದ ಅವುಗಳಿಂದ ನಮಗೆ ವಿರೋಧ ಏನು ಬರೋದೇ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಅವಿರೋಧ ನಾವು ಶ್ರುತಿಯನ್ನೇ ಅವಲಂಬಿಸಿದ್ದೀವಿ ವೇದಾಂತ ಅನ್ನೋದು. ಹಾಗಾಗಿ ಶ್ರುತಿಯಿಂದ ಶ್ರುತಿಯಲ್ಲಿ ಶ್ರುತಿಯನ್ನು ಅವಲಂಬಿಸಿರೋ ಈ ಒಂದು ಸಿದ್ಧಾಂತಕ್ಕೆ ಹೊರಗಡೆ ಇರೋದು ಭ್ರಮೆಯಿಂದ ಬಂದಿರೋ ಸಿದ್ಧಾಂತಗಳೆಲ್ಲ ನಮಗೆ ಏನು ವಿರೋಧ ಮಾಡಲ್ಲ ಅಂತ ಆಗುತ್ತೆ. ಅದೇ ಥರನೇ ಇಲ್ಲೂ ಕೂಡ ನಮ್ಮ ಒಂದು ಪರ್ಸನಲ್ ಆಗಿ ನಾವು ತಗೊಂಡ್ರು ಕೂಡ ನಮ್ಮಿಂದ ಯಾವ ವಿರೋಧಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಭ್ರಮೆಯಿಂದ ಬರ್ತಾ ಇದೆ. ಭ್ರಮೆಯಿಂದನೇ ಬರ್ತಾ ಇದೆ ಅದು. ಅಂದರೆ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದರಿಂದ, ಇಂದ್ರಿಯಗಳನ್ನ ನಾನು ಅಂತ ತಿಳ್ಕೊಂಡಿದ್ದರಿಂದ ಆ ಒಂದು ಭ್ರಾಂತಿಯಿಂದಲೇ ವಿರೋಧ ಅನ್ನೋದು ಬರ್ತಾ ಇದೆ ಅದು. ಹಾಗಾಗಿ ಭ್ರಮೆ ಅದಕ್ಕೆ ನಾವು ಏನು ಮಾಡಬೇಕಾಗಿದೆ, ಈ ಒಂದು ಬುದ್ಧಿಯನ್ನು ಬಿಟ್ಟು ಶ್ರುತಿ ಅನ್ನು ಅವಲಂಬಿಸಿದ್ದನ್ನ ಶ್ರುತಿಯನ್ನು ಅವಲಂಬಿಸಿರೋ ಯಾವ ಒಂದು ಸಿದ್ಧಾಂತ ಇದೆಯೋ ಅದಕ್ಕೆ ನಾವು ಅದನ್ನು ತಗೋಬೇಕು. ಇದನ್ನು ನಮಗೆ ಇವರು ವಿವೇಕಶ್ರಾವಣಿಯಲ್ಲಿ ಒಂದು ಶ್ಲೋಕ ತುಂಬ ಚೆನ್ನಾಗಿರೋ ಒಂದು ಶ್ಲೋಕ ಇದೆ. ಅಫ್ಕೋರ್ಸ್ ಎಲ್ಲ ಶ್ಲೋಕಗಳು ಚೆನ್ನಾಗಿರೋದೇ ಅದು, ಒಂದನ್ನು ನೋಡಿದ್ರೆ ಇದಕ್ಕಿಂತ ಇದು ಚೆನ್ನಾಗಿದೆ ಅಂತ ನಮ್ಗೆ ಅನಿಸುತ್ತೆ ಅದು. ಇವರು ಅವರಿಗೆ ತುಂಬ ಚೆನ್ನಾಗಿ ಅದಕ್ಕೆ ಭಾಷೆಯನ್ನು ಮಾಡಿದ್ದಾರೆ ನಮ್ಮ ಚಂದ್ರಶೇಖರ ಭಾರತೀ ಸ್ವಾಮಿಗಳು. ಆ ಶ್ಲೋಕ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಮತ್ತೆ ಮತ್ತೆ ಅದನ್ನ ನೆನಪು ನೋಡ್ಕೊಬೇಕದು. ಜಹಿ ಮಲಮಯ ಕೋಶೆ ಹಂದಿಯೋತ್ಸಾಪಿತಾಶಾಂ ಪ್ರಸವ ಮನಿನ ಕಲ್ಪೆ ಲಿಂಗದೇಹಿ ಪಶ್ಚಾತ್. ಸರಿ, ಅದು ಏನು ಹೇಳಿದ್ರು ಮೊದಲನೇ ಲೈನಲ್ಲಿ ಏನು ಹೇಳುದು ಅಂದರೆ, ಜಹಿ ಮಲಮಯ ಕೋಶೆ ಅದ್ಯಾವುದು ಸ್ಥೂಲ ದೇಹ, ಸ್ಥೂಲ ದೇಹದಲ್ಲಿ ನಾನು ಅಂತ ಒಂದು ಬುದ್ಧಿ ಬಂದಿದ್ದರಿಂದ ಅದರ ಮೇಲೆ ಒಂದು ಆಸೆ ಬಂದಿದೆಯಲ್ಲ ಸ್ಥೂಲ ದೇಹದ ಮೇಲೆ, ಇದನ್ನು ನಿಮಗೆ ಸುಖವನ್ನು ಕೊಡುತ್ತೆ, ಸುಖಕ್ಕೆ ಕಾರಣವಾಗುತ್ತೆ ಅಂತ ಅದನ್ನು ನೀನು ಬಿಡು ಅಂತ ಹೇಳ್ತಾ ಇದೆ. ಸರಿ, ಅದಾದಮೇಲೆ ಸೂಕ್ಷ್ಮ ದೇಹಕ್ಕೆ ಹೋಗುತ್ತೆ, ಯಾಕಂದರೆ ಸೂಕ್ಷ್ಮ ದೇಹಕ್ಕೆ ನೇರಾಗಿ ಹೋಗೋಕ್ಕಾಗಲ್ಲ, ಸೂರ್ಯ ದೇಹದಲ್ಲೇ ಹೋಗಬೇಕಾಗುತ್ತೆ. ಹಾಗಾಗಿ ಆಮೇಲೆ ಲಿಂಗದೇಹಿ ಪಶ್ಚಾತ್ ಅಂತ ಹೇಳಿಬಿಟ್ಟು ಪ್ರಸವಂ ಅನಿಲ ಕಲ್ಪಿ, ಅನಿಲ ಅಂದರೆ ಪ್ರಾಣಮಯ, ಪ್ರಾಣವೇ ಜಾಸ್ತಿ ಆಗಿದೆ ಅಲ್ಲಿ ಪ್ರಧಾನವಾಗಿರುತ್ತೆ ಅನ್ನೋ ಕಾರಣ ಹೇಳಿದ್ರು. ಅದರಲ್ಲಿ ಸೂಕ್ಷ್ಮ ದೇಹದಲ್ಲಿ ಕೂಡ ಬುದ್ಧಿಯನ್ನು ನಾನು ಬುದ್ಧಿಯನ್ನು ಬಿಡೋದು ಹೇಳಿಬಿಟ್ಟು, ಸರಿ ಇವುಗಳೆಲ್ಲ ಬುದ್ಧಿಯನ್ನು ಬಿಟ್ಟಮೇಲೆ ಯಾವುದರಲ್ಲಿ ನಾನು ಅಂತ ಬುದ್ಧಿ ಬರಬೇಕು ಅಂತ ಕೇಳಿದ್ರೆ ಅದು ಹೇಳುತ್ತೆ, ನಿಗಮಗತಿತ ಕೀರ್ತಿ ನಿತ್ಯಂ ಆನಂದ ಮೂರ್ತಿ ಸ್ವಯಂ ಇತಿ ಪರಿಚಯ ಬ್ರಹ್ಮಭಾವೇನ ತಿಷ್ಠ ಅಂತ ಹೇಳುತ್ತೆ ಅದು. ಹಾಗಾಗಿ ಮೊದಲಿರಲೂ ಬುದ್ಧಿ ಬಂದಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಭ್ರಮೆಯಿಂದ ಬಂದಿತ್ತು. ಯಾವುದರಲ್ಲಿ ಸ್ಥೂಲ ದೇಹದಲ್ಲಿ ಸೂಕ್ಷ್ಮ ದೇಹದಲ್ಲಿ ನಾನು ಅಂತ ಬುದ್ಧಿ ಭ್ರಮೆಯಿಂದ ಬಂತದ್ದು. ಹಾಗಾಗಿ ಅದೇನೇ ಅಧ್ಯಾಸ ಭಾಷೆಯಲ್ಲಿ ಪ್ರಪಂಚದಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಟ್ಟು ಅದನ್ನು. ಆದರೆ ಈ ಶ್ರುತಿ ಏನು ಹೇಳ್ಕೊಡುತ್ತೆ, ನಿನ್ನ ಸ್ವರೂಪ ಏನು ಅಂತ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ ನಿಗಮಗತಿತ ಕೀರ್ತಿ, ಕೀರ್ತಿ ಮಾಡ್ತಾ ಇದೆ. ಯಾವುದನ್ನ ಈ ಆತ್ಮನ ಬ್ರಹ್ಮವನ್ನ ಶ್ರುತಿ ಎಲ್ಲ ಕಡೆಗೂ ಕೀರ್ತಿ ಮಾಡಿ ಹೇಳ್ತಾ ಇದೆ ಅದು. ಅಶಬ್ದಂ ಅಸ್ಪರ್ಶಂ ಅಂದರೆ ಅಪಘಾತ ಪಾಪ ಅಂತೆಲ್ಲ ಹೇಳಿ ಅದನ್ನು ಕೊಂಡಾಡ್ತಾ ಇದೆ. ಹಾಗಾಗಿ ನಿಗಮಗತಿತ ಕೀರ್ತಿ ಮಾತ್ರ ಕೀರ್ತಿ ಮಾಡ್ತಾ ಇದೆಯಲ್ಲ, ಅದನ್ನು ಯಾವುದು ಅಂತಿದೆ ನಿತ್ಯಂ ಆನಂದ ಮೂರ್ತಿ, ಯಾವಾಗಲೂ ಆನಂದ ಸ್ವರೂಪವಾಗಿರೋ ಸ್ವರೂಪ ಇದೆಯಲ್ಲ ಅದರಲ್ಲಿ ನಾನು ಅಂತ ಅದನ್ನು ನಾನು ಅಂತ ತಿಳ್ಕೊಂಡು ನೀನು ಆ ಬ್ರಹ್ಮ ಸ್ವರೂಪವಾಗಿ ನಿಂತುಬಿಡು ನೀನು ಅಂತ ಬರುತ್ತೆ ಒಂದು ಶ್ಲೋಕದಲ್ಲಿ. ಹಾಗಾಗಿ ಅಲ್ಲಿ ಕೂಡ ನಮಗೆ ಹೋಗೋದು ಈ ಯುಷ್ಮದಸ್ಮತ ಅನ್ನೋದು ಅಲ್ಲೂ ಪ್ರಸರಿಸುತ್ತೆ ಖಂಡಿತ. ಅದರಲ್ಲಿ ಮೊದಲನೇ ಎರಡನೇನು ಯುಷ್ಮತಿಗೆ ಸೇರ್ತು, ಎರಡನೇ ಭಾಗ ಬಂದ್ಬಿಟ್ಟು ಅಸ್ಮತಿಗೆ ಸೇರ್ತು. ಅದಕ್ಕೆ ನೋಡಿ ಶಂಕರಾಚಾರ್ಯರು ಕೂಡ ಈ ಅಭ್ಯಾಸ ಭಾಷೆಯಲ್ಲಿ ಪ್ರಾರಂಭದಲ್ಲಿ ಯುಷ್ಮದ ಅಸ್ಮತ್ ಅಂತ ಯಾತಕ್ಕೆ ಮಾಡಿದ್ರು, ಅಸ್ಮತ್ ಯುಷ್ಮತ್ ಅಂತ ಯಾತಕ್ಕೆ ಮಾಡಿಲ್ಲ ಅಂತ ಒಂದು ವಿಚಾರ ಮಾಡಿದ್ದಾರೆ. ಕೆಲವರೆಲ್ಲ ಕೆಲವರು ಪಂಡಿತರೆಲ್ಲ ಮಾಡಿದ್ದಾರೆ, ಅದನ್ನು ಸ್ಕಾಲರ್ಸ್ ಮಾಡಿದ್ದಾರೆ. ನನಗೆ ಅದು ಅಷ್ಟು ಚೆನ್ನಾಗಿ ನಮ್ಮ ಮನಸ್ಸಿಗೆ ಬಂದಿಲ್ಲ, ಇವರು ಅದನ್ನು ಹೇಳ್ತಾ ಇದೆ ಇವಾಗಲೇ. ಬಟ್ ಏನೇ ಇದ್ರು ಕೂಡ ಒಂದ್ಸತಿ ಯಾವಾಗ ಓದಿದ್ರೆ ನೆನಪಿಲ್ಲ ಸರಿಯಾಗಿ, ಅದನ್ನು ವಿಚಾರ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ ಈ ಶ್ಲೋಕದಲ್ಲಿ ನೋಡಿದ್ರೆ ಮೊದಲು ಯುಷ್ಮತ್ ಭಾಗವೇ ಬರುತ್ತೆ, ಆಮೇಲೆ ಅಸ್ಮತ್ ಬರುತ್ತೆ. ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾವಾಗಿರ್ಬೋದು, ನನಗೆ ಈ ಕ್ಷಣದಲ್ಲಿ ಯಾವಾಗ ಹೊಳಿತೆ ಅಂತ ಹೇಳಿದ್ರೆ ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಒಂದು ಮೆಥಡ್ ಇದೆಯಲ್ಲ, ಯುಷ್ಮತ್ ಇಸ್ ದಿ ಮೋಸ್ಟ್ ನೋನ್ ಟು ಅಸ್. ಅದನ್ನೇ ನಮ್ಗೆ ಎಲ್ಲದಕ್ಕಿಂತ ಚೆನ್ನಾಗಿ ಗೊತ್ತಿರೋದು, ಅದೇ ನಮ್ಗೆ ಯಾರು ತೋರಿಸ್ಕೊಡ್ಬೇಕಾಗಿಲ್ಲ ಯುಷ್ಮತ್ ಅನ್ನೋದನ್ನ. ಆ ಯುಷ್ಮತ್ ಅನ್ನೋದು ಯಾವುದು ಅಂತ ಹೇಳಿದ್ರೆ ನಮ್ಮ ದೇಹ ಮನಸ್ಸು ಇಂದ್ರಿಯಗಳು ಹೊರಗಡೆ ಇರೋ ಪ್ರಪಂಚ, ಇಂದ್ರಿಯಗಳಿಂದ ಸಿಕ್ಕೋ ಪ್ರಪಂಚ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ ಅದು. ಆದರೆ ಗೊತ್ತಿಲ್ಲದೆ ಇರೋ ಅಂಶ ಯಾವುದು ಅಂತ ಹೇಳಿದ್ರೆ
ಆ ಗೊತ್ತಿರೋ ಅಂಶಕ್ಕೆ ಹಿನ್ನೆಲೆಯಲ್ಲಿ ಅಥವಾ ಅದಕ್ಕೆ ಅಡಿಪಾಯವಾಗಿ ಅಧಿಷ್ಠಾನವಾಗಿ ಒಂದು ತತ್ವ ಇದೆಯಲ್ಲ ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಹೇಳ್ಕೊಳ್ಬೇಕಾಗಿದೆ ಅದು ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಸ್ಥೂಲ ದೃಷ್ಟಿಯಿಂದ ಅದು ಸಿಗ್ತಾ ಇಲ್ಲ ಆ ಸೂಕ್ಷ್ಮ ದೃಷ್ಟಿಯಿಂದಲೇ ಸಿಗಬೇಕು ಸಿಗುತ್ತೆ ಅದು ಹಾಗಾಗಿ ಅದು ಶಾಸ್ತ್ರ ದೃಷ್ಟಿಯಿಂದಲೇ ಸಿಗುತ್ತೆ ಅದು ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ನಿಗಮಗದಿತ ಕೀರ್ತಿ ಮತ್ತೆ ಶಾಸ್ತ್ರ ಬರಬೇಕಾಗಿದೆ ಅಂತ ಅಷ್ಟೋತ್ತರ ಬರ್ತಾ ಇದ್ದರು ನಿಗಮಗದಿತ ಕೀರ್ತಿ ನಿತ್ಯಂ ಆನಂದ ಮೂರ್ತಿ ಸ್ವಯಂ ಇತಿ ಪರಿಚಯ ಅದನ್ನು ನಾನು ನೀನೇ ಅದು ಸ್ವಯಂ ಅಂತ ತಿಳ್ಕೊಂಡು ಪರಿಚಯ ಅಂತ ತಿಳ್ಕೊಂಡು ಅಂದಿನ ಬ್ರಹ್ಮ ಭಾವೇನ ತಿಷ್ಠ ಅಂತ ಅಲ್ಲಿ ಹೇಳ್ಕೊಡ್ತಾ ಇದ್ದರು ಸೊ ಅಭಿರವಧ ಅಧ್ಯಾಯ ನಮಗೆ ನಮ್ಗೆ ಇಷ್ಟೊಂದೆಲ್ಲ ಹೇಳ್ಕೊಡೋದಕ್ಕೆ ಇವಾಗ ಮುಂದಕ್ಕೆ The way is now clear for enunciating the Vedantic doctrine of Brahmatmaikya as also the Mithyatva of the phenomenal universe without let or hindrance, arising from doubts or uncertainties. This is thought to be done in the next three stanzas in a patent form. ಅಂತ ಹೇಳ್ಬಿಟ್ಟು ಅವರು ಈಗ ಮುಂದಕ್ಕೆ ಮುಂದಿನ ಒಂದು ಭಾಗಕ್ಕೆ ಬರ್ತಾ ಇದ್ದಾರೆ ಅವಾಗ ಏನು ಹೇಳಿದ್ರು ಸಮನ್ವಯ ಅನ್ನೋದನ್ನು ತೋರಿಸ್ಬಿಟ್ಟು ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ವಿರೋಧ ಬರೋಕ್ಕಾಗಲ್ಲ ಅನ್ನೋದನ್ನು ತೋರಿಸಿದ ಮೇಲೆ ಅದು ಒಂದು ಗಟ್ಟಿಯಾದ ಒಂದು ಸ್ತ್ರೀ ನಿಂತಿದೆ ಅದನ್ನಿಟ್ಕೊಂಡು ನಾವು ಈಗ ಏನು ಮಾಡ್ಬೋದು ನಮ್ಮ ಆತ್ಮಚೇತನ ಸ್ವರೂಪ ಏನು ಬ್ರಹ್ಮಾತ್ಮಕ್ಯ ಅನ್ನೋದನ್ನು ಹೇಳೋಕ್ಕಾಗುತ್ತೆ ಪ್ರಪಂಚ ಮಿಥ್ಯಾ ಅಂತ ಹೇಳೋಕ್ಕಾಗುತ್ತೆ ನಮಗೆ ತುಂಬ ಸುಲಭವಾಗಿ ಅದನ್ನು ಹೇಳಕ್ ಬರುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ನೋಡಿ ಬ್ರಹ್ಮಾತ್ಮಕ್ಯ ಆ್ಯಂಡ್ ಸಾಚು ಮಿಥ್ಯಾತ್ವ ಅಂತ ಇದೆಯಲ್ಲ ಅದು ಎರಡು ಕೂಡ ಎರಡು ಶಬ್ದಗಳು ಹಾಕಿದಾರಲ್ಲ ಅದೆರಡು ಕೂಡ ನಮಗೆ 13ನೇ ಅಧ್ಯಾಯ ಕೊನೆಯ ಶಬ್ದದಲ್ಲಿ ಬರುತ್ತೆ ಅದು ಆ ಮಿಥ್ಯಾತ್ವ ಅನ್ನೋದು ಯಾವುದಕ್ಕೆ ಕ್ಷೇತ್ರ ಅನ್ನೋದಕ್ಕೆ ಬ್ರಹ್ಮಾತ್ಮಕ್ಯ ಅನ್ನೋದು ಯಾವುದಕ್ಕೆ ಕ್ಷೇತ್ರಜ್ಞಾನ ಅನ್ನೋದಕ್ಕೆ ಆ ಎರಡು ವಿಷಯಗಳು ಅಲ್ಲಿ ಹೇಳ್ಬಿಟ್ರು ಆಮೇಲೆ ಎರಡನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಅದು ಕೂಡ ನಮಗೆ ಅದನ್ನು ಬಂದ್ಬಿಡುತ್ತೆ ನಮಗೆ ಹೀಗೆ ನಮಗೆ ಈ ಒಂದು ವಿಶ್ವದ ಅಸ್ಪತ್ ಅನ್ನೋದು ನಾವೊಂದು ಕಾನ್ಶಿಯಸ್ ಆಗಿ ನಾವು ಪ್ರವರ್ತಿಸಿದ್ರೆ ನಮಗೆ ಅಲ್ಲಲ್ಲಿ ಕಾಣಿಸಿದೆ ನಮಗೆ ಶಾಸ್ತ್ರವನ್ನು ಇಂಥ ಗ್ರಂಥಗಳನ್ನು ಓದೋವಾಗ ನಮಗೆ ಚಿಂತನೆ ಮಾಡುವಾಗ ಅಲ್ಲ ಅಲ್ಲಿ ತೋರಿಸುತ್ತೆ ತೋರಿಸಿದಾಗ ನಮಗೆ ಗುರ್ತು ಮಾಡೋಕ್ಕಾಗುತ್ತೆ ವಿಶ್ವಂತನ ಹೇಳ್ತಾ ಇದ್ದಾರೆ ಇಲ್ಲಿ ಅಸ್ಮಂತನ ಹೇಳ್ತಾ ಇದ್ದಾರೆ ಅದಕ್ಕಿರೋ ಸಂಬಂಧವನ್ನು ಹೇಳ್ತಾ ಇದ್ದಾರೆ ಅದು ಏನು ಸಂಬಂಧ ಅಂತಂದರೆ ಆಧ್ಯಾತ್ಮಿಕ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಇಲ್ಲಿ ಕೂಡ ನೋಡಿ ಅವರು ಈ ಬ್ರಹ್ಮಾತ್ಮೈಕ್ಯ ಮತ್ತು ಮಿಥ್ಯಾತ್ವ ಅನ್ನೋದನ್ನು ಹೇಳಕ್ಕೆ ನಮಗೆ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಆತ್ಮತತ್ವಕ್ಕೆ ಅಥವಾ ವೇದಾಂತ ಹೇಳ್ಕೊಟ್ಟಿರೋ ಈ ಆತ್ಮತತ್ವ ಸಿದ್ಧಾಂತ ಇದೆಯಲ್ಲ ಅದಕ್ಕೆ ವಿರೋಧ ಏನು ಇದೆ ಅಂದಾಗ ಅವಾಗ ನಮಗೆ ಬ್ರಹ್ಮದ ಬಗ್ಗೆ ಐಕ್ಯ ಅನ್ನೋದು ಮತ್ತು ಪ್ರಪಂಚ ಮಿಥ್ಯ ಅಂತ ಹೇಳೋಕ್ಕೆ ನಮಗೆ ತೊಂದರೆಯೇನಿಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳಿ ಅದು ಮುಂದಿನ ಮೂರು ಶ್ಲೋಕಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ದಿಸ್ ಇಸ್ ಸಾಟ್ ಟು ಬಿ ಡನ್ ಇನ್ ದಿ ನೆಕ್ಸ್ಟ್ ತ್ರೀ ಸ್ಟ್ಯಾಂಜಾಸ್ ಇನ್ ಎ ಪೇಟೆಂಟ್ ಫಾರ್ಮ್ ಅಂತ ಪೇಟೆಂಟ್ ಫಾರ್ಮ್ ಅಂತ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಇದು ಯಾವ್ಯಾವ ಶ್ಲೋಕ ಅಂತ ಹೇಳಿದ್ರೆ ಬಾಲ್ಯಾದೇಶೋಪಿ ಏಳನೇ ಶ್ಲೋಕ ಅಲ್ವಾ ಅದು ಆಮೇಲೆ ಇದು ಎಂಟನೇದು ವಿಶ್ವಪಶೀತಿ ಒಂಬತ್ತನೇದು ಪೂರ್ವ ಭಾವಿಸಿ ಈ ಮೂರು ಶ್ಲೋಕಗಳಲ್ಲೂ ಕೂಡ ನಮಗೆ ಈ ವಿಷಯ ಗೊತ್ತಾಗುತ್ತೆ ಅಲ್ಲಿ ಕೂಡ ನಮಗೆ ಈ ಪ್ರಕೃತಿ ಮತ್ತು ಪುರುಷ ಗುರುಭಾಂಸಿ ಅನ್ನೋದ್ರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದು ಇದು ಯಸ್ಮಾತ್ ಪರಸ್ಮಾತ್ ವಿಭೋ ಈ ಪಂಚಭೂತಗಳು ಮತ್ತು ಈ ಎಷ್ಟು ಅಷ್ಟಮೂರ್ತಿ ಅಂತ ಹೇಳಿದ್ರಲ್ಲ ಇವುಗಳು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಅವ್ರಿಗೆ ತಿಳಿಯುತ್ತೆ ಅಂತ ಗೊತ್ತಾಯ್ತು ಅಲ್ಲಿ ಅಲ್ಲಿ ಕೂಡ ಏನು ಮಾಡಿದ್ರು ಈ ಅಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಭೂರಂಭಾಂಸಿ ಅನಲೋ ಅನಿಲೋ ಅಂಬರಂ ಅಹರ್ನಾಥೋ ಹಿಮಾಂಶು ಪುಮಾನ್ ಅಂತ ಬಂದಿದೆ ಆ ಪುಮಾನ್ ಅನ್ನೋದು ಚೇತನ ಬಾಕಿದೆಲ್ಲ ಅಚೇತನ ಹಾಗಾಗಿ ಅಲ್ಲಿ ಕೂಡ ಯುಷ್ಮತ ಅಸ್ಮತ ಅಂತ ಬರ್ತಾ ಇದೆ ಎಲ್ಲ ಕಡೆನೂ ಬಂದಿದೆ ಅದಕ್ಕೆ ನಮ್ಮ ಮೇಟ್ರ್ ಹೇಗೆ ಹೇಳ್ಕೊಟ್ರು ಅಂದರೆ ಈ ಅಧ್ಯಾಸ ಭಾಷ್ಯ ಅನ್ನೋದ್ರಲ್ಲಿ ಏನು ಹೇಳಿದ್ದಾರೆ ಅದು ಇಡೀ ವೇದಾಂತದಲ್ಲಿ ಕೂಡ ಅದಕ್ಕೆ ಅದರ ಒಂದು ಅನುಸೃತವಾಗಿದೆ ಹೇಗೆ ಒಂದು ಸೂತ್ರೆ ಮಣಿಗಣ ಇವ ಅಂತ ಹೇಳ್ತೀವಲ್ಲ ಈ ಒಂದು ಮುತ್ತಿನ ಮಾಲೆ ಅಥವಾ ಮಣಿ ಹೂವಿನ ಹಾರ ಅಂತ ತಗೊಂಡ್ರೆ ಹೇಗೆ ಬೇಕಾದಷ್ಟು ಹೂಗಳಿರುತ್ತೆ ಅದೇ ಒಂದು ದಾರ ಒಂದು ನೂಲು ಅಥವಾ ದಾರ ಅನ್ನೋದು ಎಲ್ಲ ಕಡೆಯಿಂದ ತೋಣಿಸಿರೋ ದಾರ ಅನ್ನೋದು ಎಲ್ಲ ಕಡೆಗೂ ಅನುಸೃತವಾಗಿರುತ್ತೆ ಎಲ್ಲದನ್ನು ಇಟ್ಕೊಂಡು ಆ ಕಾರಣಕ್ಕಾಗಿ ನಮಗೆ ಅದರ ಹೆಚ್ಚು ಅನುಸೃತವಾಗಿದೆ ಎಲ್ಲ ಕಡೆಯೂ ಇದೆ ಅಂತ ಹೇಳ್ಬಿಟ್ಟು ವೇದಾಂತ ತತ್ವ ನಿಂತಿರೋದೇ ಈ ವಿಶ್ವದ ಅಸ್ಮತ್ ಅನ್ನೋದ್ರ ಮೇಲೆ ಶಂಕರಾಚಾರ್ಯ ಅದನ್ನು ಹೇಳಿದರು ಕೆಲವರು ಆಕ್ಷೇಪಣೆ ಮಾಡಿದ್ರು ಏನು ಬ್ರಹ್ಮಸೂತ್ರ ಸೂತ್ರಕಾರರೇ ಏನು ಹೇಳಿಲ್ಲ ಅದ್ರ ಬಗ್ಗೆ ಅಲ್ಲ ಇವರೇನು ಹೇಳ್ತಾ ಇದ್ರೆ ಮುಂದಕ್ಕೆ ಮುಂದೆ ಮೊದಲು ಅಂತ ಆದರೆ ಇವ್ರು ಮಾಡಿದ್ದು ಎಷ್ಟು ಸಮಂಜಸವಾಗಿದೆ ಸೂಕ್ತವಾಗಿದೆ ಪ್ರಸಕ್ತವಾಗಿ ಪ್ರಸಕ್ತಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಅದನ್ನು ನಾವು ಹೊರಗಡೆ ಹೋಗಿ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಅದು ಹೀಗೆ ಈ ಮೂರು ಶ್ಲೋಕಗಳಲ್ಲಿ ಚೆನ್ನಾಗಿ ಬರ್ತಾ ಇದ್ರು ಇಲ್ಲಿ ಬಾಲ್ಯಾದೇಶೋಪಿ ಅನ್ನೋ ಕಡೆ ಕೂಡ ಏನು ಮಾಡ್ತು ಹಿಂದೆ ನಮಗೆ ಬಂದಿದ್ದ ಈ ದೇಹ ಪ್ರಾಣಮಪಿ ಅದನ್ನೆಲ್ಲ ಬಿಟ್ಟುಬಿಟ್ಟು ಇವಾಗ ಏನು ಮಾಡ್ತು ಒಂದೇ ಒಂದು ಮೇಲೆ ನಿಲ್ತು ಯಾವ ಒಂದು ಅಂತ ಹೇಳಿದ್ರೆ ನೀನು ಅನ್ನೋದ್ರ ಮೇಲೆ ನಿಲ್ತು ಆ ನೀನು ಅನ್ನೋದ್ರಲ್ಲಿ ನಿಮಗೆ ಯಾವಾಗ ಏನೇನು ಅನುಭವ ಬರ್ತೋ ಅದರೆಲ್ಲದರಲ್ಲೂ ಕೂಡ ಒಂದು ಆ ಚೈತನ್ಯ ಸ್ವರೂಪ ಅಂತ ಒಂದೇ ಒಂದು ನಿಮಗೆ ಎದ್ದು ಕಾಣುತ್ತೆ ಅದು ಅದನ್ನು ಮಾತ್ರ ನೀವು ಹಿಡ್ಕೊಳಕ್ ನೋಡು ಅಂತ ತೋರಿಸ್ಕೊಡ್ತಾ ಇದೆ ಹೀಗೆ ನಮಗೆ ಬಾಲ್ಯಾದಿಸುಪಿ ಜಾಗ್ರದಾದಿಸು ತಥಾ ಸರ್ವಾಸ್ವಸ್ಥಾಸುಪಿ ಎಲ್ಲ ಅವಸ್ಥೆಗಳು ಕೂಡ ತಗೋಬೋದು ನೋಡಿ ಆ ಅವಸ್ಥೆಗಳು ಅಂತ ಬಂದಾಗ ನಮಗೆ ಎಷ್ಟೊಂದು ಬೇಕಾದಷ್ಟು ಅವಸ್ಥೆಗಳು ಬರ್ತಾ ಇದೆ ಇವಾಗ ಕಾರ್ಯ ಮತ್ತು ಕಾರಣ ಅಂತ ಇದೆಯಲ್ಲ ಅಫ್ಕೋರ್ಸ್ ಅದನ್ನ ಎಂಟನೇ ಅಧ್ಯಾಯದಲ್ಲಿ ಎಂಟನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಂದಕ್ಕೆ ಬರೋ ಶ್ಲೋಕದಲ್ಲಿ ಮಿಥ್ಯ ಇದು ವಿಶ್ವಂ ಪಶೀತಿಯನ್ನು ಹೇಳ್ತಾರೆ ಆದರೆ ಈ ಕಾರ್ಯ ಮತ್ತು ಕಾರಣ ಅಂತ ತಗೊಂಡಾಗ ಕೂಡ ಅದೆರಡು ಕೂಡ ಬೇರೆ ಬೇರೆ ಅವಸ್ಥೆಗಳೇ ಇವಾಗ ಕಾರಣ ಅನ್ನೋದು ಕಾರ್ಯವನ್ನು ತನ್ನಲ್ಲಿ ಒಳಗಡೆ ಸೇರಿಕೊಂಡಿದೆ ಕಾರ್ಯ ಅನ್ನೋದು ಕಾರಣದೇ ಬೇರೆ ಒಂದು ಅವಸ್ಥೆ ಹಾಗಾಗುತ್ತೆ ಹಾಗಾಗಿ ಕಾರಣ ಅನ್ನೋದು ಕಾರ್ಯದ ಪೂರ್ವ ಅವಸ್ಥಾ ಕಾರ್ಯ ಅನ್ನೋದು ಕಾರಣದ ಉತ್ತರ ಅವಸ್ಥಾ ಹಾಗಾಗಿ ಹೀಗೆ ಎಲ್ಲ ಕೂಡ ಅವಸ್ಥೆ ಬೇರೆಗಳಿದ್ರು ಆಮೇಲೆ ಒಂದು
ಮಗುವಂತ ತಗೊಂಡ್ರೆ ಕೂಡ ನಮ್ಗೆ ಏನಾಗುತ್ತೆ, ಒಬ್ಬ ಒಂದು ಮನುಷ್ಯ ಅಂತ ತಗೊಂಡ್ರೆ ಅವನು ಹೇಗೆ ಗರ್ಭದಲ್ಲಿ ಉಂಟಾಗ್ತಾನೆ ಮೊದಲು, ಆಮೇಲೆ ಹೇಗೆ ಬೆಳ್ಕೊಂಡು ಬರ್ತಾನೆ, ಆಮೇಲೆ ದೊಡ್ಡವನಾಗ್ತಾನೆ ಹೊರಗೆ ಬಂದ್ಮೇಲೆ ನಾನಾ ಅವನಿಗೆ ಕೌಮಾರಾದಿ ಅವಸ್ಥೆಗಳೆಲ್ಲ ಇದೆ ಅವನಿಗೆ. ಆದರೆ ಗರ್ಭದಿಂದ ಹೊರಗೆ ಬರ ಮುಂಚೆನೆ ಅವನಿಗೆ ಬೇಕಾದಷ್ಟು ಅವಸ್ಥೆಗಳಿದೆ. ಅವಸ್ಥೆ ಅಂದರೆ ಚೇಂಜಿಂಗ್ ಫಾರ್ಮ್ ಸ್ಟೇಟ್ಸ್. ಆ ಸ್ಟೇಟ್ಸ್ ಎಲ್ಲದರಲ್ಲೂ ಕೂಡ ಅವನಿಗೆ ಎಲ್ಲದರಲ್ಲೂ ಕೂಡ ನೋಡಿ, ಇವಾಗ ಇದರಲ್ಲಿ ಸಹ ಲೋಕದಲ್ಲಿ ವ್ಯವಹಾರ ಮಾಡುವಾಗ ಕೂಡ ಯಾವ ಡಾಕ್ಟರ್ ಅದನ್ನು ಪರೀಕ್ಷೆ ಮಾಡ್ತಾರೋ, ಆ ಗರ್ಭಿಣಿಯನ್ನು ಪರೀಕ್ಷೆ ಮಾಡ್ತಾರೋ, ಇಲ್ಲ ಅವರು ತಿಂಗಳು ತಿಂಗಳಿಗೂ ಅಥವಾ ಎಷ್ಟೆಷ್ಟು ಸಮಯಕ್ಕೆ ಹೋಗಿ ನೋಡ್ತಾ ಇರ್ತಾರೆ, ಪರೀಕ್ಷೆ ಮಾಡ್ಕೊಡ್ತಾ ಇರ್ತಾರೆ. ಅವಾಗ ಅದೇ ಇವಾಗ ಬೆಳೀತಾ ಇದೆ, ಅದೇ ಇವಾಗ ಸೋಯಿಂ ಅಂತ ಇದೆಯಲ್ಲ, ಅದು ಎಲ್ಲ ಕಡೆಯಿಂದ ಬರ್ತಾ ಇರ್ತದೆ. ಹೀಗೇನೆ ನಮಗೆ ನಮ್ಮ ಜೀವನದಲ್ಲಿ ನಾವೇ ನೋಡ್ಕೊಂಡ್ರೆ ಕೂಡ ಯಾವ ನಾನು 4ನೇ ಕ್ಲಾಸಲ್ಲಿ ಹೀಗಿದ್ನೋ ಅದೇ ನಾನೇ ಇವಾಗ ಹೀಗಿದ್ದೀನಿ ಅಂತ ಹೇಳುವಾಗ ಆ ನಾನು ಅನ್ನೋದು ನಮಗೆ ಅನುಸೃತವಾಗಿ ಎಲ್ಲದರಲ್ಲೂ ಇದೆ. ಅದು ಅದನ್ನ ನಾನು ಮಾತ್ರ ಇಟ್ಕೋ, ಆ 4ನೇ ಕ್ಲಾಸ್ ಹತ್ರ ಹೊಟ್ಟೋಯ್ತು, ತಿರ್ಗಾ ಬರೋದೇ ಇಲ್ಲ ಮತ್ತೆ. ಆಮೇಲೆ ಇವಾಗಿರೋ ಸ್ಥಿತಿ ಕೂಡ ಹೋಗ್ಬಿಡುತ್ತೆ. ಒಂದು ಕಡೆ ತುಂಬ ಚೆನ್ನಾಗಿ ಅದನ್ನು ಪ್ರದರ್ಶನ ಮಾಡಿದ್ರು, ಇದರಲ್ಲೇ ವಾಟ್ಸಪ್ಪಲ್ಲಿ ಇದ್ದದೆಲ್ಲ ಬರ್ತಾ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಒಬ್ಬಳಿಗೆ 102ನೇ ಇದು ಹುಟ್ಟಿದಬ್ಬ, ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದಾರೆ. ಕೇಕ್ ಕಟ್ ಮಾಡೋದ್ರಿಂದ ಇರುತ್ತೆ, ಕ್ಯಾಂಡಲ್ ಇದು ಆಫ್ ಇದು ಮಾಡಬೇಕು, ಅದನ್ನು ಆರಿಸೋದು ಅಂತೆಲ್ಲ ಇದೆಯಲ್ಲ, ಅದರ ಒಂದು ಪದ್ಧತಿ ಇದೆಯಲ್ಲ ಅವರಲ್ಲಿ, ಅದನ್ನು ಮಾಡ್ತಾರೆ. ಅವಾಗ ಎಲ್ಲರೂ ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮರಿಮಕ್ಕಳು ಎಲ್ಲರೂ ಪಕ್ಕದಲ್ಲೆಲ್ಲ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಇವಳು ತುಂಬ ಇದಾಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾಳೆ, ಆ ಕ್ಯಾಂಡಲ್ ಎಲ್ಲ ಇಟ್ಟಿರ್ತಾರೆ ಅದನ್ನು. ಅವಾಗ ಅದನ್ನು ಆಫ್ ಮಾಡಬೇಕಲ್ಲ, ಉಫ್ ಅಂತ ಆಫ್ ಮಾಡಿದಾಗ ಅವ್ರ ಒಳಗಡೆ ಇರೋ ಡೆಂಚರ್ ಹೊರಗಡೆ ಆ ಡೆಂಚರ್ ಹೊರಗಡೆ ಯಾವುದನ್ನ ನಂದು ತಂದ್ಬಿಟ್ಟಿದ್ನೋ ಅದು ನಂತಲ್ಲ ಅಂತ ಬಂದ್ಬಿಟ್ಟಿದೆ. ಸೊ ಹೀಗೆ ನಮ್ದು ನಮ್ಗಂತ ಯಾವ್ದು ಇಟ್ಕೊಂಡಿರ್ತೀವೋ ಅದೆಲ್ಲ ನಮ್ದೆಲ್ಲ ಅಂತ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಎಲ್ಲದಕ್ಕೂ ಗೊತ್ತಾಗುತ್ತೆ. ಅದು ಕಪ್ಪು ಕೂದಲು ನಂದು ಅಂತ ಅನ್ಕೊಂಡಿದ್ದೆ, ಇವಾಗ ಅದು ಬಿಳಿ ಕೂದಲು ಅಂತ ಆಗೋಯ್ತು, ಅದು ಅದು ನಂದಲ್ಲ ಅಂತ ಹೊರಟೋಯ್ತು. ಹೀಗೆ ನಮಗೆ ಒಂದೊಂದು ನಮ್ಮಿಂದ ಅದು ನಾನಲ್ಲ ನಿನ್ನವನ್ನಲ್ಲ ನಾನು ಅಂತ ಹೊರಟಾಗ್ತಾ ಇರ್ತೆ. ಕೊನೆ ನಾನು ಅಂತ ಯಾವ್ದನ್ನು ಉಳಿಯುತ್ತೆ ಅಂತ ಕೇಳಿದ್ರೆ ನಿನಗೆ ಬೇರೆ ದಾರಿನೇ ಇಲ್ಲ. ವೇದಾಂತಕ್ಕೆ ಬಂದು ಈ ಪಂಚಕೋಶಗಳು ವಿವೇಕ ಮಾಡ್ಕೊಂಡು ಒಂದು ಉಳಿಯುತ್ತಲ್ಲ, ಪಂಚಕೋಶಾಂತರ ಸ್ಥಿತ ಅಂತ, ಅದರಲ್ಲಿ ಸ್ಥಿತನಾಗಿದ್ರೆ ನಿನಗೆ ಉಳಿವು, ಇದುವರೆ ನೀನು ಉಳಿಯಲ್ಲ ಕೊನೆಯಲ್ಲಿ ಅಂತ ಆಗೋಗುತ್ತೆ ಅದು. ಯಾಕಂದ್ರೆ ನೋಡಿ ಅದಕ್ಕೆ ನೋಡಿ ಈ ಎಲ್ಲದಕ್ಕಿಂತ ಭಯ, ಎಲ್ಲದಕ್ಕಿಂತ ದೊಡ್ಡ ಭಯ ಮರಣ ಭಯ ಅಂತ ಹೇಳಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ವಿವೇಕ ಇಲ್ಲದೇ ಇರೋರು, ಶಾಸ್ತ್ರವನ್ನು ಅವಲಂಬಿಸದೇ ಇರೋರಿಗೆ ಅದು ಯಾತಕ್ಕೆ ದೊಡ್ಡ ಭಯ ಆಗುತ್ತೆ ಅಂತ ಹೇಳಿದ್ರೆ ನಾನೇ ಇಲ್ಲೇ ಹೋಗ್ಬಿಡ್ತೀನಿ ಅಂತ ಒಂದು ಭಯ ಇರ್ತದೆ. ಹಾಗಾಗಿ ನನಗೆ ನನ್ನ ಅಸ್ತಿತ್ವಕ್ಕೆ ಅದು ಒಂದು ಭಂಗ ತಂದುಬಿಡ್ತೇ ಅದು ಅಂತ ಒಂದು ಭಯ ಇರುತ್ತೆ. ಆದರೆ ಶಾಸ್ತ್ರದ ಒಂದು ಪರಿಚಯ ಯಾರಿಗಿದೆಯೋ ಅದರಲ್ಲಿ ಅಟ್ಲೀಸ್ಟ್ ಆತ್ಮನ ಬಗ್ಗೆ ಆತ್ಮನ ತನಕ ಬರದೇ ಹೋದರೂ ಕೂಡ ಈ ವಾಸಾಂಸಿ ಜೀರ್ಣಾನಿ ಅನ್ನೋ ಲೆವೆಲಲ್ಲಾದರೂ ಅವರಿಗೆ ಒಂದು ರೀತಿ ಪರವಾಗಿಲ್ಲ, ಇದು ಹೋದರೆ ಇನ್ನೊಂದು ಶರೀರ ಸಿಗುತ್ತೆ ನನಗೆ, ಅಲ್ಲಿರ್ತೀನಿ ನಾನು ಅಂತ ಹೇಳಿಬಿಟ್ಟು ಅಥವಾ ಒಂದು ಸಾಂತ್ವನ ಇರುತ್ತೆ ಅವರಿಗೆ. ಆದರೆ ಅದು ಕೂಡ ಇಲ್ಲದೇ ಇರೋರಿಗೆ ಅತ್ಯಂತ ಭಯವಾಗಿರೋದು ಮರಣ ಭಯ ಅಂತ ಹೇಳ್ತಾರೆ. ಅದಕ್ಕಿಂತ ತನ್ನ ಅಸ್ತಿತ್ವವೇ ಹೋಗ್ಬಿಡುತ್ತೆ ಅಂತ. ಸರಿ, ಯಾವುದೇ ಕೂಡ ಇದ್ದರೂ ಕೂಡ ಅದು ಹೋಗೋದೇ ಇದೆ ಖಂಡಿತ. ಆ್ಯಕ್ಚುಲಿ ಅದು ಇಲ್ಲದೇ ಇರೋದು, ಹೋಗೋದು ಯಾವುದು ಅಂತ ಹೇಳಿದ್ರೆ ಇಲ್ಲದೇ ಇರೋದೇ ಹೋಗೋದು ಅಂತ ನನಗೆ ಅನಿಸ್ತಾ ಇದೆ. ವೇದಾಂತ ಮಾತ್ರ ಏನು ಹೇಳ್ತು ಹೇಳ್ತಾ ಇದೆ ಅಂತ ಹೇಳಿದ್ರೆ ಯಾವ್ದು ಇಲ್ಲದೇ ಆಗ್ತಾ ಇದೆಯೋ ಅದು ವಾಸ್ತವವಾಗಿ ಇಲ್ಲವೇ ಇಲ್ಲ, ಇದೇ ಇರೋ ಥರ ತೋರ್ತಾ ಇದೆ ನನಗೆ. ತೋರ್ಬಿಟ್ಟು ಸ್ವಲ್ಪ ದಿವಸ ಅದು ಅದಕ್ಕೆ ಮಾಯಾಶಕ್ತಿ ವಿಲಾಸ ಅಂತ ಹೇಳಿದ್ರೆ ಅದಕ್ಕೆ ಆ ಕಾರಣದಿಂದಲೇ ಒಬ್ಬನಿಗೆ ಅದು ಇಲ್ಲದೇ ಇರೋ ವಸ್ತು ಇರೋ ಥರ ತೋರಿ ಅದರಲ್ಲಿ ನಾನಾ ಅವಸ್ಥೆಗಳೆಲ್ಲ ಬರೋ ಥರ ತೋರಿ ಒಂದಾನೊಂದು ಸಮಯದಲ್ಲಿ ಅದಕ್ಕೆ ಹುಟ್ಟು ಮತ್ತು ಕೊನೆ ಅನ್ನೋದನ್ನು ತೋರಿಸ್ಕೊಟ್ಟು ಬಿಗಿನಿಂಗ್ ಆ್ಯಂಡ್ ಎಂಡ್ ಅನ್ನೋದು ನೋಡಿ. ನೀವೆಲ್ಲೇ ನೋಡಿ ರಿಲೇಟಿವಿಟಿ ಅಂತ ಇದ್ದಾಗೆಲ್ಲ ಅದು ಕೂಡ ಅದೆಲ್ಲ ಇದಕ್ಕೆ ಸೇರುತ್ತೆ, ಕ್ಷೇತ್ರಕ್ಕೆ ಸೇರುತ್ತೆ ಅದು. ಅದರಲ್ಲಿ ಕೂಡ ನೋಡಿ ಒಂದು ಬಿಗಿನಿಂಗ್ ಅಂತ ಬಂದರೆ ಎಂಡ್ ಅಂತ ಬರುತ್ತೆ, ಎಂಡ್ ಅನ್ನೋದಕ್ಕೆ ರಿಲೇಟಿವ್ ಆಗಿ ಎಂಡ್ ಅನ್ನೋದು ಯಾವುದಕ್ಕೆ ರಿಲೇಟಿವ್ ಅಂತ ಹೇಳಿದ್ರೆ ಬಿಗಿನಿಂಗ್ ಅನ್ನೋದಕ್ಕೆ ರಿಲೇಟಿವ್. ಇದರ ಪೇರ್ಸ್ ಆಫ್ ಆಪೋಸಿಟ್ಸ್ ಅಂತ ಇದೆಯಲ್ಲ, ಇದನ್ನು ನಮ್ಮ ಶಾಸ್ತ್ರಕ್ಕೆ ದ್ವಂದ್ವಗಳು ಅಂತ ಕರೀತಾರೆ. ಆ ದ್ವಂದ್ವಗಳು ಅಂತ ಹೇಳಿದ್ರೆ ಅಂದರೆ ಅದಕ್ಕೆ ಶೀತೋಷ್ಣ ಅನ್ನೋದು ಹೇಳುತ್ತೆ, ಮಾನ ಅಪಮಾನ ಅಂತ ಹೇಳುತ್ತೆ, ಹೀಗೆ ಇಂಥದ್ದೆಲ್ಲ ತೋರಿಸುತ್ತೆ ಅದು. ಯಾವುದೇ ಒಂದು ತಗೊಂಡ್ರೂ ಕೂಡ ರಿಲೇಟಿವ್ ಆಗಿ ಇನ್ನೊಂದು ಇರುತ್ತೆ ಅದು. ಸೊ ರಿಲೇಟಿವ್ ಅಂತ ಬಂದರೆ ಅದು ಖಂಡಿತ ಈ ಫೀಲ್ಡ್ ಯಾವುದು ಕ್ಷೇತ್ರ ಅನ್ನೋದರಲ್ಲಿ ಇರುತ್ತೆ ಅದು. ಆ ರಿಲೇಟಿವಿಟಿಗೆ ಅಂತಲೇ ಒಂದು ಫೀಲ್ಡ್ ಇದೆ, ಇಟ್ ಇಸ್ ಇನ್ ದಿ ಫೀಲ್ಡ್ ಆಫ್ ರಿಲೇಟಿವಿಟಿ, ಅದು ಇಸ್ ಇನ್ ದಿ ರೆಲ್ಮ್ ಆಫ್ ರಿಲೇಟಿವಿಟಿ ಅಂತ ಹೇಳ್ತೀವಿ. ಬಟ್ ಅಬ್ಸಲ್ಯೂಟ್ ಅಂತ ಒಂದಿದೆಯಲ್ಲ, ಅದರಿಂದ ದಾಟ್ ಇರೋದು ಅದನ್ನು ಮಾತ್ರ, ಅದರಲ್ಲಿ ಮಾತ್ರ ರಿಲೇಟಿವಿಟಿ ಅನ್ನೋದು ಯಾವುದೂ ಇರೋದೇ ಇಲ್ಲ. ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಮಾಂಡವ್ಯ ಉಪನಿಷತ್ ಅಂತ ಇದೆಯಲ್ಲ, ಅದರಲ್ಲಿ ತುರಿಯ ಅಂತ ಒಂದು ತೋರಿಸಿದ್ದಾರೆ. 7ನೇ ಮಂತ್ರ ಅದು ಬರ್ತೇ ಅದು, ನಾಂತ ಪ್ರಜ್ಞಂ ಬಹಿಪ್ರಜ್ಞಂ ನೋವೈತ ಪ್ರಜ್ಞಂ ಅಂತ ಬರ್ತೇ ಅದು. ಅಲ್ಲಿ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯುಪದೇಶ್ಯಂ ಶಾಂತಂ ಶಿವಂ ಅದ್ವೈತಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಬರುತ್ತೆ. ಪ್ರಪಂಚೋಪಶಮಂ ಅಂತ ಒಂದು ಶಬ್ದ ಇದೆಯಲ್ಲ, ಅದು ಈ ಪ್ರಪಂಚದ ಒಂದು ಸುಲಿಬೇ ಇಲ್ಲ, ಅದಕ್ಕೆ ಅದನ್ನು ಸ್ಪರ್ಶವೇ ಇಲ್ಲ ಅಂತ ಒಂದು ಸ್ಥಿತಿ ಅದು 4ನೇ ಇದು ತುರಿಯ ಅನ್ನೋದು ಅಂತ ಹೇಳ್ಬಿಟ್ಟು ಆ ಪ್ರಪಂಚದ ಒಂದು, ಯಾಕಂದ್ರೆ ಪ್ರಪಂಚ ಅಂತ ಬಂದರೆ ನಿಮಗೆ ಈ ರಿಲೇಟಿವಿಟಿ ಅಂತ ಬರುತ್ತೆ, ಅದರಲ್ಲಿ ಈ ದ್ವಂದ್ವಗಳೆಲ್ಲ ಇರುತ್ತೆ ಅದು. ಆದರೆ ಅದರಿಂದ ಸ್ಪರ್ಶಿಸಲು ಪಡೆದೇ ಇರುವ ಒಂದು ಚೈತನ್ಯ ಸ್ವರೂಪ ಇದೆ, ಆ ಸ್ವರೂಪವನ್ನು ಅದನ್ನೇ ಆತ್ಮ ಅಂತ ಹೇಳ್ಬಿಟ್ಟು ವಿಜ್ಞೇಯ ಅಂತ ಹೇಳ್ಬಿಟ್ಟು ಸ ಆತ್ಮ ವಿಜ್ಞೇಯ ಅಂತ ಹೇಳ್ಬಿಟ್ಟು ಅದನ್ನು ಆತ್ಮ ಅಂತ ತೋರಿಸ್ಕೊಡ್ತಾ ಇದೆ ಮಂತ್ರ. ಅದು ತಿಳ್ಕೊಳ್ಬೇಕಾದ ಅದು ಅಂತ ಇರ್ತದೆ. ಇದು ನಮಗೆ ಆಲ್ರೆಡಿ ತಿಳಿದಿದೆ, ಯಾವುದು ಈ ಕ್ಷೇತ್ರ ಅನ್ನೋದು ನಮಗೆ ತಿಳಿದಿದೆ. ಆದರೆ ಆ ಕ್ಷೇತ್ರ ಅನ್ನೋದ್ರ ಬಗ್ಗೆ ಕೂಡ ಯಾತಕ್ಕೆ ಈ ಶಾಸ್ತ್ರ ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಆ ತಿಳಿದಿದ್ರು ಕೂಡ ಅದು ಸ್ಪಷ್ಟವಾಗಿ ತಿಳಿದಿಲ್ಲ ನಮಗೆ.
ಅಷ್ಟು ಸ್ಪಷ್ಟವಾಗಿ ತಿಳಿದಿಲ್ಲ ನನಗೆ. ಅದಕ್ಕಾಗಿ ನಾನು ಶಾಸ್ತ್ರ ಮಾಡ್ತಿರೋದು ಪ್ರಯೋಜನವೂ ಇದೆ ಅದರಲ್ಲಿ. ಅದನ್ನು ವಿಂಗಡಿಸಿ ವಿಂಗಡಿಸಿ ತೋರಿಸುತ್ತೇನೆ. ಯಾತಕ್ಕೆ ಹೇಳಿದ್ರೆ ಅದನ್ನು ಅನಲೈಸ್ ಮಾಡಿ ತೋರಿಸಿದ್ರೆ ನಮಗೆ ಅದನ್ನು ಹೇಗೆ ಅಟ್ಯಾಕ್ ಮಾಡಬೇಕು, ಯಾವುದನ್ನು ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಗೊತ್ತಿಲ್ಲದೇನೆ ಅದನ್ನು ಅಟ್ಯಾಕ್ ಮಾಡೋಕೆ ಆಗೋದಿಲ್ಲ ಖಂಡಿತ. ಹಾಗಾಗಿ ಅದನ್ನು ಕ್ಷೇತ್ರ ಅಂತ ಫಸ್ಟ್ ತೋರಿಸ್ಕೊಟ್ಟು ಆ ಕ್ಷೇತ್ರದಲ್ಲಿ ಯಾವ್ಯಾವ ಒಂದು ವಿಭಾಗಗಳಿದೆ ಅಂತ ತೋರಿಸ್ಕೊಟ್ಟು ಅದನ್ನು ಹೇಗೆ ನೀನು ನೋಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇಚ್ಛಾ ದ್ವೇಷ ಸುಖ ದುಃಖ ಅಂತ ನಾಲ್ಕೈದು ಸತಿ ಹೇಳಿ ನಾಲ್ಕೈದು ತರವಾಗಿ ಹೇಳಿದ್ರೇ ನಮಗೆ ಬರೋದೆಲ್ಲ ನಾವು ಗುರುತಿಸ್ತೀವಿ. ನಾವು ಇಲ್ಲಿ ನಿಮಗೆ ಸುಮ್ಮನೆ ಇದು ನನಗೆ ಇಷ್ಟವಾಗಿದೆ ಅದು ಅನಿಷ್ಟವಾಗಿದೆ ಅಂತ ಗೊತ್ತಾಗ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಆದರೆ ಈ ಥರ ಹೇಳ್ಕೊಟ್ಟಾಗ ನಮಗೆ ಒಂದೊಂದಕ್ಕೂ ಒಂದೊಂದು ದಾರಿ ತೋರಿಸಿದ್ದಾರೆ ಶಾಸ್ತ್ರದಲ್ಲಿ. ಒಂದೊಂದು ನಾವು ಹೋಗ್ಲಾಡಿಸ್ಕೊಳ್ಳೋಕ್ಕೂ ಒಂದೊಂದು ದಾರಿ ತೋರಿಸಿದ್ದಾರೆ, ಒಂದಲ್ಲ ಹಲವಾರು ದಾರಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸಹಜ ಅನವಸ್ಥಿತ ಯಯಾಯ ಭವೇತ್ ಪುಂಸಾಂ ವಿಪತ್ತಿ ಪ್ರತ್ಯೇಗಾತ್ಮನಿ ಅಂತ ಹೇಳ್ಬಿಟ್ಟು ಸುರೇಶ್ವರಾಚಾರ್ಯರು ಹೇಗೆ ಯಾವ ದಾರಿಯಲ್ಲಿ ಒಬ್ಬ ಆತ್ಮಚೈತನ್ಯ ತತ್ವವನ್ನು ತಿಳ್ಕೊಂಡೋ ಆ ದಾರಿ ಅವನಿಗೆ ಒಳ್ಳೆ ದಾರಿ. ಯಾಕಂದರೆ ಈ ದಾರಿಯಲ್ಲಿ ಇಂಥದ್ದೇ ದಾರಿ ಅಂತ ನಾವು ಇದು ಸೀಮಿತ ಮಾಡಿ ಹೇಳೋಕ್ಕಾಗಲ್ಲ. ತೋರಿಸ್ಕೊಡ್ಬೋದು ಈ ಥರ ಇರುತ್ತೆ ಅಂತ ತೋರಿಸ್ಕೊಡ್ಬೋದು. ಅದು ಹೀಗಿರಬೇಕು ದಾರಿ ಅಂತ ಅದಕ್ಕೆ ಒಂದು ಮಾಡೆಲ್ ಹಾಕಿ ತೋರಿಸ್ಕೊಡ್ಬೋದು. ಬಟ್ ಇಷ್ಟೇ ಅದಕ್ಕೆ ಇಷ್ಟೇ ತರಗಳಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸೀಮಿತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಬ್ಬೊಬ್ಬನ ಒಂದು ಬ್ಯಾಕ್ಗ್ರೌಂಡ್ ಒಂದೊಂದು ಥರ ಇದೆ, ಅವನು ಬೆಳ್ಕೊಂಡು ಬಂದಿದ್ದ ಒಂದು ರೀತಿ, ಜನ್ಮ ಜನ್ಮಾಂತರಗಳಲ್ಲಿ ಅವನು ಯಾವ್ಯಾವ ಥರ ವಾಸನೆಗಳೆಲ್ಲ ಇಟ್ಕೊಂಡಿದ್ದಾನೋ ಅದಕ್ಕೆ ತಕ್ಕನಾಗಿ ಒಂದೊಂದು ಅದಕ್ಕೆ ಒಂದು ಪ್ರತಿಪಕ್ಷವಾಗಿ ಮಾಡಬೇಕಾಗುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದರೆ ಅದು ಅವನೊಂದೇ ಕ್ರಿಯೇಟಿವಿಟಿ ಕೂಡ ಸ್ವಲ್ಪ ಸೇರಿರಬೇಕು. ಆ ಕಾರಣದಿಂದಲೇ ಇದು ಕೂಡ ಮುಂದೆ ಹೇಳ್ತಾರೆ, ಪಕ್ಕದ ಎರಡನೇ ಪೇಜಲ್ಲಿ ಹೇಳ್ತಾರೆ ಅದನ್ನು ಎಲ್ಲಿ ಏನು ಅಂತ ಹೇಳಿದ್ರೆ ಮೇಧಾವಿ ಪುರುಷೋ ವಿದ್ವಾನ್ ಪಕ್ಕದಲ್ಲಿ ಮೂರನೇ ಪೇಜಲ್ಲಿ ಹೇಳಿದ್ದಾರೆ ಅದನ್ನು. ಊಹಾಪೋಹ ವಿಚಕ್ಷಣ ಅಧಿಕಾರಿ ಆತ್ಮತತ್ವಾಯ ಆತ್ಮವಿದ್ಯಾಯ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಥ ಒಂದು ಕ್ರಿಯೇಟಿವಿಟಿ ಅವನಿಗೆ ಗೊತ್ತಾಗಬೇಕದು. ಎಲ್ಲದಕ್ಕೆ ಎಲ್ಲ ಪ್ರಾಬ್ಲಮ್ಸ್ಗೂ ಅವನಿಗೆ ಹೊರಗಡೆಯಿಂದ ಎಲ್ಲ ಸೊಲ್ಯೂಷನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವನೊಂದು ಪ್ರಾಬ್ಲಮ್ಸ್ ಒಂದೊಂದು ಯುನೀಕ್ ಆಗಿರುತ್ತೆ ಕೆಲವು ಸತಿ, ಅದಕ್ಕೆ ಅವನೇ ಒಂದು ಯುನೀಕ್ ಸೊಲ್ಯೂಷನ್ ಹುಡುಕೋಬೇಕಾಗುತ್ತೆ ಅಂತ. ಅದಕ್ಕಾಗಿ ಆ ಒಂದು ಶಕ್ತಿಯನ್ನು ಕೇಳಿದ್ದಾರೆ. ಅದಕ್ಕೆ ಬೇರೆ ಪ್ರಯೋಜನವೂ ಇದೆ, ಇದು ಕೂಡ ಒನ್ ಆಫ್ ದಿ ಯೂಸಸ್ ಆಫ್ ದಟ್ ಫ್ಯಾಕಲ್ಟಿ ಇದೆಯಲ್ಲ, ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅನ್ನೋದಕ್ಕೆಲ್ಲ ಅದಕ್ಕೆ ಒಂದು ಅರ್ಥ ಇದೆ, ಅದನ್ನು ನಾವು ನೋಡ್ಕೋಬೋದು. ಸೊ ಹೀಗೆ ಇಲ್ಲಿ ಏನು ಮಾಡಿದ್ರು, ಈ ಮೂರನೇ ಭಾಗ ಯಾವುದು ಈ ಒಂಬತ್ತನೇ ಶ್ಲೋಕ ತನಕ ಬಂದು ಹೇಳಿದ್ರನ್ನ ಇನ್ನು ಮುಂದಕ್ಕೆ ಲಾಸ್ಟ್ ಸ್ಟ್ಯಾಂಜಾ ಸ್ಪೀಕ್ಸ್ ಆಫ್ ದಿ ಸಾಧನ ನೇಮ್ಲಿ ಶ್ರವಣ ಮನ್ನ ಧ್ಯಾನ ಅಂಡ್ ಸಂಕೀರ್ತನ ಅಂಡ್ ದಿ ಫಲ ನೇಮ್ಲಿ ಸರ್ವಾತ್ಮತ್ವ ವಿಚಾರಣೆ ಟಾಪಿಕ್ಸ್ ಆಫ್ ದಿ ಲಾಸ್ಟ್ ಟೂ ಚಾಪ್ಟರ್ಸ್ ಆಫ್ ದಿ ವೇದಾಂತ ಶಾಸ್ತ್ರ ಅಂತ ಹೇಳ್ಬಿಟ್ಟು ಈ ಸಾಧನ ಅಧ್ಯಾಯ ಮತ್ತು ಫಲ ಇದೆಯಲ್ಲ ಅದನ್ನು ಹತ್ತನೇ ಶ್ಲೋಕದಲ್ಲಿ ಹೇಳಿದೆ ಅಂತ. ಹಾಗಾಗಿ ಏನಾಯಿತು, ಈ ಅವಿರೋಧ ಸಮನ್ವಯ ಅವಿರೋಧ ಮತ್ತು ಅವಿರೋಧ ಎರಡು ಕೂಡ ಮೊದಲು ಒಂಬತ್ತು ಶ್ಲೋಕದಲ್ಲಿ ಸೇರಿಸ್ಬಿಡ್ಬೋದು. ಈ ಸಾಧನ ಮತ್ತು ಫಲ ಅಂತ ಕೊನೆ ಎರಡು ಭಾಗ ಇದೆಯಲ್ಲ ವೇದಾಂತ ಶಾಸ್ತ್ರದ್ದು, ಅದನ್ನೆರಡನ್ನು ಕೊನೆಯ ಶ್ಲೋಕದಲ್ಲಿ ಸೇರಿಸ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೇ ಶ್ರವಣ ಮನನ ತೇನಾಸಿ ಶ್ರವಣ ತದರ್ಥ ಮನನ ಧ್ಯಾನಾಚ ಸಂಕೀರ್ತನಾಥ ಅಂತ ಹೇಳ್ತಾರಲ್ಲ, ಅದನ್ನು ಸಾಧನ ಅಂತ ಹೇಳಿದ್ರೆ ಶ್ರವಣ ಮನನ ನಿಧಿ ಸಾಧನ ವಿಚಾರಾತ್ಮಕ ಸಾಧನ ಅನ್ನೋದು ಅದೇನೆ. ಹಾಗಾಗಿ ಈ ವೇದಾಂತದಲ್ಲಿ ಒಬ್ಬನಿಗೆ ಆತ್ಮತತ್ವವನ್ನು ತಿಳ್ಕೋಬೇಕಾದ್ರೆ ಅವನಿಗೆ ಯಾವುದು ದಾರಿ ಅಂತ ಕೇಳಿದ್ರೆ ಇದೇ ದಾರಿ ಯಾವುದು, ಶ್ರವಣ ಮನನ ನಿಧ್ಯಾಸನ. ಹೀಗೆ ಅದಕ್ಕೆ ಮಂತ್ರನೇ ಹಾಗೆ ಬರುತ್ತೆ ಬೃಹದಾರಣ್ಯಕದಲ್ಲಿ, ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಮೈತ್ರಿ ಏನು ಭಾರ್ಯೆಗೆ ಅವರು ಯಜ್ಞವಲ್ಕಿರು ಬರ್ತಾರೆ, ಅವರು ಹೇಳ್ತಾರೆ ಉಪದೇಶ ಮಾಡ್ತಾರೆ. ಅವಾಗ ಆತ್ಮವನ್ನು ನಾವು ತಿಳ್ಕೋಬೇಕಾಗಿದೆ ಅಂತ ತೋರಿಸ್ತಾರೆ. ಅದು ಯಾಕಪ್ಪ ಇದನ್ನು ಹೇಳ್ತೀರಾ, ಆತ್ಮವನ್ನು ಯಾಕೆ ತಿಳ್ಕೋಬೇಕು, ಬೇರೆ ಯಾವುದನ್ನು ತಿಳ್ಕೋಬೋದು ಅಂತ ಹೇಳಿದ್ರೆ ಅದಕ್ಕೆ ಹಿನ್ನೆಲೆ ಆ ಒಂದು ಅದಕ್ಕೆ ಹಿಂದೆ ಬಂದಿರೋದು ಯಾವುದು ಅಂತ ಹೇಳಿದ್ರೆ ಆ ಸಂವಾದಕ್ಕೆ ಹಿಂದೆ ದೊಡ್ಡ ಸಂವಾದ ಬಂದಿದೆ, ಪ್ರಾರಂಭವಾಗಿ ಬಂದಿದೆ. ಅದನ್ನು ಏನು ತೋರಿಸ್ತಾರೆ ಅಂತ ಹೇಳಿದ್ರೆ ಒಬ್ಬನಿಗೆ ಯಾವುದೇ ಒಂದು ಹೊರಗಡೆ ಇರೋ ವಸ್ತುಗಳಿದೆಯಲ್ಲ, ಅವನ ಒಂದು ಹೆಂಡತಿಯೋ ಗಂಡನೋ ಇರ್ಬೋದು, ಮಕ್ಕಳು ಇರ್ಬೋದು, ಅಥವಾ ಅವನಿಗಿರೋ ಮನೆಯಲ್ಲಿರೋ ಆಸ್ತಿಪಾಸ್ತಿ ಇರ್ಬೋದು, ಅಥವಾ ಹೊರಗಡೆ ಇರೋ ಒಂದು ಧನ ಸಂಪತ್ತು ಇದೆಲ್ಲ ಯಾವುದೇ ಇರ್ಬೋದು, ಅದರಿಂದ ಅಲ್ಲ ಅವನಿಗೆ ವಾಸ್ತವವಾದ ಸಂತೋಷ ಇಲ್ಲ ಅವನಿಗೆ ಅಂತ ತೋರಿಸ್ಕೊಟ್ಟು ಅವೆಲ್ಲ ರಿಲೇಟಿವ್ ಆಗಿ ಸಂತೋಷವಾಗಿರುತ್ತೆ ಹೊರತು ಒಂದು ತಾತ್ಕಾಲಿಕವಾಗಿ ಸಂತೋಷವಾಗಿರ್ಬೋದೇ ಹೊರತು ಯಾವ ಕಾಲದಲ್ಲೂ ಅದು ಸಂತೋಷವನ್ನು ಕೊಡುತ್ತೆ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅಂತ ತೋರಿಸ್ಕೊಟ್ಟು ಡೆಮಾನ್ಸ್ಟ್ರೇಟ್ ಮಾಡಿ ಕೊನೆಯಲ್ಲಿ ಏನು ಹೇಳ್ತಾರೆ, ಆತ್ಮ ಅನ್ನೋದೇ ಎಲ್ಲದಕ್ಕಿಂತ ಪ್ರೀತಿ ಪ್ರಿಯಕರವಾದ್ದು, ವಿತ್ತಕ್ಕಿಂತ ಪ್ರಿಯ ಅಂತ ಹೇಳ್ಬಿಟ್ಟು ಒಂದೊಂದಕ್ಕೆ ಒಂದಕ್ಕಿಂತ ಇನ್ನೊಂದು ಯಾವುದು ಪ್ರಿಯಕರ ಅಂತ ತೋರಿಸ್ಕೊಟ್ಟು ಎಲ್ಲದಕ್ಕಿಂತ ಪ್ರಿಯಕರ ಆತ್ಮ ಅಂತ ತೋರಿಸ್ಕೊಟ್ಟು ಆ ಆತ್ಮನನ್ನು ನಾವು ತಿಳ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ. ಅಂಥ ಒಂದು ಆತ್ಮ ದ್ರಷ್ಟವ್ಯ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಈ ಶ್ರವಣ ಮನನ ನಿಧ್ಯಾಸನ ಅಂತ ದಾರಿ ಒಂದೇ ಇರೋದು. ಆ ದಾರಿಯಲ್ಲಿ ನಮಗೆ ಹೇಗೆ ಬೇಕಾದ್ರೆ ಒಳಗಡೆ ಬೇರೆ ಬೇರೆ ಪ್ರಭೇದಗಳಿರ್ಬೋದು, ಆದರೆ ಮುಖ್ಯವಾದ ದಾರಿ ಯಾವುದು ಅಂತ ಹೇಳಿದ್ರೆ ಶ್ರವಣ ಮನನ ನಿಧ್ಯಾಸನ, ಅದರಲ್ಲಿ ಸಂಶಯವೇ ಇಲ್ಲ. ಆ ಶ್ರವಣ ಅನ್ನೋದನ್ನೇ ಯಾವ ಥರ ಹೇಗೆ ಶ್ರವಣ ಮಾಡ್ತಾನೆ ಅನ್ನೋದು, ಆಮೇಲೆ ಯಾರು ಹೇಳ್ಕೊಡ್ತಾರೆ ಹೇಗೆ ಅವ್ನು ಶ್ರವಣ ಮಾಡ್ತಾನೆ ಅನ್ನೋದು, ಮನನ ಹೇಗೆ ಮಾಡ್ತಾನೆ, ಮನನದಲ್ಲಿ ತುಂಬ ಇದು ಸ್ಕೋಪ್ ಇದೆ, ಈ ಇದಕ್ಕೆ ಕ್ರಿಯೇಟಿವಿಟಿಗೆ ತುಂಬ ಸ್ಕೋಪ್ ಇದೆ. ಮನನ ಅಂತ ಹೇಳ್ತೀವಲ್ಲ ಅದು ಯುಕ್ತಿ, ಯುಕ್ತಿ ಅಂತ ಬಂದಾಗ ನಮಗೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಒಂದು ಆಬ್ಸ್ಟಕಲ್ಗೆ ಯಾವ್ಯಾವ ಯುಕ್ತಿ ನಾವು ಹೇಳಬೇಕು, ಉಪಾಯ ನಾವು ಮಾಡಬೇಕು ಅನ್ನೋದು ನಮಗೆ ಬೇಕಾದಷ್ಟು ಬರ್ತಾ ಇದೆ. ಅದಕ್ಕೆ ಅದರಲ್ಲಿ ತುಂಬ ಸ್ಕೋಪ್ ಇದೆ ಅದರಲ್ಲಿ.
ಶ್ರವಣ ಅನ್ನೋದ್ರಲ್ಲಿ ಅಷ್ಟೊಂದು ಸ್ಕೋಪ್ ಇರಲ್ಲ, ಯಾಕಂದ್ರೆ ನಮಗೆ ಶ್ರವಣ ಅನ್ನೋದು ಇಟ್ ಇಸ್ ಫಿಕ್ಸ್ಡ್ ವೇದಾಂತ ಶಾಸ್ತ್ರ ಹೇಳೋದೇ ಶ್ರವಣ ಅಂತ, ಅದನ್ನೇ ನಾವು ತಗೋಬೇಕು ಅಂತ. ಅದು ಕೆಲವರಿಗೆ ಉಪನಿಷತ್ತಿಂದ ಹೇಳ್ಬೋದು, ಕೆಲವರಿಗೆ ಪ್ರಕರಣ ಗ್ರಂಥದಿಂದ ಹೇಳ್ಬೋದು, ಕೆಲವರಿಗೆ ಕಥಾ ಮುಖಾಂತರ ಹೇಳ್ಬೋದು. ಶಂಕರಾಚಾರ್ಯರೇ ಅಲ್ಲಿ ಅಪಶುದ್ಧಾಧಿಕರಣ ಅನ್ನೋದ್ರಲ್ಲಿ ಹೇಳ್ಕೊಂಡಿರೋ ರೀತಿಯಲ್ಲಿ ಪುರಾಣಗಳಿಂದ ಹೇಳ್ಬೋದು ಕೆಲವರಿಗೆ, ಇದೆಲ್ಲ ಇರುತ್ತೆ. ಆದರೆ ಈ ಮನ್ನ ಮತ್ತು ನಿಧಿಧ್ಯಾಸನ ಇದೆಯಲ್ಲ, ಅದು ಮಾತ್ರ ಯಾರಿಗೂ ತಪ್ಪಿದ್ದಿಲ್ಲ. ಅದಕ್ಕೆ ಅದರಲ್ಲಿ ಬೇಕಾದಷ್ಟು ನಮಗೆ ಪ್ರಭೇದಗಳಿರುತ್ತೆ, ಅದರಲ್ಲಿ ಬೇಕಾದ ವೆರೈಟಿ ಇರುತ್ತೆ ಅದರಲ್ಲಿ. ಅಂಥದನ್ನು ನಾವು ಮಾಡ್ಕೊಂಡು ಹೋಗೋಕ್ಕೆ ನಮಗೆ ಅದರ ಸಾಧ್ಯತೆ ಇದೆ ಅದರಲ್ಲಿ ಅಂತ. ಹಾಗಾಗಿ ನಿಧಿಧ್ಯಾಸನದಲ್ಲೂ ಅಷ್ಟೇ, ಧ್ಯಾನ ಹೀಗೆ ಮಾಡಬೇಕು ಅಂತ ಕಟ್ಟು ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಧ್ಯಾನ ಮಾಡಬೇಕು ಅನ್ನೋದಿದೆ, ಆದರೆ ಯಾವುದನ್ನು ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದರಲ್ಲಿ ಬೇಕಾದಷ್ಟು ಪ್ರಭೇದಗಳಿರುತ್ತೆ ಅದರಲ್ಲಿ. ಹೀಗೆ ನಾವು ಇಲ್ಲಿ ನಿಲ್ಸಿರ್ಬೋದು. ಇಲ್ಲಿ ನಾವೇನು ಮಾಡ್ತೀವಿ, ಯಾತಕ್ಕೆ ಇವಾಗ ನಿಲ್ಲಿಸಿ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ 10 ಶ್ಲೋಕಗಳನ್ನೂ ಒಂದು ರೀತಿಯಲ್ಲಿ ಅವರು ಒಂದು ಓವರ್ ವ್ಯೂ ಮಾಡಿದ್ದಾರೆ. ಇದಕ್ಕೆ ಮುಂದಕ್ಕೆ ಬೇರೆ ಬರುತ್ತೆ, ಅದು ಅಧಿಕಾರಿ ನಾನು ಬರುತ್ತೆ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮ